ಕನಕ ಕೃತಿಗಳ ಬಗ್ಗೆ ಮೊದಲು ಎರಡು ಪ್ರಸ್ತಾವನೆಯ ಮಾತನ್ನು ಮಾತ್ರ ಹೇಳಿ ಗಾಯಕರು ಅದನ್ನು ಆರಂಭಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟು ಆಮೇಲೆ ಅದನ್ನು ಸುಳಿಯನ್ನಾಗಿಟ್ಟುಕೊಂಡು ಪ್ರವಚನವನ್ನು ವಿಸ್ತಾರ ಮಾಡ್ತೇನೆ. ಹೆಚ್ಚಿಗೆ ಮಾತುಗಳನ್ನೆಲ್ಲ ಕೃಷ್ಣಕುಮಾರ್ ಅವರು ಹೇಳ್ತಾರೆ, ಈಗಾಗಲೇ ಹೇಳಿದ್ದಾರೆ. ಕನಕದಾಸರ ಸಾಹಿತ್ಯ ಇದೊಂದು ಅಮೃತ ಸಾಗರ. ಅದಕ್ಕೆ ಕೈ ಹಾಕುವುದಕ್ಕೂ ಅದರಲ್ಲಿ ಇಳಿಯುವುದಕ್ಕೂ ತುಂಬ ಧೈರ್ಯ ಬೇಕು, ಭಯಭಕ್ತಿ ಬೇಕು. ಕನಕದಾಸರ ಬಗ್ಗೆ ಈಗ ನಾವೇನು ಹೊಸದಾಗಿ ಹೇಳಬೇಕಾಗಿಲ್ಲ, ಹೊಸ ಸಂಶೋಧನೆಗಳು ಇನ್ನೂ ನಡೀತಾ ಇವೆ, ಅದೆಲ್ಲ ಹೇಳ್ತೇನೆ. ತಾವೆಲ್ಲ ಕೇಳಿದ್ದೀರಿ, ಕನಕ ಕೃತಿಗಳನ್ನು ಹಾಡದೇ ಇರುವಂತಹ ಕುಟುಂಬ ಯಾವುದೂ ಕರ್ನಾಟಕದಲ್ಲಿಲ್ಲ, ತಮಗೆಲ್ಲ ಗೊತ್ತೇ ಇದೆ. ಈ ಪ್ರವಚನ ಮಾಲಿಕೆಯಲ್ಲಿ ಐದು ಪ್ರವಚನಗಳಲ್ಲಿ ಕನಕದಾಸರ ಪ್ರತಿಭೆ, ಕವಿತಾಶಕ್ತಿ, ಭಗವದ್ಭಕ್ತಿ, ಸಾಮಾಜಿಕ ಸ್ವಾಸ್ಥ್ಯದ ಬಗ್ಗೆ ಅವರಿಗಿದ್ದ ಕಳಕಳಿ, ಇವುಗಳ ಬಗ್ಗೆ ಪ್ರವಚನಗಳನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಪ್ರವಚನದ ವಿಷಯ ಅವರ ಹರಿಭಕ್ತಿ ತೀವ್ರತೆ. ಅದಕ್ಕೆ ಅವರು ಸಮಾಜವನ್ನು ತಿದ್ದುವುದಕ್ಕೆ, ವ್ಯಕ್ತಿ ನಿರ್ಮಾಣ ಮಾಡುವುದಕ್ಕೆ ಎಷ್ಟರ ಮಟ್ಟಿಗೆ ಒತ್ತು ಕೊಟ್ಟಿದ್ದರು ಅನ್ನುವುದನ್ನು ಕುರಿತು ನಾನು ಸಂಕ್ಷೇಪದಲ್ಲಿ ತಮಗೆ ಭಿನ್ನವಿಸಿಕೊಳ್ಳಬೇಕು. ಪ್ರವಚನಕ್ಕೆ ದೊರಕಿರುವ ವೇಳೆ ಏನೂ ಸಾಲದು, 7 ದಿವಸ 5 ದಿವಸ 70 ದಿವಸ 7 ವರ್ಷ ಬೇಕಾದರೆ ಹೇಳ್ಬೋದು. ಅಷ್ಟು ದೊಡ್ಡ ಸಾಹಿತ್ಯ ಕನಕದಾಸರ ಸಾಹಿತ್ಯ. ಹೇಳುವಾಗ ನನಗೂ ಗದ್ಗದಿತ ಆಗುತ್ತೆ, ಕೇಳುವಾಗ ತಮಗೂ ಗದ್ಗದಿತ ಆಗುತ್ತೆ. ಇವತ್ತು ನಮ್ಮ ಮಿತ್ರರು ಏನು ಹಾಡ್ತಾರೆ ಅದಕ್ಕೆ ಆಯ್ದು ಕೊಟ್ಟಿರೋದು 2 ಉಗಾಭೋಗಗಳು ಮತ್ತು 4 ಕೀರ್ತನೆಗಳು. ಕನಕದಾಸರ ಸುಳಾದಿಗಳಿನ್ನೂ ನಮಗೆ ಸಿಕ್ಕಿಲ್ಲ. ಅದು ಗ್ರಂಥಲಿಪಿಯಲ್ಲಿ ತಮಿಳುನಾಡಲ್ಲಿ ಒಂದು ಕಡೆ ಇದೆ ಎಂಬುದಾಗಿ ಸಂಶೋಧಕರು ಹೇಳ್ತಾರೆ, ಮತ್ತು ಬೇರೆ ಬೇರೆ ಕಡೆ ಹಂಚಿಬಿಟ್ಟಿವೆ. ಸಿಕ್ಕಿರುವ 4 ಉಗಾಭೋಗಗಳಲ್ಲಿ 2 ಉಗಾಭೋಗಗಳು, ಒಂದು ಹೆಚ್ಚು ಕಮ್ಮಿ ಮುಂಡಿಗೆ ಇದ್ದ ಹಾಗೆ ಇದೆ, ನೀರಿಲ್ಲದ ಬಾವಿ ಎಂಬುದೊಂದು. ಅದಾದ ನಂತರ ತನು ನಿನ್ನದು ಜೀವನ ನಿನ್ನದು ರಂಗ. ಇದು ಸಾಮಾನ್ಯವಾಗಿ ಕೇದಾರ್ ಗೌಡ ರಾಗದಲ್ಲಿ ಹಾಡ್ತಾರೆ, ಇವರು ಯಾವ ರಾಗದಲ್ಲಿ ಹಾಡ್ತಾರೆಯೋ ನೋಡಬೇಕು, ನಾನು ಹಾಗೆ ಗುರುತು ಹಾಕಿದ್ದೇನೆ ಅದರಲ್ಲಿ. ಸಾಮಾನ್ಯವಾಗಿ ಉಗಾಭೋಗವನ್ನು ಅದರ ಮುಂದೆ ಬರತಕ್ಕಂತಹ ಕೀರ್ತನೆಯನ್ನು ಒಂದೇ ರಾಗದಲ್ಲಿ ಹಾಡುವುದು ವಾಡಿಕೆ. ಅದಾದ ಮೇಲೆ ಮಣ್ಣಲ್ಲಿ ಮಾಡಿಹ ಮಡಕೆ ಮಸಿಯಾಗೆ, ಇದು ಒಂದು ಉಗಾಭೋಗ, ನಿಮ್ಮನ್ನು ಕರಗಿಸ್ಬಿಡುತ್ತೆ ಅದು. ಅದಕ್ಕೆ ಎತ್ತಿದಂತೆ ಮುಂದೆ ಬರುವಂತಹ ಕೀರ್ತನೆ ಜಗತ್ ಪ್ರಸಿದ್ಧವಾದುದು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಇವೆರಡನ್ನು ಹಿಂದೋಳ ರಾಗದಲ್ಲಿ ನಾನು ಕೇಳಿದ್ದು, ನಾನೇ ರಾಗ ಗುರುತಾಕಿದ್ದೇನೆ, ಅವರು ಬೇರೆ ರೀತಿಯಲ್ಲಿ ಹೇಳಬಹುದು. ಮುಂದಿನ 2 ಕೀರ್ತನೆಗಳು ಅವು ಪ್ರಸಿದ್ಧವೇ. ಇನ್ನು ಒಂದು ಮುಂಡಿಗೆ ಇದ್ದಾಗಿದೆ, ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ. ಅದರ ಮುಂದಿನದು ಆವ ಬಲವಿದ್ದರೇನು. ನೋಡಿ, ಹೇಳ್ತಲೇ ನನಗೆ ಈ ಪ್ರವಚನವನ್ನು ನಾನು ಮುಗಿಸ್ತೇನೆ ಎನ್ನುವಂಥ ಒಂದು ಅಧೈರ್ಯ ಉಂಟಾಗ್ತಾ ಇದೆ. ಈ ಭಕ್ತಿಯ ಆಳಕ್ಕೆ, ಅದರ ವೇಗಕ್ಕೆ ನಾವು ಕರಗಬೇಕು. ಒಂದು ಬೇಗಡೆ ಒಂದು ಮುಖಾರಿ ರಾಗ ಅಂತ ನಾನು ಗುರುತಾಕಿದ್ದೇನೆ. ಅವರು ಅದೇ ರಾಗದಲ್ಲಿ ಹಾಡ್ತಾರೆಯೋ ಬೇರೆ ರಾಗ ಚೆನ್ನಾಗಿ ಹಾಡ್ತಾರೆ ಅದು ತಮಗೆ ಗೊತ್ತಿದೆ. ಈ ಕೀರ್ತನೆಗಳನ್ನು ಅವರು ನುಡಿಸಿದ ನಂತರ ಅವುಗಳ ಅರ್ಥವನ್ನು ವಿನ್ಯಾಸ ಮಾಡ್ತಾ ದಾಸರ ಸಂಕ್ಷಿಪ್ತ ಜೀವನ ಚರಿತ್ರೆ, ಅವರು ಇವತ್ತು ನಮಗೆ ನೀಡ್ತಾ ಇರತಕ್ಕಂಥ ಸಂದೇಶ, ಇವತ್ತಿನ ನಮ್ಮ ಪರಿಸ್ಥಿತಿಗೆ ಮತ್ತೊಮ್ಮೆ ಕನಕದಾಸರು ಹುಟ್ಟಿ ಬರಬೇಕು ಕರ್ನಾಟಕದಲ್ಲಿ ನೀವು ಬಯಕೆ ನಮಗೆ ಎಷ್ಟು ಉತ್ಕಟವಾಗಿದೆ ಅನ್ನೋದನ್ನು ನಾನು ಸಂಕ್ಷೇಪವಾಗಿ ನಿರೂಪಣೆ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಈಗ ಅವರು ಶ್ರಾವ್ಯವಾಗಿ ಉಗಾಭೋಗಗಳನ್ನು ಕೀರ್ತನೆಗಳನ್ನು ನುಡಿಸ್ತಾರೆ. ತನು ನಿನ್ನದು ಜೀವನ ನಿನ್ನದು ರಂಗ, ತನು ನಿನ್ನದು ಜೀವನ ನಿನ್ನದು ರಂಗ, ಅನುದಿನದಲ್ಲಿ ಬಾವೋ
ಸುಖ ದುಃಖ ನಿನ್ನದಯ್ಯ ತನು ದಿನದು ಜೀವನ ನಿನ್ನ ದೂರಂಗ ಅನುದಿನದಲ್ಲಿ ಸುಖ ದುಃಖ ನಿನ್ನದಯ್ಯ ತನು ನಿನದು ಜೀವನ ನಿನ್ನ ದೂರಂಗ ತನು ನಿನದು ಕೇಳುವ ಕತೆ ನಿನ್ನದು ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕತೆ ನಿನ್ನದು ನವ ಮೋಹನಾಂಗೆಯರ ರೂಪವ ಕಣ್ಣಿಲ್ಲ ನವ ಮೋಹನಾಂಗೆಯರ ರೂಪವ ಕಣ್ಣಿಲ್ಲ ಎವೆಯಿ ಕದಲೆ ನೋಡುವ ನೋಟ ನಿಲ್ಲದಯ್ಯ ತನು ನಿನ್ನದು ಜೀವನ ನಿನ್ನದು ರಂಗ ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿಲ್ಲದಯ್ಯ ತನು ನಿನ್ನದು ಜೀವನ ನಿನ್ನದು ರಂಗ ತನು ನಿನ್ನದು ಪಿಸಿಕೊಂಬ ಈ ದೇಹ ನಿನ್ನದು ಒಡಗುಡಿ ಗಂಧ ಕಸ್ತೂರಿ ಪರಿಮಳಂಗಳ ಬಿಡದೆಲೆ ಪಿಸಿಕೊಂಬ ಈ ದೇಹ ನಿನ್ನದು ಷಡುರಸದನ್ನಕ್ಕೆ ನಲಿದಾಡು ಹಜುವೆ ಷಡುರಸದನ್ನಕ್ಕೆ ನಲಿದಾಡು ಹಜುವೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ರಂಗ ತನು ನಿನ್ನದು ಜೀವನ ನಿನ್ನದು ರಂಗ ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ರಂಗ ತನು ನಿನ್ನದು ಪಂಚೇಂದ್ರಿಯಗಳು ನಿನ್ನವು ಮಾಯಾ ಪಾಶದ ಬಲೆಯೊಳಗೆ ಸಿಲುಕಿರುವ ಕಾಯ ಪಂಚೇಂದ್ರಿಯಗಳು ನಿನ್ನವು ಕಾಯ ಜಪಿತಕ್ಕಾಗಿ ನೆಲೆಯಾದಿ ಕೇಶವರಾಯ ಕಾಯ ಜಪಿತಕ್ಕಾಗಿ ನೆಲೆಯಾದಿ ಕೇಶವರಾಯ ನೀನಲ್ಲದೆ ನರರು ಸ್ವತಂತ್ರರೇ ತನು ನಿನ್ನದು ಜೀವನ ನಿನ್ನದು ರಂಗ ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ರಂಗ ತನು ನಿನ್ನದು ಜೀವನ ನಿನ್ನದು ರಂಗ ತನು ನಿನ್ನದು ಜೀವನ ನಿನ್ನದು ರಂಗ
ತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೇ ಅಸ್ಮದ್ಗುರೋರ್ಭಗವತೋಸ್ಯ ದೈಹಿಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೇ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿವಾನ್ ಭಕ್ತಾಂಘ್ರರೇಣು ಪರಕಾರಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ ಕನಕಂ ಕನಕಾದ್ರೀಶಂ ತಾತಾರ್ಯಂ ತಾತದೇಶಿಕಂ ಯೋಗೀಂದ್ರಂ ಲಕ್ಷ್ಮಣಂ ವಂದೇ ಮುಕ್ತಿಮಾರ್ಗನಿದೇಶಕಾನ್ ತತ್ವಾರ್ಥಗ್ರಹಣೇ ತಥಾನುಚರಣೇ ಲಕ್ಷ್ಮೀಶಪಾದಾರ್ಚನೇ ಭಕ್ತಿ ಭಕ್ತಜನೇ ಗುಣಾನುಕಥನೇ ವೈರಾಗ್ಯ ಸಂವರ್ಧನೇ ತೀರ್ಥಕ್ಷೇತ್ರ ಸುಪುಣ್ಯದೇಶವಸನೇ ಶ್ರೀನಾಮ ಸಂಕೀರ್ತನೇ ಸತ್ಕಾವ್ಯಗ್ರಥನೇ ಗುರೋ ಕನಕತೆ ಕೋನ್ಯೋಸ್ತಿ ಧನ್ಯಸ್ಸಮ ಸಮತ್ವಂ ಜೀವೇಷು ಮಧುರತಮ ಭಕ್ತಿ ಮಧುರಿಪೌ ಪ್ರಿಯತ್ವಂ ಭಕ್ತೇಷು ಭವದುರಿತಕರ್ತೆ ಭಯಮತಿ ವಿರಕ್ತಿರ್ಭೋಗೇಷು ಅನಘತಮ ವೃತ್ತಿ ದಿನಚರೀ ಶುಚಿತ್ವಂ ಕಾವ್ಯೇಷು ಘನಕನಕ ಶೈಲಿ ವಿಜಯತೆ. ತಮಗೆಲ್ಲರಿಗೆ ನಮಸ್ಕಾರ. ನಾನು ವಾಚನ ಮಾಡಿದ ಈ ಪ್ರಾರಂಭ ಶ್ಲೋಕಗಳಲ್ಲಿ ಗುರುಸ್ತುತಿಯಲ್ಲಿ ಮೂರು ಶ್ಲೋಕಗಳನ್ನು ನಾನೇ ರಚನೆ ಮಾಡಿದ್ದು. ಕಾರಣ, ಕನಕದಾಸರ ಮೇಲೆ ಸಂಸ್ಕೃತದಲ್ಲಿ ಸ್ತೋತ್ರ ಮಾಡಿದ ಒಂದು ಶ್ಲೋಕವೂ ಇಲ್ಲಿ ತನಕ ನಮಗೆ ದೊರಕೋದಿಲ್ಲ. ಎಂಥ ದೌರ್ಭಾಗ್ಯ! ಪುರಂದರದಾಸರ ಮೇಲೆ ಸಿಗ್ತದೆ, ಬೇರೆ ದಾಸರಗಳ ಮೇಲೆ ಸಿಗ್ತದೆ. ಕನಕದಾಸರ ಭಕ್ತಿ ಭಂಡಾರವನ್ನು ಎಷ್ಟೋ ಸಲ ಓದಿದ್ರೂ ಈಗ ಸುಮಾರು 15 ದಿವಸಗಳಿಂದ ಕೆಳಗೆ ಮೇಲೆ ಅದನ್ನು ಆಲೋಡನೆ ಮಾಡಿ 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 ಇವರು ಕರ್ನಾಟಕದ ಜನತೆಗೆ ಮಾತ್ರವಲ್ಲದೆ ಆಂಧ್ರ, ತಮಿಳುನಾಡು, ರಾಜಸ್ಥಾನದವರೆಗೆ ಅವರ ಕೀರ್ತಿ ಹಬ್ಬಿ ರಾಣಾ ಪ್ರತಾಪ ಸಿಂಗರ ಕಾಲ. ಉಳಿದೆಲ್ಲ ಹರಿಭಕ್ತರಿಗಿಂತ, ಹರಿದಾಸರಿಗಿಂತ ಕೆಲವೊಂದು ಹೆಚ್ಚು ವೈಶಿಷ್ಟ್ಯಗಳನ್ನೇನು ಮೆರೆದಿದ್ದಾರೆ ಅದನ್ನು ಒಂದು ಕಡೆ ಗುರುತು ಹಾಕಬೇಕು ಅನ್ನುವ ತೀವ್ರ ಭಕ್ತಿಯಿಂದ ಗುರುತು ಹಾಕಿದ್ದೇನೆ. ತತ್ವಾರ್ಥಗ್ರಹಣೇ ತಥಾ ಅನುಚರಣೇ. ಗುರುಗಳಿಂದ ತತ್ವ ಕಲಿಯೋದು ದೊಡ್ಡದಲ್ಲ. ತತ್ವೋಪದೇಶ ಪಡ್ಕೊಳ್ಳೋರು ಎಷ್ಟೋ ಸಾವಿರ ಜನ ಇರ್ತಾರೆ. ತಥಾನುಚರಣೇ, ಅದನ್ನು ಅನುಚರಿಸಬೇಕು, ಆಚರಿಸಿ ತೋರಿಸಬೇಕು. ಅದನ್ನು ಎಷ್ಟು ಮಟ್ಟಿಗೆ ಮಾಡಿದರು? ಪುರಂದರದಾಸರೊಬ್ಬರು ಮಾಡಿದರು. ನವಕೋಟಿ ನಾರಾಯಣ ಅಂತ ಅನಿಸ್ಕೊಂಡಿದ್ದವರು ಎಲ್ಲವನ್ನ ತೊರೆದು ಹೆಚ್ಚು ಕಮ್ಮಿ ಸನ್ಯಾಸ ತಗೊಂಡ ಹಾಗೆ ನಡುಬೀದಿಗಿಳಿದು ಅವತ್ತಿನ ಸಂಕಷ್ಟ ಕಾಲದಲ್ಲಿ ಜನಸಾಮಾನ್ಯರ ಪಾಲಿಗೆ ಏನು ಭಗವಂತನ ಭಕ್ತಿ ಶಾಸ್ತ್ರಜ್ಞಾನ ದೊರೆತಿರಲಿಲ್ಲ, ಮನೆ ಮನೆ ಬಾಗಿಲಿಗೆ ಏನು ಮುಟ್ಟಿಸಿದರು, ಅದೇ ಕೆಲಸವನ್ನು ಅದೇ ಸಮಕಾಲದಲ್ಲಿದ್ದು ಯಾವ ಹಿನ್ನೆಲೆಯೂ ಇಲ್ಲದೆ ಬಂದಂತಹ ಒಂದು ಅದ್ಭುತ ಚೇತನ, ಪಕ್ವ ಚೇತನ ಕನಕದಾಸರು ಮಾಡಿದ್ದು ತುಂಬ ದೊಡ್ಡ ಕೆಲಸ. ತತ್ವಾರ್ಥಗ್ರಹಣೇ ತಥಾನುಚರಣೇ ಲಕ್ಷ್ಮೀಶ ಪಾದಾರ್ಚನೇ ಭಕ್ತಿರ್ಭಕ್ತಜನೇ. ಭಕ್ತಜನರಲ್ಲಿ ಭಕ್ತಿ, ಭಗವಂತನ ಭಕ್ತಿ ತೋರಿಸೋದು ದೊಡ್ಡದಲ್ಲ. ಗುಣಾನುಕಥನೇ ವೈರಾಗ್ಯ ಸಂವರ್ಧನೇ. ಅಷ್ಟೇ ಅಲ್ಲ, ತೀರ್ಥಕ್ಷೇತ್ರ ಸುಪುಣ್ಯದೇಶವಸನೇ.
ಅವರು ಸುತ್ತಾಡದೇ ಇದ್ದ ದಿವ್ಯ ಕ್ಷೇತ್ರ ತೀರ್ಥಗಳು ಯಾವುದು, ಎಲ್ಲ ಹರಿದಾಸರು ಇದನ್ನು ವ್ರತವಾಗಿಟ್ಕೊಂಡಿದ್ದರು. ಸುತ್ತಾಡಬೇಕು ಸುತ್ತಾಡಬೇಕು. ಸನ್ಯಾಸಿಗಳು ಒಂದು ಕಡೆ ಕೂತ್ಬಿಟ್ರು ಆಗಿನ ಕಾಲದಲ್ಲಿ. ಆದರೆ ಮನೆ ಮನೆಗೆ ಈ ಭಕ್ತಿಯನ್ನು ಮುಟ್ಟಿಸುವ ಕೆಲಸ ಅವತ್ತಿನಂತೆ ಇವತ್ತೂ ಘೋರ ಆಪತ್ತಿನ ಕಾಲ. ನಮ್ಮ ಹಿಂದೂ ಧರ್ಮಕ್ಕೆ ಬಹಳ ದೊಡ್ಡ ಆಪತ್ತಿನ ಕಾಲ. ನೀವೆಲ್ಲ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ನಾನು ಹೇಳೋದು ಬೇಡ. ಜನ ಜನರನ್ನು ಬೆಸೆಯುವುದು ಯಾವುದು, ಮಸೆಯುವುದು ಬೇಡ. ಜನ ಜನರ ಹೃದಯವನ್ನು ಬೆಸೆಯುವುದು ಭಕ್ತಿ. ಭಕ್ತಿ ಒಂದೇ, ನಿಮಗೆ ಜ್ಞಾನ ಅಲ್ಲ, ಮತ್ತೊಂದಲ್ಲ, ಪುಸ್ತಕದ ಬದನೆಕಾಯಿ ಅಲ್ಲ. ಅದನ್ನು ಮಾಡಿದ್ರವರು ಗುಣಾನುಕಥನೆ ವೈರಾಗ್ಯ ಸಂವರ್ಧನೆ ತೀರ್ಥಕ್ಷೇತ್ರ ಸುಪುಣ್ಯ ದೇಶ ವಸನೆ ಶ್ರೀನಾಮ ಸಂಕೀರ್ತನೆ. ಇವತ್ತೆಷ್ಟೋ ಜನರಿಗೆ ನೋಡಿ, ಕನಕದಾಸರು ರಚನೆ ಮಾಡಿ ತಾವೇ ಹಾಡಿದ ಮಟ್ಟುಗಳಲ್ಲಿ ಹಾಡುವುದು ಅನೇಕರಿಗೆ ಗೊತ್ತಿಲ್ಲ. ಅವರ ಪ್ರತಿಯೊಂದು ಹಾಡಿಗೆ ತಾಳ ಹಾಕಿದ್ದಾರೆ. ಆ ಸಾಹಿತ್ಯವನ್ನು ಅದೇ ರಾಗದಲ್ಲಿ ಹಾಡಬೇಕು, ಇದೇ ತಾಳದಲ್ಲಿ ಹಾಕಬೇಕು. ಪುರಂದರದಾಸರಾದಿ ಇತರ ದಾಸರೆಲ್ಲ ಹಾಕಿ ಮಾಡಿದರೋ, ಕನಕದಾಸರು ಮಾಡಿದ್ದಾರೆ ಅಂದರೆ ಸಂಶೋಧನೆ ವಿಷಯ ಅನ್ನುವಷ್ಟರ ಮಟ್ಟಿಗೆ ನಾವು ಅವರನ್ನು ಕಡೆಗಣಿಸಿಬಿಟ್ಟಿದ್ದೆ. ದೊಡ್ಡ ಸಂಗೀತ ಶಾಸ್ತ್ರಜ್ಞರಿದ್ದರವರು. ಸತ್ಕಾವ್ಯಗ್ರಥನೇ ಗುರೋ ಕನಕತೆ ಕೋನ್ಯೋಸ್ತಿ ಧನ್ಯ ಸಮಃ. ಕಾವ್ಯಗಳನ್ನು ಬರೆದು ನೋಡಿ, ಇತರ ಹರಿದಾಸರುಗಳು ಕಾವ್ಯ ರಚನೆಗೆ ಗೋಜಿಗೆ ಹೋಗಲಿಲ್ಲ. ಶ್ರೀಕೃಷ್ಣಾವತಾರದಲ್ಲಿ ಬಾಣಾಸುರನ ಮನೆಯಲ್ಲಿ ಸ್ವಲ್ಪ ದಿವಸ ಸರಿ ಇದ್ದಂತಹ ಕೃಷ್ಣ ಪುತ್ರನ ಕಥೆ. ಆ ಉಷಾ ಅನಿರುದ್ಧ ಆ ಕಥೆಯನ್ನು ಮುಖ್ಯ ವಸ್ತುವನ್ನಾಗಿಟ್ಟುಕೊಂಡು, ಕೃಷ್ಣನ ಮೊಮ್ಮಗ ಅನಿರುದ್ಧ, ಎಷ್ಟು ದೊಡ್ಡ ಕಾವ್ಯ. 42 ಆಶ್ವಾಸಗಳಲ್ಲಿ 24 ಸರ್ಗ ಇದ್ರೆ ದೊಡ್ಡ ಕಾವ್ಯ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ. ಷಟ್ಪದಿ ಏನು, ಮತ್ತೊಂದೇನು, ದೊಡ್ಡ ದೊಡ್ಡ ವೃತ್ತಗಳಲ್ಲಿ ರಚನೆ ಮಾಡುವ ಸಾಮರ್ಥ್ಯವಿದ್ದವರು, ಸಾಮಾನ್ಯ ಜನರಿಗೆ ತಿಳಿಯಲಿ ಅಂತ ಅವರಿಗೆ ಎಟುಕುವಂತಹ ಸಾಂಗತ್ಯ ಶೈಲಿಯಲ್ಲಿ ಬರೆದಿಟ್ಟರು. ಸಾಂಗತ್ಯ ಶೈಲಿಯಲ್ಲಿ ಜೈನರು ಕೆಲವು ಬರೆದಿದ್ದಾರೆ ಕಾವ್ಯಗಳನ್ನು. ಇವರು ಸಾಂಗತ್ಯ ಶೈಲಿ ಸತ್ಕಾವ್ಯಗ್ರಥನೇ ಗುರೋ ಕನಕತೆ. ಇವರು ಗುರುಗಳೇ, ನಮಗೆ ಗುರುಗಳವರೀಗ. ಯಾತಕ್ಕೆ ಗುರು ಅಂದ್ರೆ ದೊಡ್ಡವರು, ದಾರಿ ತಪ್ಪಿದರೆ ಯಾರನ್ನಾದರೂ ದಾರಿಗೆ ತಂದು ಬಿಡಬೇಕಾದದ್ದು ಗುರುಗಳ ಕರ್ತವ್ಯ. ಅವ್ರಿಗೆ ಆ ದೀಕ್ಷೆ ಕೊಟ್ಟವರು ಎಷ್ಟು ಜನ ಆಚಾರ್ಯರಾಗಿ ಹೋದರು. ಆದ್ದರಿಂದ ಈ ಕೆಲಸವನ್ನೆಲ್ಲ ಮಾಡಿ ಇವರಿಗೆ ಧನ್ಯರಾದಂತಹ ಸಮರು ಇನ್ಯಾರುಂಟು. ಸಮತ್ವಂ ಜೀವೇಶು, ಎಲ್ಲ ಜೀವಾತ್ಮರಲ್ಲಿ ಸಮತ್ವ ಭಾವವನ್ನು ತೋರಿದರು. ಮಧುರತಮ ಭಕ್ತಿ ಮಧುರಿಪವು, ಭಗವಂತನಲ್ಲಿ ಮಾಧುರ್ಯ ಭಕ್ತಿ ಅಂತ ಒಂದು ಹೇಳ್ತೇವೆ. ಅದು ಕನಕದಾಸರ ಸಾಹಿತ್ಯದಲ್ಲಿ ಎದ್ದು ಕಾಣುವಂತಹ ಬರೀ ಭಕ್ತಿಯಲ್ಲ, ಮಾಧುರ್ಯ ಭಕ್ತಿ. ಭಗವಂತನನ್ನು ಅರೆಗಳಿಗೆ ಬಿಟ್ಟಿದ್ದರೆ ನೊಂದು ಹೋಗುವಷ್ಟರ ಮಟ್ಟಿಗೆ ಚೇತನ. ಸೂರ್ಯ ಇಲ್ದಿದ್ರೆ ತಾವರೆ ಮುಚ್ಚಿಕೊಳ್ಳುವ ಹಾಗೆ, ಮಾಲೆ ತೆಗೆದು ಕೆಳಗಿಟ್ಟರೆ ಬಾಡಿ ಹೋಗೋ ಹಾಗೆ, ಭಗವಂತನನ್ನು ಅರೆಗಳಿಗೆ ಬಿಟ್ಟಿರುವ ಭಾವನೆ. ಏನಾದರೂ ಸಾಂಸಾರಿಕ ಜಂಜಾಟ ಉಂಟಾದರೆ ಬಾಡಿ ಹೋಗುವ ಗುಣ. ಸಮತ್ವಂ ಜೀವೇಶು ಮಧುರತಮ ಭಕ್ತಿ ಮಧುರಿಪವು ಪ್ರಿಯತ್ವಂ ಭಕ್ತೇಶು. ಭಗವದ್ಭಕ್ತರನ್ನು ನೋಡುವಾಗ ಇವರು ಪ್ರಿಯರು, ನಮಗೆ ಬೇಕಾದವರು, ನಮ್ಮವರು ಅಂತ ಅವರ ಜಾತಿ ಕುಲ ಗೋತ್ರ ಭೇದಗಳನ್ನು ನೋಡದೆ ಎಲ್ಲರಲ್ಲಿ ಇರುವವನು ವಾಸುದೇವ ಹರಿ ಎಂಬ ಭಾವನೆಯಿಂದ ಪ್ರಿಯತ್ವಂ ಭಕ್ತೇಶು ಭವದುರಿತ ಕರ್ತೇ ಭಯಮತಿ. ಭಾವ ಅಂದ್ರೆ ಸಂಸಾರ, ದುರಿತ ಅಂದ್ರೆ ಪಾಪ. ಇದೆರಡೂ ದೊಡ್ಡ ಸುಳಿ ಹಳ್ಳ ಇದ್ದ ಹಾಗೆ ಸಂಸಾರದಲ್ಲಿ. ಇದರಲ್ಲಿ ಭಯವಿಟ್ಟುಕೊಂಡು ವಿರಕ್ತಿರ್ಭೋಗೇಶು, ಭೋಗಗಳಲ್ಲಿ ವೈರಾಗ್ಯವನ್ನು ಧರಿಸಿ ಅನಘತಮ ವೃತ್ತಿ ದಿನಚರಿ. ಯಾವ ವೃತ್ತಿಯಲ್ಲಿದ್ದರು, ಭಿಕ್ಷಾಟನೆಯಲ್ಲಿದ್ದರು. ಅವರು ಹುಟ್ಟಿದ್ದು ಐಶ್ವರ್ಯವಂತರ ಮನೆಯಲ್ಲಿ ಬಾಡಗ್ರಾಮದಲ್ಲಿ, ಅದೆಲ್ಲ ಕಥೆ ಇದೆ. ದಂಡನಾಯಕರಾಗಿದ್ದರು ವಿಜಯನಗರ ಸಂಸ್ಥಾನದ ಒಂದು ಭಾಗಕ್ಕೆ ಬಾಡ ಬಂಕಾಪುರ ಆ ಕಡೆ ಏನು ಹೇಳ್ತಾರೆ. ಕೆಲವರು ದಂಡನಾಯಕರಾಗಿದ್ದರು ಅಂತಾರೆ, ಕೆಲವರು ದಳಪತಿಗಳಾಗಿದ್ದರು ಅಥವಾ ಮಂಡಲೇಶ್ವರರಾಗಿದ್ದರು, ಹೀಗೆಲ್ಲ ಹೇಳ್ತಾರೆ. ಹಾಗಿದ್ದವರು ಯಾರದೋ ಪಿತೂರಿ ಮೇಲೆ 2 ಸಲ ಅವರಿಗೆ ಅಧಿಕಾರ ಹೋಯಿತು ಅಂತ ಹೇಳ್ತಾರೆ ಅವರ ಚರಿತ್ರೆಯಲ್ಲಿ. ಆದರೆ ಅದಕ್ಕೆ ಅಂಟಿಕೊಳ್ಳದೆ ಒಮ್ಮೆ ರುಚಿ ನೋಡಿದರೆ ರಾಜಕಾರಣ ಅಧಿಕಾರ ಎಂಥವ್ರಿಗೆ ಹೇಗೆ ಬೆನ್ನಟ್ಟುತ್ತೆ ಇವತ್ತು ನೋಡ್ತಾ ಇದ್ದೀರಿ ನೀವು.
ಅನಘತಮ ವೃತ್ತಿ ದಿನಚರಿ ಶುಚಿತ್ವಂ ಕಾವ್ಯೇಶು. ಅವರು ಬರೆದ ಕಾವ್ಯಗಳಲ್ಲಿ ನಳಚರಿತ್ರೆಯಾಗಲಿ ರಾಮಧಾನ್ಯ ಚರಿತೆ ಅಂತ ಅತ್ಯದ್ಭುತವಾದ ಕಲ್ಪನೆಯ ಒಂದು ಕಾವ್ಯ, ನೀವು ಕೇಳಿರ್ಲಿಕ್ಕೆ ಇಲ್ಲ. ಅದು ಧಾನ್ಯಗಳಲ್ಲಿ ಅಕ್ಕಿ ಅಂತ ಒಂದು, ರಾಗಿ ಅಂತ ಒಂದು, ಇವೆರಡಕ್ಕೆ ಜಗಳ ಏರ್ಪಡುತ್ತೆ ಯಾವುದು ಶ್ರೇಷ್ಠ ಅನ್ನುವುದು. ತುಂಬಾ ಮಾರ್ಮಿಕವಾದ, ಸ್ವಲ್ಪ ಸಮಾಜದ ಮೇಲೆ ಟೀಕೆ ಮಾಡಿದಂತಹ ಒಂದು ಕಾವ್ಯ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಇಂಥ ಸೆಟೈರ್ಸ್ ಇರಬಹುದು, ಕನ್ನಡದ ಕಾವ್ಯಗಳಲ್ಲಿಲ್ಲ ಅದು. ಆದರೆ ಶುಚಿತ್ವ, ಟೀಕೆ ಮಾಡುವುದರಲ್ಲಿ ಒಂದು ಮಿತಿ, ಸಮಾಜದ ಒಳಗಿದ್ದುಕೊಂಡೇ ಸಮಾಜವನ್ನು ತಿದ್ದಬೇಕು, ಸಿಡಿದು ಹೋಗಿ ಇನ್ನೊಂದು ಜಾತಿ ಇನ್ನೊಂದು ಸಮಾಜ ಸೃಷ್ಟಿ ಮಾಡುವುದಲ್ಲ ಅನ್ನುವ ಅದ್ಭುತ ವಿವೇಕದಿಂದ ಶುಚಿತ್ವಂ ಕಾವ್ಯೇಶು ಘನಕನಕ ಶೈಲಿ ವಿಜಯತೆ. ಕನಕದಾಸರ ಶೈಲಿ ಘನವಾದದ್ದು, ಬಂಗಾರ ಸಮವಾದದ್ದು, ಬಂಗಾರದಿಂದ ಮಾಡಲ್ಪಟ್ಟದ್ದು, ಇದು ಸರ್ವಕಾಲದಲ್ಲಿ ವಿಜಯವನ್ನು ಹೊಂದುತ್ತೆ ಎಂಬುದಾಗಿ ಒಂದೆರಡು ಮೂರು ಶ್ಲೋಕ ಬರೆದಿದ್ದೇನೆ. ಕನಕದಾಸರ ಚರಿತ್ರೆ ತಮಗೆಲ್ಲ ಗೊತ್ತಿದೆ ಅಂತ ನಾವು ತಿಳ್ಕೊಂಡಿದ್ರು, ಕೆಲವೊಂದು ಹೊಸ ಹೊಸ ಅಂಶಗಳು ಈಚೆಗೆ ಬೆಳಕು ಬರ್ತಾ ಇರೋದ್ರಿಂದ ಅದಿನ್ನೂ ಮುಕ್ತಾಯ ಹಂತಕ್ಕೆ ಮುಟ್ಟಿಲ್ಲ, ರಿಸರ್ಚ್ ಮಾಡ್ತಾ ಇದ್ದಾರೆ ಇನ್ನೂ. ಈಗ ಒಂದು 300-400 ಅವರ ಕೃತಿಗಳು ನಮಗೆ ದೊರಕುತ್ತವೆ, ಇನ್ನೂ ಇಷ್ಟು ಸಾಹಿತ್ಯ ಇದೆ ಎಂಬುದಾಗಿ ಕೆಲವರು ಪತ್ತೆ ಮಾಡಿದ್ದಾರೆ. ಆಗಿನ ವಿಜಯನಗರ ಸಾಮ್ರಾಜ್ಯ, ಅದಕ್ಕೆ ಹೆಸರಿಗೆ ಕರ್ನಾಟಕ ಸಾಮ್ರಾಜ್ಯ ಅಂತ ಹೆಸರಿದ್ರು. ಅದು ಬರೀ ಕನ್ನಡದ ಸೀಮೆಗೆ ಸೀಮಿತವಾಗಿರಲಿಲ್ಲ, ತಮಿಳುನಾಡಿತ್ತು, ಕೇರಳ ಇತ್ತು, ಆ ಕಡೆ ಆಂಧ್ರಪ್ರದೇಶವಿತ್ತು, ಈ ಕಡೆ ಮಹಾರಾಷ್ಟ್ರ, ಇದೆಲ್ಲ ಬಹಳ ದೊಡ್ಡ ಕ್ಷೇತ್ರ. ಗೋವೆ ತನಕ ಇದ್ದ ಕ್ಷೇತ್ರದಲ್ಲಿ ಕನಕದಾಸರು ಅವತಾರ ಮಾಡಿದ ಕಾಲ. ನಮ್ಮ ದಕ್ಷಿಣ ಭಾರತ, ಅದರಲ್ಲಿ ವಿಶೇಷವಾಗಿ ಈ ಹಿಂದೂ ಧರ್ಮಕ್ಕೆ ಆಪತ್ಕಾಲವೇನಿತ್ತು ಅದನ್ನು ಸಂರಕ್ಷಣೆ ಮಾಡಿದ ಮಹನೀಯ ಓದಿ ತರ್ಕ ವ್ಯಾಕರಣ ಜನಸಾಮಾನ್ಯರನ್ನು ತಿದ್ದೇ ಹೋದರೆ, ಇಫ್ ಯು ಡೋಂಟ್ ಕೀಪ್ ದಿ ಪೀಪಲ್ ಟುಗೆದರ್, if the Hindus don't come together, for whom are the shastras meant? devasthana kattivi devasthanak baro sutta irovarella muslimanra kristraga bitra devasthana katti en upyoga janaranna neevu jana namaga aasti irodu jana avaran tiddbeku avaru hrudaya tiddbeku ee vishala bhavaneinda vyasarajaru ondu krantiyanna madidaru kannadadalli haadugalanna ayi sripadarajaru ಏನು ಮಾರ್ಗದರ್ಶನ ಹಾಕಿ ಈ ದಾಸಕೂಟವನ್ನು ಮಾಡಿದರು. ಅದು ಪೂರ್ವದಲ್ಲಿಯೂ ನರಹರಿ ತೀರ್ಥರು, ಮಧ್ವಾಚಾರ್ಯರು ಕೆಲವು ಕೀರ್ತನಗಳನ್ನು ಬರೆದಿದ್ದು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಅಂತ ಈಗೆಲ್ಲ ಹೇಳ್ತಾರೆ, ಕೆಲವೊಂದು ಮಾದರಿ ಕೊಡ್ತಾರೆ. ಆದರೆ ಪ್ರಚಾರಕ್ಕೆ ತಂದವರು ಶ್ರೀಪಾದರಾಜರು, ಶ್ರೀರಂಗದಲ್ಲೇ ವಾಸ ನಿತ್ಯ ವಾಸ ಮಾಡಿದರು. ಅವರಿಗೆ ಸ್ಫೂರ್ತಿಯಾದದ್ದು ತಮಿಳಿನ ಆಳ್ವಾರುಗಳ ಹರಿದಾಸ ಪ್ರವರ್ತನೆ, ಹರಿಕೀರ್ತನ ಪ್ರವರ್ತನೆ. ತಮಿಳುನಾಡಿನ ರಾಮಾನುಜಿಯ ಮಠದಲ್ಲಿ ಮೊದಲು ಜನಸಾಮಾನ್ಯ ಸಾಹಿತ್ಯ ಉಂಟಾಗಿ ಅದರ ತಳಹದಿಯ ಮೇಲೆ ರಾಮಾನುಜಾಚಾರ್ಯರು ಮುಂತಾದವರೆಲ್ಲ ಸಂಸ್ಕೃತದ ಪ್ರಸ್ಥಾನಗಳಿಗೆ ಚೌಕಟ್ಟನ್ನು ಕೊಟ್ಟು ಒಂದು ರೂಪದಲ್ಲಿ ತಂದರು. ಕರ್ನಾಟಕದಲ್ಲಿ ತಲೆಕೆಳಕಾಯಿತು, ಮೊದಲು ಚೌಕಟ್ಟು ಉಂಟಾಯಿತು, ಆಮೇಲೆ ಜನಸಾಮಾನ್ಯರು ಕೊಡಬೇಕು ಅನ್ನುವಂತಹ ಭಾವನೆಯಿಂದ ಸ್ವಲ್ಪ ತಡವಾದರೂ ಪರವಾಗಿಲ್ಲ ಅಂತ ತಿಳ್ಕೊಂಡು ಇದು ಹರಿದಾಸಕೂಟ, ದಾಸಕೂಟ ಪ್ರವೃತ್ತಿ. ಅದಾಗದೇ ಇದ್ದರೆ ಇವತ್ತು ಇನ್ನೆಷ್ಟು ಕೋಲಾಹಲ ಆಗ್ತಿತ್ತು. ಅದು ಒಂದು, ಇದು ನಿಮಗೆ ಗೊತ್ತಿದ್ದೇ ವಿಷಯ. ಆದರೆ ಈಚೆಗೆ ಪತ್ತೆಯಾಗಿರುವಂತಹ ಕೆಲವು ವಿಷಯಗಳು ಕೆಲವರು ತಿಳಿದು ಅದನ್ನಿಷ್ಟು ಪ್ರಚಾರಕ್ಕೆ ಕೊಡ್ತಾ ಇಲ್ಲ ಅಂತ ಒಂದು ಕಡೆಯಲ್ಲಿ ಕಡೆ ಬರೆದಿದ್ದಾರೆ ಕೆಲವರು. ಕಾಗಿನೆಲೆ ಎನ್ನುವುದು ಕನಕದಾಸರ ತಾಯಿಯ ಊರು. ಇವರ ತಂದೆ ಊರು ಬಾಡ ಎಂಬ ಗ್ರಾಮ. ಇದು ಕಾಗಿನೆಲೆ, ಇದು ಹೆಸರು ಯಾತಕ್ಕೆ ಬಂತು? ನೆಲ್ಲಿಕಾಯಿಗೆ ಕಾಗೆಗೆ ಏನೋ ಸಂಬಂಧ ಹಾಕಿ ಕಾಗಿ ನೆಲ್ಲಿ ಅಂತ ಉತ್ತರ ಕರ್ನಾಟಕದವರು ಕೆಲವು ಕಥೆಗಳನ್ನು ಹೇಳ್ತಾರೆ. ಪ್ರಾಯಶಃ ಅದು ಸರಿಯೋ ಇಲ್ವೋ ನಾನು ಹೇಳಲಾರೆ. ಅದಕ್ಕೆ ಒಪ್ಪುವಂತಹ ಒಂದು ಮರ್ಮವನ್ನು ಕನಕದಾಸರೇ ತಮ್ಮ ಒಂದು ಪದದಲ್ಲಿ ಹರಿಭಕ್ತಿ ಸಾರದ ಒಂದು ಷಡ್ಪದಿಯಲ್ಲಿ ಸೂಚನೆ ಮಾಡಿದ್ದಾರೆ, ತೋರಿಸ್ತೇನೆ. ನಿಮಗೆ ಆಶ್ಚರ್ಯ ಆಗಬಹುದು, ಸ್ವಲ್ಪ ತಡ್ಕೊಳ್ಳಿ. ಕಾಗಿನೆಲೆಯಲ್ಲಿ ಪತ್ತೆಯಾದ ಕ್ರಿಸ್ತಶಕ 11-12 ಕೆಲವು ಶಾಸನಗಳ ಪೈಕಿ ಒಂದು ಶಾಸನದಲ್ಲಿ ಅಲ್ಲಿ ಶ್ರೀ ವೈಷ್ಣವ ಜೀಯರ್ ಸ್ವಾಮಿಗಳ ಮಠ ಇತ್ತು ಎಂಬುದಾಗಿಯೂ, ಅಲ್ಲಿ ಶಿಷ್ಯರುಗಳಿಗೆ ಜೀಯರಿಗೆ ಆಗಿನ ದೊರೆಗಳು ಬೇಕಾದಷ್ಟು ದತ್ತಿ ಭೂಮಿ ಜಮೀನು ದಾನ ಕೊಟ್ಟಿದ್ರು ಎಂಬುದು ಕಾಗಿನೆಲೆ ಶಾಸನದಲ್ಲಿದೆ.
ಅಂದರೆ ಶ್ರೀ ವೈಷ್ಣವರು ದೊಡ್ಡ ಅಗ್ರಹಾರ ಇತ್ತು ಆ ಜಾಗದಲ್ಲಿ. ಬಂಕಾಪುರ ಗ್ರಾಮದಲ್ಲಿ ಮಿತ್ರರು ಅವರು ಬಂದಿದ್ದಾರೆಯೋ ಎಲ್ಲಿ ಗೊತ್ತಿಲ್ಲ. ಪ್ರೊಫೆಸರ್ ಸುಧಾಕರ್ ಅವರು ಎಲ್ಲಿ ಕೂತಿದ್ದಾರೆ? ನಮೋ ನಮಃ. ಬಹಳ ಒಳ್ಳೆ ಗ್ರಂಥ ಬರೆದಿದ್ದೀರಿ. ಶ್ರೀನಿವಾಸಾಚಾರ್ಯ ಎಂಬ ಪಂಡಿತರ ಬಳಿ ತರ್ಕ ವ್ಯಾಕರಣಾದಿ ಅನೇಕ ಶಾಸ್ತ್ರಗಳನ್ನು ಕನಕದಾಸರು ಅಭ್ಯಾಸ ಮಾಡಿದ್ರು ಅಂದರೆ ಅನೇಕರು ಹುಬ್ಬು ಹಾರಿಸಬಹುದು, ನಂಬಬಹುದೇ ಅಂತ ಆಶ್ಚರ್ಯ ಪಡುವಷ್ಟು ಸ್ಥಿತಿ. ಯಾಕೆಂದರೆ ಕನಕದಾಸರು ಅಂದರೆ ಏನು ಕಲ್ಪನೆ ಮಾಡಿಕೊಂಡಿದ್ದೇವೆ? ಚಿತ್ರಗಳಲ್ಲೂ ಹಾಗೆ ಒಂದು ಈ ಹೆಗಲ ಮೇಲಿನ ಕರಿ ಕಂಬಳಿ, ಕೈಯಲ್ಲಿ ಒಂದು ಏಕತಾರಿ, ಕೇವಲ ಗ್ರಾಮ್ಯವಾದ ಪದಗಳನ್ನು ಹಾಡ್ತಾ ಏನೋ ಹೊಟ್ಟೆ ಹೊರ್ಕೊಳ್ಳೋದಕ್ಕೋಸ್ಕರ ಯಾವುದೋ ರೀತಿಯಲ್ಲಿ ಸುತ್ತಾಡ್ತಿದ್ರು ಅನ್ನುವಂತಹ ಅವರ ಘನತೆಗೆ ಸಲ್ಲದೇ ಇರುವಂತಹ ಚಿತ್ರವನ್ನು ನಾವು ಕರ್ನಾಟಕದವರು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಸ್ವಲ್ಪ ತೀವ್ರವಾಗಿ ಹೇಳ್ತೇನೆ, ಕನಕದಾಸರು ತಮಿಳುನಾಡಲ್ಲಿ ಹುಟ್ಟಿ ತಮಿಳಲ್ಲಿ ತಮ್ಮ ಸಾಹಿತ್ಯವನ್ನು ಬರೆದಿದ್ರೆ ನಮ್ಮವರು ಅವರನ್ನು ಆಳ್ವಾರರು ಅಂತ ಒಪ್ಕೊಳ್ಳುತ್ತಿದ್ರು. ಇವತ್ತಿಗೆ ಆ ಮಾತನ್ನು ಹೇಳೋಕೆ ನನಗೆ ಯಾವುದೂ ಸಂಕೋಚ ಇಲ್ಲ. ತಮಿಳು ಆಳ್ವಾರರಲ್ಲಿ ಎಲ್ಲ ಜಾತಿಯವರೂ ಭಕ್ತರು ಉಂಟು. ಕನಕದಾಸರ ಜಾತಿಯವರೇ ಕೆಲವರು ರಾಮಾನುಜಾಚಾರ್ಯರ ಗುರುಗಳಾಗಿದ್ದರು. ತಿರುಕಚ್ಚನಂಬಿ ಅಂತ ಒಬ್ಬರಿದ್ದರು, ಕಾಂಚಿಪೂರ್ಣರು, ಉದ್ದಾಮ ಸಂಸ್ಕೃತ ಪಂಡಿತರು, ಯಾಮನಾಚಾರ್ಯರ ಶಿಷ್ಯರು. ಸಂಸ್ಕೃತ ಚೆನ್ನಾಗಿ ತಿಳ್ಕೊಂಡು ದೇವರಾಜ ಅಷ್ಟಕ ಅಂತ ಬರೆದಿರುವ ಸ್ತೋತ್ರ ಇವತ್ತಿಗೂ ಉಪಲಬ್ಧವಿದೆ. ಅವರು ಕಂಚೀವರದನಿಗೆ ಬೀಸಣಿಗೆ ಕೈಂಕರ್ಯ ಮಾಡ್ತಿದ್ರು. ರಾಮಾರ್ಜುನ ಅವರಲ್ಲಿ ಶಿಷ್ಯವೃತ್ತಿಯನ್ನು ಮಾಡಿ ಪರತತ್ವವನ್ನು ಅವರಲ್ಲಿ ಭಿನ್ನಯಿಸಿಕೊಂಡು ಆರು ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದು ಅವರನ್ನು ಮನೆ ಕರೆದು ಭೋಜನವನ್ನು ಬಡಿಸಿ ಭೋಜನ ಶೇಷವನ್ನು ತಾವು ಸ್ವೀಕಾರ ಮಾಡಬೇಕು ಅಂತಿದ್ದ ಸಂದರ್ಭದಲ್ಲಿ ಅವರ ಪತ್ನಿ ಜಾತೀಯ ಅಭಿಮಾನದಿಂದ ಆಚಾರ್ಯರಿಗೆ ತೊಂದರೆ ಮಾಡಿದ್ದರಿಂದ ಹೆಂಡತಿಯನ್ನೇ ಪರಿತ್ಯಾಗ ಮಾಡಿದರು ರಾಮಾನುಜರು. ಅಂಥ ಕ್ರಾಂತಿ ತಮಿಳುನಾಡಲ್ಲಿ ನಡೆದು ಹೋಯಿತು. ಅಂತ್ಯವರ್ಣ ಅಂತ ಹೇಳುವುದರಲ್ಲಿ ಹುಟ್ಟಿದ್ದ ತಿರುಪಾಣ ಆಳ್ವಾರರು ಪರಿಭವಕ್ಕೆ, ಕನಕದಾಸರಾಗಿಯ ಪರಿಭವಕ್ಕೆ ಒಳಗಾಗಿ ಪರಿಭವ ಮಾಡಿದವರಿಗೆ ದೇವರು ಏನು ಶಿಕ್ಷೆ ಕೊಟ್ಟ ಅಂದರೆ ಅವರನ್ನು ನೀವೇ ಹೆಗಲ ಮೇಲೆ ಕೂರಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಅವರಿಗೆ ಯೋಗಿ ವಾಹನ ಅನ್ನೋ ಹೆಸರಾಯಿತು. ತಮಿಳುನಾಡಲ್ಲಿ ಕ್ರಾಂತಿ ನಡೆಯಿತು. ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಭಕ್ತಿ ಎಲ್ಲಿ ಹುಟ್ಟಿತು? ಭಕ್ತಿ ಹೇಳ್ಕೊಳ್ತಾಳೆ, ಉತ್ಪನ್ನ ದ್ರವಿಡೇ ದೇಶೇ. ನಾ ಹುಟ್ಟಿದ್ದು ತಮಿಳುನಾಡಲ್ಲಿ. ಕರ್ನಾಟೇ ವೃದ್ಧಿಮಾಗತ, ಕರ್ನಾಟಕದಲ್ಲಿ ಬೆಳೆದೆ ನಾನು. ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ, ಅಲ್ಲಲ್ಲಿ ಮಹಾರಾಷ್ಟ್ರದಲ್ಲಿ ಗುಟುಕುಸಿರು ಕೊಟ್ಟರು. ಗುರ್ಜರೇ ಜರ್ಜರಾಂಗತ, ಗುಜರಾತ್ ದೇಶದಲ್ಲಿ ನನ್ನ ಶರೀರ ಚೂರಾಯಿತು. ಇದು ಶ್ರೀಮದ್ ಭಾಗವತದಲ್ಲಿ ಒಂದು ಕಡೆ ಭಾಗವತ ಮಹಾತ್ಮ್ಯ ಪದ್ಮಪುರಾಣದ ಉತ್ತರಖಂಡದಲ್ಲಿ ಬರ್ತದೆ. ಜ್ಞಾತಿ ಹೇಳ್ತೇವೆ ಅಂದರೆ ಕ್ರಾಂತಿ ಎನ್ನುವುದು ಈ ವಿಷಯದಲ್ಲಿ ಸಮಾಜವನ್ನು ಒಗ್ಗೂಡಿಸಿ ಏರುಪೇರುಗಳನ್ನು ಸಮ ಮಾಡುವಂತಹ ಕ್ರಾಂತಿ. ಇದು ನಿರಂತರ ನಡೀಬೇಕು. ಯಾತಕ್ಕೆ ಅಂದರೆ ಹರಿತಾ ಇರೋ ನೀರಾಗಿರುವ ಸಮಾಜದಲ್ಲಿ ಈ ಕೊಳಚೆ, ಈ ಪಾಶಿ ಅನ್ನೋದು ಪದೇ ಪದೇ ಬರ್ತಾನೆ ಇರುತ್ತೆ. ಶರೀರಕ್ಕೆ ಆಗಿ ನಾವು ಸಂಸ್ಕಾರ ಮಾಡ್ತೇವೆ, ಮನಸ್ಸಿಗೂ ಸಂಸ್ಕಾರ ಮಾಡಬೇಕು. ಕನಕದಾಸರು ಪ್ರಾಯಶಃ ಮೂವರು ಶ್ರೀ ವೈಷ್ಣವಾಚಾರ್ಯರಲ್ಲಿ ಅವರು ಆಶ್ರಯ ಪಡೆದಿದ್ದರು ಅಂತ ಕಾಣುತ್ತೆ. ಅವರ ಕೀರ್ತನೆಗಳಿಂದಲೇ ಗೊತ್ತಾಗುವುದು. ತಮ್ಮಲ್ಲಿ ಅನೇಕರಿಗೆ ಇದು ಪರಿಚಿತ ಇದೆಯೋ ಅಪರಿಚಿತ ಇದೆಯೋ, ಅವರ ಅನೇಕ ಕೃತಿಗಳನ್ನೇ ತಾವು ಓದಿದ್ದಿರೋರು, ಯಾವುದೋ ಕೆಲವು ಕೀರ್ತನೆಗಳನ್ನು ಮಾತ್ರ ಕೇಳಿರಬಹುದು. ಈಗ ಇಲ್ಲಿ ಹಾಡಿದರು, ಇವು ಒಂದೂ ಕರ್ನಾಟಕ ಶೈಲಿ ರಾಗಗಳಲ್ಲ. ಕನಕದಾಸರು ಅಪ್ಪಟ ಕರ್ನಾಟಕ ಶೈಲಿಯಲ್ಲಿ ರಾಗಗಳನ್ನು ಗುರುತಿಟ್ಟು, ಈಗ ತನು ನಿನ್ನದು ಜೀವನ ನನ್ನ ಮಗಳು ಹಾಡ್ತಾಳೆ, ಅದು ನೀವು ಅಪೇಕ್ಷೆ ಪಟ್ಟರೆ ಹಾಡಿಸ್ತೇನೆ, ಹಾಡ್ತೀಯಾ? ಕೇದಾರಗೌಡ ರಾಗದಲ್ಲಿ ಆರ್ ಕೆ ಶ್ರೀಕಂಠನ್ ಪರಂಪರೆಯವರು ದಾಸರೇ ಹಾಕಿಕೊಟ್ಟ ಆ ರೀತಿಯಲ್ಲಿ ಹಾಡಿದ್ರೆ ಇದು ಕಲ್ಲು ಕಂಬಗಳೆಲ್ಲ ಕರಗಿ ಹೋಗ್ತವೆ. ಅದರಲ್ಲಿರೋಷ್ಟು ತೀವ್ರ ಶರಣಾಗತಿ ತಮ್ಮ ನಿರೂಪಣೆ ಮಾಡ್ತೀವಿ. ಇವತ್ತಿ ಐದೇ ಹಾಡುಗಳಲ್ಲೆಲ್ಲ ಬಂದುಬಿಡುತ್ತೆ ಅಂತ ಹೇಳೋದಿಲ್ಲ, ಇನ್ನೂ 5 ದಿವಸ ಇದೆ. ವಿಜಯನಗರದ ರಾಜಗುರುಗಳು, ಅಫಿಷಿಯಲ್ ಗುರುಗಳಾಗಿದ್ದವರು ಏಟ್ಲೂರು ಇಮ್ಮಡಿ ಕೋಟಿಕನ್ನಿಕಾದಾನಂ ತಾತಾಚಾರ್ಯ ಮಹಾಸ್ವಾಮಿಗಳು. ಇದು ತಮಗೆ ಗೊತ್ತಿದೆಯೋ ಇಲ್ವೋ ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಸ್ವಲ್ಪ ಇವತ್ತು ವಿಳಂಬ ಆದರೂ ಕ್ಷಮಿಸಬೇಕು. ಈ ತಾತಾಚಾರ್ಯರು ಯಾರು? ರಾಮಾನುಜಾಚಾರ್ಯರ ಶಿಷ್ಯರ ಪೈಕಿ ಮತ್ತೊಂದು ಸಂದರ್ಭದಲ್ಲಿ ಹೇಳಿದೆ, ಅವರು ದೇವಸ್ಥಾನಗಳ ಉಸ್ತುವಾರಿ ನೋಡೋದಕ್ಕೆ ಸನ್ಯಾಸಿಗಳನ್ನು ಜೀಯರುಗಳನ್ನು ನೇಮಿಸಿಬಿಟ್ಟು ಪ್ರಸಾರಕ್ಕೆ, ಭಕ್ತಿ ಪ್ರಸಾರಕ್ಕೆ, ಮನೆ ಮನೆಗೆ ಹರಿಭಕ್ತಿಯನ್ನು ಬಡಿಸುವುದಕ್ಕೆ 74 ಗೃಹಸ್ಥರನ್ನು ನೇಮಿಸಿದರು, ಆಚಾರ್ಯ ಪೀಠಗಳನ್ನು ಮಾಡಿದರು. ಅದರಲ್ಲೂ ಒಂದು ಈ ತಾತಾಚಾರ್ಯ ಪೀಠ. ವಿಜಯನಗರದ ಕೃಷ್ಣದೇವರಾಜ
ಪೀಠದ ಮೇಲೆ ಕೂಡಬೇಕಾದ್ರೆ, ಮನೆಯಲ್ಲಿ ಹಬ್ಬ ಹರಿದಿನ ಏನಾದ್ರು ಮಾಡಬೇಕಾದ್ರೆ, ಮೊನ್ನೆ ತನಕ ಹೇಗೆ ಮೈಸೂರು ಮಹಾರಾಜರು ಬರಕಾಲ ಮಠದ ಗುರುಗಳ ಶ್ರೀಪಾದ ತೀರ್ಥ ತಗೊಂಡು ಹತ್ತಿದ್ರು, ಆ ರೀತಿ ತಾತಾಚಾರ್ಯರ ಒಂದು ಸ್ಥಾನ ಅಲ್ಲಿತ್ತು. ಅಲ್ಲಿ ನಮ್ಮ ಬನ್ನೂರಿನ ಸೋಸಲೆ ವ್ಯಾಸರಾಜ ಸ್ವಾಮಿಗಳು ಹೋಗಿ ಸೇರಿದ್ರು. ಸರ್ವಧರ್ಮ ಸಹಿಷ್ಣುವಾಗಿರ್ತಕ್ಕ ಆಗಿನ ದೊರೆಗಳು ಎಲ್ಲರಿಗೂ ಆಶ್ರಯವನ್ನು ಕೊಟ್ಟರು. ಆದರೆ ತಾತಾಚಾರ್ಯರಲ್ಲಿ ಇವರು ದೀಕ್ಷೆ ಪಡೆದಿರಬೇಕು ಅನ್ನೋದು ಪ್ರಾಯಶಃ ಎಲ್ಲರೂ ಒಪ್ಪತಕ್ಕ ವಿಷಯ. ಯಾಕೆಂದರೆ ಅವರು ಆದಿಯಲ್ಲಿ ಕೆಲವು ಗ್ರಂಥಗಳು ಆ ತಾತಾಚಾರ್ಯರನ್ನೇ ಸ್ತೋತ್ರ ಮಾಡ್ತಾರೆ. ಕೋಟಿಕನ್ನಿಕಾದಾನಮಂತ ಯಾಕೆ ಹೆಸರು ಬಂತು ಅಂದರೆ, ಎಲ್ಲೆಲ್ಲಿ ಬಡ ಕುಟುಂಬಗಳಿದ್ದವೋ ಕನ್ಯಾದಾನ ಮಾಡೋಕೆ ಹಣವಿಲ್ಲ ಅಂತ ಅವರಿಗೆಲ್ಲ ಅರಸನ ಬೊಕ್ಕಸದಿಂದ ಹಣವನ್ನು ಕೊಡಿಸಿ 1 ಕೋಟಿ ಹೆಣ್ಣು ಮಕ್ಕಳು ಸೆರೆ ಬಿಡಿಸಿದ್ರು ಅಂತ ಅವರಿಗೆ ಕೋಟಿಕನ್ನಿಕಾದಾನಮಂತ ಹೆಸರಾಯಿತು ಅಂತ ಹೇಳ್ತಾರೆ. ಆ ಕುಟುಂಬದವರು ಇನ್ನೂ ತಲಕಾಡಲ್ಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಇವತ್ತಿಗೂ ಇದ್ದಾರೆ. ಎರಡನೇದು ತಿರುಮಲಾಚಾರ್ಯ ಅಂತ ಒಬ್ಬರ ಹೆಸರು ಅವರ ಕನಕದಾಸರ ಸಾಹಿತ್ಯದಲ್ಲೇ ಬರುತ್ತೆ. ಶ್ರೀನಿವಾಸಾಚಾರ್ಯ ಅಂತ ಒಂದು ಬೇರೆ ಕಡೆಯಲ್ಲಿ ದೊರಕುತ್ತೆ. ರಾಮಾನುಜಾಚಾರ್ಯರ ಬಗ್ಗೆ ಇವರು ಕೀರ್ತನೆಗಳನ್ನು ಬರೆದಿದ್ದಾರೆ ಮತ್ತು ಮೋಹನ ತರಂಗಿಣಿಯ ಆರಂಭದಲ್ಲಿ ಆ ವಿಷಯಗಳನ್ನು ಹೆಚ್ಚಾಗಿ ಸ್ತೋತ್ರ ಮಾಡಿದ್ದಾರೆ. ಇಷ್ಟು ಪ್ರಮಾಣದಲ್ಲಿ ಮಧ್ವಗುರುಗಳನ್ನು ಇವರು ಕೊಂಡಾಡಿದ್ದು ಕಾಣು ಬರೋದಿಲ್ಲ. ಆದರೆ ಅವರಲ್ಲಿ ಗೌರವ ಇತ್ತು, ಸಮಾನವಾದ ಗೌರವ ಇತ್ತು. ಇನ್ನೊಂದು ಮಾತನ್ನು ಮೊದಲೇ ಹೇಳ್ತೇನೆ, ನಮ್ಮ ಸುಧಾಕರ್ ಅವರು ಬರೆದಿದ್ದಾರೆ ವಿಷಯವನ್ನು. ಮತಧರ್ಮಗಳ ವಿಷಯದಲ್ಲಿ ಯಾವುದೇ ಅತಿರೇಕಗಳನ್ನು ಅಂಕು ಕೊಂಕುಗಳನ್ನು ಒಪ್ಪಿಕೊಳ್ಳದೆ ನೇರ ಹಾದಿಯಲ್ಲಿ ಭಕ್ತಿ ಎಂಬ ದೋಣಿ ನಡೆಸಿಕೊಂಡು ಹೋದವರು ಕನಕದಾಸರು. ಇವತ್ತು ನಮಗೆ ತುಂಬ ಉಪಜೀವ್ಯವಾದ ಅಂಶ ಇದು. ಇದು ರಿಲಿಜಿಯಸ್ ಆ್ಯಂಗ್ಯುಲಾರಿಟೀಸ್ ಅಂತ ಹೇಳ್ತೇವೆ. ಮತ ಮನಸ್ಸುಗಳೇನಿದ್ದುವು ಆ ಮನಸ್ಸುಗಳು ಇವತ್ತಿಗೆ ನಮಗೆ ಉಪಯೋಗಕ್ಕೆ ಬರದೇ ಇರ್ಬೋದು ಎಷ್ಟೋ ವಿಷಯಗಳು, ಅಂಥವನ್ನು ಅವರು ಬಿಟ್ಟವರು. ಇನ್ನೊಬ್ಬರ ಆಚಾರ್ಯರ ಹೆಸರು ಹೇಳೋದು ಮರೆತೆ. ಬೇಲೂರಿನಲ್ಲಿ ವೈಕುಂಠದಾಸರು ಅಂತ ಒಬ್ಬ ಮಹಾಕೀರ್ತನಕಾರರು, ಹರಿಭಕ್ತಿ ಭಕ್ತ ಶಿರೋಮಣಿಗಳಿದ್ದರು. ಅವ್ರನ್ನ ಒಂದು ಹಾಡೋ ಸ್ತೋತ್ರ ಮಾಡಿದ್ದಾರೆ. ಈ ವೈಕುಂಠದಾಸರ ವಿಷಯ ತಾವು ಕೇಳಿದ್ದೀರೋ ಕೇಳಿಲ್ಲವೋ, ಈ ಊರಲ್ಲಿ ತಮಗೆ ಗೊತ್ತಿರಬೇಕಾದ ಒಂದು ಅಂಶ ಹೇಳ್ತೇನೆ. ತಾವು ವೈಕುಂಠದಾಸರ ಹಾಡುಗಳನ್ನು ಎಲ್ಲಿಂದ ಪತ್ತೆ ಮಾಡಿದರೋ ಗೊತ್ತಿಲ್ಲ. ಈ ಊರಲ್ಲಿ ವೈಕುಂಠದಾಸರ ಕುಟುಂಬಕ್ಕೆ, ಅವರ ಸಂತಾನಕ್ಕೆ ಸೇರಿದ 3-4 ಕುಟುಂಬಗಳಿವೆ. ಅದರಲ್ಲಿ ಒಂದು ಕುಟುಂಬದಲ್ಲಿ ಇನ್ನೂ ಹಸ್ತಪ್ರತಿಯಲ್ಲಿ ಅವರ ಹಾಡುಗಳು ಕೆಲವಿವೆ. ಕೆಲವನ್ನು ಅವರು ಓರಿಯೆಂಟಲ್ ಲೈಬ್ರರಿಗೆ ಕೊಟ್ಟರು. ಕೊಟ್ಟ ದಿವಸ ನಾನು ಇಲ್ಲಿದ್ದೆ 20 ವರ್ಷಗಳ ಹಿಂದೆ. ಇದು ನೋಡ್ಕೊಳ್ಳೋರಿಲ್ಲ ಅಂಥೇಳಿ ಅವರ ವಂಶದಲ್ಲಿ ಬಂದಂಥ ಕೇಶವದಾಸರನ್ನವರು ಸುಮಾರು 100 ವರ್ಷ ಬದುಕಿದ್ದವರು. ಇವತ್ತು ಬೆಳಿಗ್ಗೆ ಕೂಡ ಒಬ್ಬರು ಹೇಳಿದರು, ಅವರ ಅನೇಕ ಹಸ್ತಪ್ರತಿ ಕೀರ್ತನಗಳನ್ನು ಓರಿಯೆಂಟಲ್ ಲೈಬ್ರರಿ ದಾನ ಕೊಟ್ಟುಬಿಟ್ರಂತೆ. ಅವರು ವ್ಯಾಸರಾಜರ ಸಮಕಾಲದಲ್ಲಿದ್ದು ಸ್ವಲ್ಪ ಹೆಚ್ಚು ವಯಸ್ಸಿನವರು ಅಂತ ಕಾಣುತ್ತೆ. ಆದರೆ ಅವರ ಉತ್ತಮ ಶ್ರೀಕಂಠದಿಂದ ಹಾಡ್ತಾ ಇದ್ದ ಹಾಡುಗಳನ್ನು ಕೇಳುವುದಕ್ಕೆ ವ್ಯಾಸರಾಜರ ಶಿಷ್ಯರಾಗಿದ್ದವರು ಸೌದೆ ಮಠದ, ಅಂದರೆ ಉಡುಪಿ ಪೀಠಗಳಲ್ಲಿ ಒಂದಾದ ಸೌದೆ ಮಠಕ್ಕೆ ಉತ್ತರಾಧಿಕಾರಿಗಳಾಗಿ ಬಂದಂತಹ ವಾದಿರಾಜ ತೀರ್ಥರು ಸೌದೆಯಿಂದ ಬೇಲೂರಿಗೆ ನಡ್ಕೊಂಡು ಬರ್ತಿದ್ರು ಅನ್ನುವುದು, ಇದು ಬರೀ ಕಥೆಯಲ್ಲ, ನಾ ಸುಮ್ಮನೆ ಕೇಳಿದ್ದೆ. ಈಗ ನಮ್ಮ ಕರ್ನಾಟಕ ಸರ್ಕಾರದವರು ಸಮಗ್ರ ದಾಸ ಸಾಹಿತ್ಯ ಏನು ಪ್ರಕಟ ಮಾಡಿದ್ದಾರೆ, ಸುಧಾಕರ್ ಅವರು ಇದ್ದಾರೆ ಆ ಕಮಿಟಿಯಲ್ಲಿ, ಅದರ ಕೊನೆಯ ಸಂಪುಟದಲ್ಲಿ, ಕೊನೆ 2 ಸಂಪುಟದಲ್ಲಿ ಕರ್ನಾಟಕದ ಹರಿದಾಸರ ಪೈಕಿ ಶ್ರೀ ವೈಷ್ಣವ ಹರಿದಾಸರು ಕೊಟ್ಟ ಕೊಡುಗೆ ಏನು ಅಂತ ಇಷ್ಟು ದಪ್ಪು 2 ಪುಸ್ತಕದಲ್ಲಿ ಪ್ರಕಟ ಮಾಡಿದ್ದಾರೆ. 2 ಸಂಪುಟ ಆಗುವಷ್ಟು ಮ್ಯಾಟರ್ ಇದೆ, ನಿಮಗೆ ಬೇಕಾದ್ರೆ ನಾನು ಕೊಡಿಸ್ತೇನೆ ಪತ್ತೆ ಮಾಡಿ ತೋರಿಸಿ. ಅದರಲ್ಲಿ ಒಂದು ಹಾಡಿನಲ್ಲಿ ಈ ಬೇಲೂರು ವೈಕುಂಠದಾಸರಿಗೆ, ಕನಕದಾಸರಿಗೆ, ವಾಜರಾಜ ತೀರ್ಥರಿಗೆ ಇದ್ದ ಸಂಬಂಧವನ್ನು ಸೂಚಿಸುವಂತೆ ಒಂದು ಸುಂದರವಾದ ಹಾಡು. ಇದರ ಸನ್ನಿವೇಶ ಹೇಗಿದೆ? ಮೊದಲನೇದು ವಾಜರಾಜರೇ ಬರೆದ ಹಾಡು. ಒಂದು ಸಲ ಅವರು ಚಿಕ್ಕ ವಯಸ್ಸಿನವರು, ಬೇಲೂರು ವೈಕುಂಠದಾಸರಿಗೆ ಎರಡೂ ಕಣ್ಣು ಹೋಗಿಬಿಟ್ಟಿದ್ದು ಅಷ್ಟೊತ್ತಿಗೆ ವಯಸ್ಸಾಗಿ, ಬಚ್ಚುಬಾಯಿ, ಕಂಠ ಮಾತ್ರ ಚೆನ್ನಾಗಿತ್ತು. ತಾಳ ತಂಬೂರಿ ಹಿಡ್ಕೊಂಡು ಹಾಡೋಕೆ ಶುರು ಮಾಡಿದರೆ ಅದು ಎಂಥವ್ರನ್ನ ಕರಗಿಸೋದು. ವಾಜರಾಜರು ಬಂದಿದ್ದಾರೆ ವಾಡಿಕೆಯಂತೆ, ಇವರು ಹಾಡೋಕೆ ಶುರು ಮಾಡಿದರು ಅಂತ ಕಾಣುತ್ತೆ. ಶುರು ಮಾಡಿದರೆ ಹತ್ರ ಕೂತು ಕೇಳಬೇಕು ಅಂತ ವಾದಿರಾಜರು ಅತ್ಯಂತ ಭಕ್ತಿಯಿಂದ ಅವರ ಮುಖವನ್ನೇ ನೋಡ್ತಾ ಕೂತ ಸಂದರ್ಭದಲ್ಲಿ ಅವರ ಬಾಯಿಂದ ಗೊತ್ತಿಲ್ಲದೆಯೇ ಕೆಲವು ಹನಿ ಎಂಜಲು ಅಂತ ಹೇಳಬಹುದಾದದ್ದು ವಾಜರಾಜ ತೀರ್ಥರ ಮುಖದ ಮೇಲೆ ಸಿಡಿದುವಂತೆ. ಈ ಕಥೆಯನ್ನು ಒಬ್ಬರು ಉಡುಪಿಯಲ್ಲಿ ನನಗೆ ಹೇಳಿದರು, ಇರ್ಬೋದೋ ಇಲ್ವೋ ಅಂತ ತಿಳ್ಕೊಂಡಿದ್ದೆ, ಈಗ ಹಾಡೇ ಸಿಕ್ಕಿಬಿಟ್ಟಿದೆ ನೋಡಿ. ಇಲ್ಲಿ ಅದು ಸಿಡಿದು ಕೂಡಲೇ ಮಠದ ಶಿಷ್ಯರು ಕೆಲವರು ಎಂದಿನಂತೆ, ಏ ಇದು ಮಡಿ, ಇದು
ಇವ್ರು ಹಾಡ್ತಾ ಇದ್ರು, ಎಂಜಲು ಬೀಳ್ತಾ ಇದ್ದೆ ಗುರುಗಳ ಮುಖದ ಮೇಲೆ. ಇದು ತಪ್ಪು ಅಂತ ಖಂಡಿಸಿದ್ದಕ್ಕೆ ಅವರು ಸಮಾಧಾನ ಕೊಟ್ಟು ವಾದಿರಾಜ ತೀರ್ಥರು ಅತ್ಯಂತ ಪ್ರೇಮದಿಂದ ಬರೆದ ಹಾಡು ವೈಕುಂಠದಾಸರ ಬಗೆಗೆ ಈ ಹಾಡು. ಇದು ನನಗೆ ರಾಗದಿಂದ ತಾಳ ಸಮೇತ ಹಾಡೋಕೆ ಬರೋದಿಲ್ಲ. ನನಗೆ ತಿಳಿದಾಗ ಹಾಡ್ತೇನೆ ನೋಡಿ, ನಿಮ್ಗೆ ಅರ್ಥವಾಗುತ್ತೆ. ಎಂಜಲೆನ್ನಲಿ ಬಹುದೇ ಮನುಜರಿದನ ಅಘವನದ ಸಂಜಯದ ವೈಕುಂಠದ ಸರವದನದ ಕಣ. ಇದನ್ನ ಬೆಟಗೇರಿ ಕೃಷ್ಣ ಶರ್ಮರ ಎಡಿಷನ್ನಲ್ಲಿ ತಾವು ಆಕ್ಷೇಪ ಎತ್ತಿದ್ದೀರಿ. ಅವರು ಮಾಡಿದ ಕೆಲವು ಹಾಡುಗಳಲ್ಲಿದ್ದ ದೋಷಗಳನ್ನು ತೋರಿಸಿದ್ದಾರೆ ಸುಧಾಕರ್ ಅವರು. ಇಲ್ಲಿ ನೋಡಿ, ಎಂಜಲೆನ್ನಲಿ ಬಹುದೇ ಮನುಜರು ಇದನ ಆ ವೈಕುಂಠದಾಸರ ವದನದ ಕಣ. ವೈಕುಂಠದಾಸರ ಬಾಯಿಂದ ಬಿದ್ದ ಒಂದು ಹನಿ ಇದನ್ನು ಎಂಜಲ್ ಅಂತ ಹೇಳಬಹುದೇ ಅಂತ ಇಲ್ಲಿ ಅದು ಇದು ಪ್ರಸಂಗ ಗೊತ್ತಾಗಿಲ್ಲ. ಬೆಟಗೇರಿ ನಮಗೂ ಅವ್ರಿಗೂ ಸಾಕಷ್ಟು ವಿವಾದಗಳಾಗಿದ್ದು ಕೆಲವು ವಿಷಯದಲ್ಲಿ. ಅಲ್ಲೇನು ಮಾಡಿದ್ದಾರೆ, ಬಂಟನಾಗಿ ಬಾಗಿಲ ಕಾಯಿವೆ ಹರಿ ವೈಕುಂಠದ ಸೊಂಪಿನ ದಾಸರ ಮನೆ ಅಂತ, ಸೊಂಪಿನ ಅಂತ ಒಂದು ಶಬ್ದ ಅಲ್ಲಿ ಸೇರಿಸಿದ್ದಾರೆ. ವೈಕುಂಠದಾಸರ ಮನೆ ಬಾಗಿಲು ಅಂತ ಅಲ್ಲಿರೋದು ಕನಕದಾಸರು ಬರೆದ ಹಾಡು. ವೈಕುಂಠದ ದಾಸರ ಸೊಂಪಿನ ಮನೆಯ ಅಂತ ಮಾಡಿದ್ರೆ ಅದು ಇನ್ಯಾರಿಗೋ ಬೇಕಾದರೂ ಅನ್ವಯ ಆಗುತ್ತೆ ಅನ್ನೋ ಅರ್ಥದಲ್ಲಿ ಮಾಡಿದ್ದಾರೆ. ಹಾಗಲ್ಲ, ಇಲ್ಲಿ ಅದಕ್ಕೊಂದು ನಿರ್ದಿಷ್ಟವಾದ ಸಂದರ್ಭ ಇದೆ. ಇದು ವದನವೆಂಬ ಆಕಾಶದಲ್ಲಿ ನೋಡಿ ಹೇಗಿದೆ ಇದು. ವೈಕುಂಠದಾಸರ ಬಾಯಿ ಎನ್ನುವುದು ವದನವೆಂಬ ಆಕಾಶದಲ್ಲಿ ಭಕುತಿ ಜೀಮೂತ ಭಕ್ತಿ ಎಂಬ ಮೇಘವಾದದ್ದು ಪದುಮನಾಭನ ನಾಮಾಮೃತದ ಕಡಲಾಮುದದಿಂದ ತಕ್ಕೊಂಡು ಎನ್ನ ಅಂಗದೇಹದಲ್ಲಿ ಹದ ನರಿತು ಸುರಿದು ಮುಕ್ತಿ ಫಲವ ಬೆಳೆಸಿದನು. ಅದನ್ನು ಎಂಜಲೆನ್ನಬಹುದೇ, ಅರ್ಥವಾಯ್ತಿ ಅಲಂಕಾರ. ವದನವೆಂಬ ಆಕಾಶದಲ್ಲಿ ಭಕ್ತಿ ಎಂಬ ಮೇಘ ಪದ್ಮನಾಭನ ನಾಮಾಮೃತ ಎಂಬ ಕಡಲಿಂದ ನೀರನ್ನು ಹೀರಿಕೊಂಡು ಎನ್ನ ಅಂಗದೇಹದಲ್ಲಿ ಹದ ನರಿತು ಸುರಿದು ಮುಕ್ತಿ ಫಲವನ್ನು ಬೆಳೆಸುವ ಈ ಹನಿಯನ್ನು ಎಂಜಲೆನ್ನಬಹುದೇ. ನಿಮ್ಮ ಮಡಿ ಕಾನ್ಸೆಪ್ಟ್ ಹೋಯಿತು ಇಲ್ಲಿ. ಇದು ಒಬ್ರು ಹೇಳ್ತಿರೋ ಸನ್ಯಾಸಿಗಳು, ಉಡುಪಿ ಅಷ್ಟಮಠದ ಒಬ್ಬರು ಸ್ವಾಮಿಗಳು ಬರೆದಿದ್ದಾರೆ ಈ ಮಾತನ್ನು. ನೋಡಿ, ಮುಂದೆ ಇರತಕ್ಕಂಥ ಇನ್ನು ಎರಡು ಚರಣದಲ್ಲಿಯೂ ಇಂಥದ್ದೇ ಅಲಂಕಾರ. ಹೃದಯ ಕಾರಾಗ್ರಹದಿ ಶ್ರೀಹರಿಯನಾವಾಗ ಹುದಗಿ ಅಗಲಿಸಿದ ಕಾರಣದ ಅಂಗುಟದಿ ಉದಸಿ ಗಂಗೆಯ ಪೋಪ ಕಡೆಯಿಲ್ಲದಿರೇ. ಹೃದಯವೆಂಬುದು ಒಂದು ಕಾರಾಗ್ರಹ. ಶ್ರೀಹರಿಯನ್ನಾವದಲ್ಲಿ ಹುದುಗಿ ಅಗಲಿದ, ಅವ್ರನ್ನ ದಿತ್ತಿ ಜೀವನದಲ್ಲಿದ್ದಾನೆ ದೇವರು ಅಂತ ಗೊತ್ತಿಲ್ಲದೆ ಸರಿ ಮಾಡಿರೋಣದ್ರಿಂದ ಅಂಗುಟದಿ ಉದಸಿ ಆ ದೇವರ ಉಂಗುಷ್ಟದಿಂದ ಗಂಗೆ ಎಂಬುದು ಬಂದು ಪೋಪ ಕಡೆಯಿಲ್ಲದಿರಿ, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಹೃದಯದಿಂದ. ಈಗ ಅವರು ಬಾಯಿಂದ ಹೊರವಿದ್ದು ಆ ಗಂಗೆ ನನ್ನ ತಲೆ ಮೇಲೆ ಬಿದ್ದಿದೆ, ಎಂಜಲನ್ನು ಬೇಡಿ. ಅದೇ ರೀತಿ ಇನ್ನೊಂದು ಅಲಂಕಾರ ಮುಂದಿನ ಪದ್ಯದಲ್ಲಿ ಪರಸನ್ನ ಹಯವದನ, ಅವರ ಮುದ್ರಿಕೆ ಇದು ಪ್ರಸನ್ನ ಅನ್ನೋದು ಪರಸನ್ನ ಅಂತ ಮಾಡಿಕೊಂಡಿದ್ದಾರೆ ಪ್ರಾಸಕ್ಕೆ. ಚರಣ ಸರಸುಜ ಮಧು ಕರಸು ವೈಕುಂಠ ದಾಸೋತ್ತು ಮನ್ನ, ಅವನ್ನು ಮತ್ತೆ ಮತ್ತೆ ಕರೆಸು, ಈ ಹಾಡನ್ನು ಹಾಡಿಸು. ಅವರು ಬಾಯಿಂದ ಈ ಅಮೃತ ಬಿಂದುಗಳು ನನ್ನ ಮೇಲೆ ಬಿದ್ದರು ಬಹಳ ಸಂತೋಷ. ವರ ವದನದಲ್ಲಿ ವೇದ ಶಾಸ್ತ್ರಾಗಮದ ತಾತ್ಪರ್ಯ ಬಿಂದುಗಳನ್ನ ಮೇಲೆ, ವೇದಶಾಸ್ತ್ರದ ತಾತ್ಪರ್ಯ ಬಿಂದುಗಳು ಇದು ಎಂಜಲು ಬಿಂದುವಲ್ಲ ಅಂತ ಬರೆದಿದ್ದಾರೆ. ಅವರ ಅನುಸಂಧಾನ ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ಯಾರು ಕನಕದಾಸರ ಮಟ್ಟಕ್ಕೆ ಮುಟ್ಟುಬಿಟ್ಟಿದ್ದಾರೆ ಅವರಲ್ಲಿ ಏನನ್ನೂ ಹುಡುಕತಕ್ಕದ್ದಲ್ಲ. ಅದು ಮಾಡಿದೆ ಸಾಯ್ತಾಕೂತಿದ್ದೇವೆ ಸಮಾಜದಲ್ಲಿ. ಅದರಿಂದ ಈ ಪದ್ಯ ಇದು ಯಾತು ಕೊಟ್ಟೆ ತಮ್ಮ ಉದಾಹರಣೆಗೆ ಅಂದರೆ, ಆ ವೈಕುಂಠದಾಸರಲ್ಲಿ ಇವರು ದೀಕ್ಷೆಯನ್ನು ಪಡೆದರು. ಅವರಿಗೆ ಪೂರ್ವ ಆಶ್ರಮದಲ್ಲಿ ದಾಸರಾಗೋದಕ್ಕೆ ಮುಂಚೆ ಬೇರು ಅಂತ ಹೆಸರಿತ್ತು, ಅಥವಾ ನಿಜವಾದ ಹೆಸರೇ ವೈಕುಂಠದಾಸರು ಅಂತಿತ್ತು, ಅದೆಲ್ಲ ನಮಗೆ ಗೊತ್ತಿಲ್ಲ, ಅದನ್ನೆಲ್ಲ ಶೋಧಿಸಬಹುದು. ಆದರೆ ಅಲ್ಲಿ ಹೋಗಿ ನೆಲೆಸಿದ ಕನಕದಾಸರು ಯಾವಾಗ ಹೋದರು ಯಾತಕ್ಕೆ ಹೋದರು ಗೊತ್ತಿಲ್ಲ, ಪ್ರಾಯಶಃ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಹೋಗಿರಬೇಕು. ಮಧ್ವಮತದ ಸಂಪರ್ಕ ಬರುವುದಕ್ಕೂ ಮುಂಚೆ ಅವರು ಅಲ್ಲಿಗೆ ಹೋಗಿ ವೇಲಾಪುರದ ಚೆನ್ನಿಗ್ರಾಯನ ಮೇಲೆ ಅನೇಕ ಹಾಡುಗಳನ್ನು ಬರೆದಿದ್ದಾರೆ. ಮತ್ತು ಅವರ ಮನೆ ಕಾಯತಕ್ಕಂಥ ಭಾಗ್ಯ ನನಗೆ ಬರಲಿ ಅಂತ ಒಂದು ಹಾಡು ಬರೆದಿದ್ದಾರೆ. ಬಂಟನಾಗಿ ಬಾಗಿಲ ಕಾಯುವ ಹರಿಯ ವೈಕುಂಠ ದಾಸೋತ್ತಮರ ದಾಸರ ಮನೆಯ ಹೊರಸುತ್ತ ಪ್ರಾಕಾರ ಸುತ್ತಿನ ಬರುವೆ ಬರುವ ಹೋಗುವರ ವಿಚಾರಿಸಿ ಬಿಡುವೆ ಕರದ ಕಂಬಿಯ ಪೊತ್ತು ಅಲ್ಲಿ ಬೊಬ್ಬಿಡುವೆ ಶ್ರೀಹರಿಯ ಓಲಗ ದಾಸ ಮುಖಾರದಲ್ಲಿರುವೆ ವೇಳೆ ವೇಳೆಗೆ ಊಳಿಗವ ಮಾಡುವೆ ಆಲವಟ್ಟಿಗೆ ಚಾಮರವ ಬೀಸುವೆ ಕಾಳಿಂದಿ ಅಡಪವ ಹೊತ್ತು ನಿಂದಿರುವೆ ಸಾಲು ಮುತ್ತಿನ ಸತ್ತಿಗೆಯೇ ಬಿಡಿವೆ. ಇದೆಲ್ಲ ಬೇಕಾಗಿತ್ತೆ ವೈಕುಂಠದಾಸರಿಗಲ್ಲ, ಅವ್ರ ಮನೆ ದೇವರ ಮಂಟಪ ಚೆನ್ನಾಗಿರಬೇಕು, ಅವರು ಭಕ್ತಿ ಭಂಡಾರ ಆಗಿರಬೇಕು,
ಎಷ್ಟು ಜನರು ನಿತ್ಯ ಆಶ್ರಯ ಕೊಡ್ತಾ ಇರಬೇಕು. ಎಂಜಲ ಹರಿವಾಣವ ಬೆಳಗುವೆ, ಕಂಜನಾಭನ ಪಾದಕಮಲವ ತೊಳೆವೆ, ರಂಜುಳ್ಳ ಕುಸುಮದ ಮಾಲೆ ತಂದಿಡುವೆ, ಸಂಜೆಗೆ ಪಂಜಿನ ದಾಸನಾಗಿರುವೆ, ಸಂಜೆ ಹೊತ್ತು ಪಂಜು ದೀವಿಟಿಗೆ ಹಿಡಿತೇನೆ, ತೊತ್ತು ತೊಂಡನಾಗಿ ಬಾಗಿಲಕ ಆಯುವೆ. ಈ ತೊಂಡ ತಮಿಳು ಶಬ್ದ, ತೊಂಡ ಅಂದ್ರೆ ಭಕ್ತ ಅನ್ನೋ ತೊಂಡನೂರಿದೆ ನೋಡಿ, ಇದು ರಾಮಾನುಜರ ಭಕ್ತಪುರಿ. ಇದು ಚಿತ್ರಜ ಚಾವಡಿ ರಜವ ಬಳಿವೆ, ಮುತ್ತಿನ ರಂಗವರಿನಿಟ್ಟು ಬರುವೆ, ರತ್ನ ಕಂಬಳಿಯ ಹೊತ್ತು ಸಾಸುವೆ, ಮೀಸಲು ಊಳಿಗವನು ಮಾಡುವೆ, ಶೇಷ ಬ್ರಹ್ಮದ್ಯರಿಗೆ ತೋರಿಸುವೆ, ಶೇಷಗಿರಿ ಆದಿಕೇಶವರಾಯರ ದಾಸಸ್ಯ ದಾಸರ ಮನೆಯ ದಾಸನಾಗುವೆ. ಇಲ್ಲಿ ಇನ್ನೂ ಕಾಗಿನೆಲೆ ಕೇಶವ ಬಂದಿಲ್ಲ. ಆದ್ದರಿಂದ ಅವರು ಆ ವೈಕುಂಠದಾಸರ ಸಂಪರ್ಕದಲ್ಲಿದ್ದ ದಿವ್ಯ ಕಾಲದಲ್ಲಿ ಹೌ ಹಿಸ್ ಮೈಂಡ್ ವಾಸ್ ಶೇಪ್ಡ್, ಹೌ ಹಿಸ್ ಪರ್ಸನಾಲಿಟಿ ವಾಸ್ ಗಿವನ್ ಎ ಡೈರೆಕ್ಷನ್, ಅದನ್ನು ತಾವು ಒಂದು ಕಡೆ ಗಮನಿಸಬಹುದು. ಈ ಕಾಗಿನೆಲೆ ಹೆಸರನ್ನು ಕುರಿತು ನನಗೆ ತಿಳಿದ ಒಂದು ವ್ಯಾಖ್ಯಾನ ಕೊಡ್ತೇನೆ ಅಂತ ಹೇಳಿದೆ ನೋಡಿ. ಇದು ಹರಿಭಕ್ತಿ ಸಾರ, ನಾಡಿದ್ದು ಭಾನುವಾರ ಪ್ರವಚನಕ್ಕೆ ತಗೊಳ್ಳೋ ಸಂದರ್ಭದಲ್ಲಿ ವಿವರಿಸ್ತೇನೆ. ಇಲ್ಲಿ 9ನೇ ಪದ್ಯ ಹರಿಭಕ್ತಿ ಸಾರದಲ್ಲಿ ಒಂದು ಆಶ್ಚರ್ಯ ನಾನು ಬರೆದಿದ್ದೇನೆ. ಕನಕ ಕಾವ್ಯ ವೈಭವ ಅಂತ ಒಂದು ಪುಟ್ಟ ಪುಸ್ತಕ ಬರೆದಿದ್ದೇನೆ, ಅದರಲ್ಲಿ ವಿವರಣೆ ಕೊಟ್ಟಿದ್ದೇನೆ ನೋಡಿ. ಚಿತ್ರಕೂಟ ನಿವಾಸ ವಿಶ್ವಾಮಿತ್ರ ಕ್ರತು ಸಂರಕ್ಷ ಶಶಿರವಿನೇತ್ರ ಭವ್ಯ ಚರಿತ್ರ ಸದ್ಗುಣಗಾತ್ರ ಸತ್ಪಾತ್ರ ಧತ್ವಿಜಾಂತಕ ಕಪಟ ನಾಟಕ ಸೂತ್ರ ಪರಮ ಪವಿತ್ರ ಫಲ್ಗುಣ ಮಿತ್ರ ವಾಕ್ಯ ವಿಚಿತ್ರ ರಕ್ಷಿಸು ನಮ್ಮ ನನವರತ. ಈ ರಾಮಾವತಾರದ ಕಥೆ ಎತ್ಕೊಂಡಿದ್ದಾರೆ ಇಲ್ಲಿ. ಚಿತ್ರಕೂಟ ನಿವಾಸ, ರಾಮಚಂದ್ರ ಚಿತ್ರಕೂಟದಲ್ಲಿರುವಾಗ ಒಂದು ಆಶ್ಚರ್ಯ ನಡೆಯಿತು, ಅದು ನಿಮಗೆ ಗೊತ್ತಿರೋ ಕಥೆ, ಕಥೆ ಹೇಳೋದಿಲ್ಲ. ಕಾಕಾಸುರನಿಗೆ ಅಭಯ ಕೊಟ್ಟ ಅಲ್ಲಿ, ಸೀತಾದೇವಿಯ ಮೈ ಮೇಲೆ ಕೊಕ್ಕಿನಿಂದ ಚುಚ್ಚಿ ರಕ್ತ ತಂದು ಈ ಅಪರಾಧಕ್ಕೆ ರಾಮಚಂದ್ರ ಒಂದು ಹುಲ್ಕಡ್ಡಿಯನ್ನು ಬ್ರಹ್ಮಾಸ್ತ್ರ ಮಾಡಿ ಎಸೆದರೆ ಮೂರು ಲೋಕವನ್ನು ಸುತ್ತಿ ಎಲ್ಲಿಯೂ ಕೊನೆಯಲ್ಲಿ ನೆಲೆ ಕಾಣದೆ ಇಂದ್ರಾದಿ ದೇವತೆಗಳಿಂದ ತೆಗಳಲ್ಪಟ್ಟು ಹೋಗು, ಹೊರಗೆ ಸೇರಿಸೋದಿಲ್ಲ ಅಂತ ಕಳಿಸಿದ ಮೇಲೆ ರಾಮನ ಪಾದಗಳಲ್ಲೇ ಬಂದು ಶರಣಾಗತಿ ಮಾಡಿದ ಮೇಲೆ ರಾಮಚಂದ್ರ ಆ ಕೆಟ್ಟ ಕಣ್ಣಿಂದ ಸೀತಾದೇವಿಯನ್ನೇ ನೋಡಿದ್ದ ಆ ಕಣ್ಣನ್ನು ಅಳಿಸಿ ಆ ಕಾಗೆಗೆ ನಿಲ್ಲುವುದಕ್ಕೆ ಒಂದು ನೆಲೆ ಕೊಟ್ಟ. ಅದರ ಜ್ಞಾಪಕ ಅಂತ ಕಾಣುತ್ತೆ ಕಾಗಿನೆಲೆ ಅನ್ನೋ ಕ್ಷೇತ್ರ. ಇದರ ಕಾಗೆಗೂ ನೆಲೆಗೂ ಸಂಬಂಧ ನನಗೆ ಗೊತ್ತಾಗೋದಿಲ್ಲ. ಇದನ್ನು ನೆನಪಿಸೋದಕ್ಕೆಲ್ಲಿ ದಾಸರ ವಾಣಿ ನೋಡಿ, ಚಿತ್ರಕೂಟ ನಿವಾಸ ಸರಿ ಹೋಯ್ತು. ವಿಶ್ವಾಮಿತ್ರ ಕ್ರತು ಸಂರಕ್ಷ, ಬಾಲಕಾಂಡದ ಕಥೆ ವಿಶ್ವಾಮಿತ್ರ ಸಂರಕ್ಷಣ, ಶಶಿ ರವಿನೇತ್ರ ರಾಮನ ಪುಂಡರೀಕಾಕ್ಷತ್ವ, ಭವ್ಯ ಚರಿತ್ರ ಸದ್ಗುಣಗಾತ್ರ ಸತ್ಪಾತ್ರ. ಅನೇಕ ಗುರುಗಳಲ್ಲಿ ಶಿಷ್ಯವೃತ್ತಿ ಮಾಡೋದು ಸತ್ಪಾತ್ರನಾಗಿದ್ದ ರಾಮಚಂದ್ರ. ಧಾತ್ರಿಜಾಂತಕ ಕಪಟ ನಾಟಕ, ಭೂಮಿಯಲ್ಲಿ ಏನೇನು ಕೆಟ್ಟ ಜನ ಹುಟ್ಟಿದ್ರು ಅವರನ್ನು ಅಳಿಸೋದಕ್ಕೊಂದು ಕಪಟ ನಾಟಕ ಮಾಡಿದ. ಕಪಟ ನಾಟಕ ಸೂತ್ರ ಪರಮ ಪವಿತ್ರ, ನಡುವೆ ಕೃಷ್ಣಾವತಾರಕ್ಕೆ ಒಂದು ಸಣ್ಣ ಎಕ್ಸ್ಕರ್ಷನ್ನು, ಫಲ್ಗುಣ ಮಿತ್ರ, ಆಮೇಲೆ ವಾಕ್ಯ ವಿಚಿತ್ರ. ಯಾವ ವಾಕ್ಯ ವಿಚಿತ್ರ? ಪ್ರಾಸಕ್ಕೆ ಸೇರಿಸಿದ್ದಲ್ಲ, ಈ ಹಿನ್ನೆಲೆ ಗೊತ್ತಿಲ್ಲದೆ ಇದ್ರೆ ಎರಡು ಶಬ್ದ ತೆಗೆದು ಏನಾದ್ರು ಬೇರೆ ಹಾಕ್ಬಿಡ್ತಾರೆ ಪಂಡಿತರು. ರಾಮಾವತಾರದಲ್ಲಿ ಕಾಕಾಸುರನಿಗಾಗಲಿ ವಿಭೀಷಣನಿಗಾಗಲಿ ಮತ್ತೊಬ್ಬರಿಗಾಗಲಿ ರಾಮಚಂದ್ರ ಹೇಳಿದ ಒಂದು ವಿಚಿತ್ರ ವಾಕ್ಯ ಯಾವುದು ಅಂದರೆ, ಯಾವ ಜಾತಿಯವನೇ ಇರಲಿ, ಯಾವ ಕುಲದವನೇ ಇರಲಿ, ಎಂಥ ತಪ್ಪನ್ನೇ ಮಾಡಿರಲಿ, ಏನೇ ತಪ್ಪಿರಲಿ, ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ, ಎಲ್ಲರಿಗೆ ನಾನು ಶರಣಾಗತಿ ವ್ರತವನ್ನು ಧರಿಸಿದವನು ಅಭಯವನ್ನು ಕೊಡ್ತೇನೆ. ಅದು ವಾಕ್ಯ ವಿಚಿತ್ರ, ಒಂದಲ್ಲ 10 ಕಡೆ ಇದು ರಾಮಾಯಣದಲ್ಲಿ. ಇವ್ರು ಹೇಗೆ ಗೊತ್ತಾಯಿತು ಕನಕದಾಸರಿಗೆ ಅಂದರೆ, ಅವ್ರು ಹೇಳ್ತಾರೆ ಶಾಸ್ತ್ರಗೀಸ್ತ್ರ ಓದಿ, ಶಾಸ್ತ್ರವನ್ನೇ ಓದಿದವರು ರಾಮಾಯಣ ಕೇಳಿರೋದಿಲ್ವೇ, ಮಹಾಭಾರತ ಕೇಳಿರೋದಿಲ್ವೇ, ಭಾಗವತ ಕೇಳಿಲ್ವೇ, ಅದಕ್ಕೆ ಸಂಬಂಧಪಟ್ಟು ಎಷ್ಟೊಂದು ಹಾಡುಗಳಿದೆ, 2-3 ಚರಣಗಳಲ್ಲ 10-20 ನುಡಿಗಳ ಬಹಳ ದೊಡ್ಡ ದೊಡ್ಡ ಹಾಡುಗಳಿವೆ. ಮಹಾಭಾರತದ ತಾತ್ಪರ್ಯವನ್ನೆಲ್ಲ 1 ಕಡೆ 2 ಕಡೆಯಲ್ಲಿ ಹೇಳ್ತಾರೆ. ಆದ್ದರಿಂದ ಇವರು ಎಲ್ಲವನ್ನು ಹೃದ್ಗತ ಮಾಡಿಕೊಂಡು ಜನರಿಗೆ ತಿಳಿಸ್ತಕ್ಕಂಥ ದೊಡ್ಡ ಕಾಯಕದಲ್ಲಿ ತೊಡಗಿದರು. ಕಾಗಿನೆಲೆಯಲ್ಲಿ ಅಷ್ಟು ದೊಡ್ಡ ಒಂದು ಶ್ರೀ ವೈಷ್ಣವರ ಅಗ್ರಹಾರ ಇತ್ತು ಅನ್ನೋದಕ್ಕೆ ಪ್ರಮಾಣ ಏನು ಅಂದರೆ, ಶಾಸನ ಒಂದಲ್ಲದೆ ಇನ್ನೂ ಆಚೆಗೆ ನೀವು ಬೆಳಗಾಂ ಡಿಸ್ಟ್ರಿಕ್ಟ್ ತನಕ ಹೋಗೋದಾದರೆ ಹಲಸಿ ಇಟಗಿ ಇಲ್ಲೆಲ್ಲ ಬಹಳ 8-10 ಅಡಿಯ ಬಹಳ ದೊಡ್ಡ ವಿಷ್ಣು ವಿಗ್ರಹಗಳನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಮೇಲ್ಕೋಟೆಯಲ್ಲಿ ಅಲ್ಲಿ ಗದಗಿನಲ್ಲಿ ಕಾಣೋ ಹಾಗೆ ನೀವು ಇವತ್ತಿಗೂ ಕಾಣಬಹುದು. ಇಟಗಿಯಲ್ಲಿ ಒಂದು ಬಹಳ ದೊಡ್ಡ ಕೇಶವನ ದೇವಸ್ಥಾನ, ಯಾರೋ ಕುಂಬಾರರು ಪೂಜೆ ಮಾಡ್ತಾರೆ ಇವತ್ತು.
ಈ ಮುಸಲ್ಮಾನರ ದಂಡಯಾತ್ರೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದರು ಎಲ್ಲ ಬಿಟ್ಟು ಹೋಗಿಬಿಟ್ರು, ಗದಗನ್ನೇ ಬಿಟ್ಟು ಹೋಗಿಬಿಟ್ಟಿದ್ರು. ಇವತ್ತೆಲ್ಲ ಅಂದರೆ ಕನಕದಾಸರ ಕಾಲ ಸಮೃದ್ಧವಾದ ಕಾಲ, ವಿಜಯನಗರದ ಅರಸರ ಕಾಲ. ಬಂಕಾಪುರ ನೋಡಿ, ಅದು ದೊಡ್ಡ ಅಗ್ರಹಾರವಾಗಿತ್ತು. ಶಿಗ್ಗಾವಿ ಅಂತ ಹೇಳ್ತೇವೆ ಶ್ರೀಗ್ರಾಮ, ಅದು ಅಲ್ಲಿ ಒಂದು ಅಗ್ರಹಾರವಿತ್ತು. ಆದ್ದರಿಂದ ಇವರಿಗೆ ಶ್ರೀ ವೈಷ್ಣವ ದೀಕ್ಷೆ ದೊರೆತಿರುವುದರ ನಮಗೆ ಸಂಶಯ ಅನಿಸೋದಿಲ್ಲ. ಬಟ್ ಆಚಾರ್ಯಗಳ ಸ್ಮರಣೆ ಮಾಡ್ತಾರೆ. ಮತ್ತು ಇವರ ಮೊದಲನೇ ಹೆಸರು ತಿಮ್ಮಪ್ಪ ನಾಯಕ ಅಂತಿತ್ತು, ತಂದೆ ಹೆಸರು ವೀರಪ್ಪ, ಇದೆಲ್ಲ ಹೇಳ್ತಾರೆ. ಪಂಡರಪುರದ ವಿಠಲನ ಬಗೆಗೆ ಒಂದು ಸಂಶೋಧನಾತ್ಮಕ ಗ್ರಂಥವನ್ನು ಈಚೆಗೆ ಒಬ್ಬರು ವಿದ್ವಾಂಸರು ಬರೆದಿದ್ದಾರೆ, ಅದು ನನ್ನಲ್ಲಿದೆ. ಅಲ್ಲಿ ಹೇಳ್ತಾರೆ, ಈ ಬೀರಪ್ಪ ದೇವರು ಅಥವಾ ಬೀರೇ ದೇವರು, ಪಂಡರಪುರದ ವಿಠಲ, ತಿರುಪತಿಯ ತಿಮ್ಮಪ್ಪ, ಇದು ಮೂರೂ ಒಂದೇ ಸ್ವರೂಪದ ಮೂರು ಮುಖಗಳು ಎಂಬುದಾಗಿ. ಬೇರೆ ದೇವರಿಗೂ ಶಂಖಚಕ್ರ ಇಲ್ಲ, ಪಂಡರಪುರದ ವಿಠಲನಿಗೂ ಶಂಖಚಕ್ರ ಇಲ್ಲ. ಅವನನ್ನು ವಿಷ್ಣು ಅಂತ ಗುರುತು ಹಿಡಿಯೋದು ಕಷ್ಟ. ಅವನು ಗೊಲ್ಲರ ದೇವರು ಅನ್ಬೋದು, ಇವ್ರ ಕುರುಬರ ದೇವರು ಅನ್ಬೋದು, ಮತ್ತೊಬ್ಬರನ್ನ ಯಾದವರ ದೇವರು ಅಂತ ಅನ್ಬೋದು. ಜನಸಾಮಾನ್ಯರೊಡನೆ ಬೆರೆತು ಈಗ ತಿರುಪತಿ ವೆಂಕಟೇಶ್ವರನಿಗೂ ಕೈಯಲ್ಲಿ ಒರಿಜಿನಲ್ ಶಂಖಚಕ್ರಗಳಿಲ್ಲ. ಅದನ್ನು ಧರಿಸಿದವರು ರಾಮಾನುಜಾಚಾರ್ಯರು, ಮೂಲ ವಿಗ್ರಹದಲ್ಲಿ ಶಂಖಚಕ್ರಗಳಿಲ್ಲ. ಅದನ್ನು ಕೊಟ್ಟು ಆದರೆ ಎಲ್ಲ ಜನರನ್ನು ಆಕರ್ಷಿಸಿ, ಕೆಲವರು ಹೇಳ್ತಾರೆ ಜಾನಪದ ದೇವರೇ ಇದ್ದ ಅಂತ. ಹೌದು, ನಮ್ಮ ಕೃಷ್ಣ ರಾಮ ಎಲ್ಲ ಜಾನಪದ ದೇವರ, ಯಾರಿಲ್ಲ ಅಂತಾರೆ. ಜನಸಾಮಾನ್ಯ ಕೆಟಕಿದ ಮಾತ್ರ ದೇವರು ದೇವರಲ್ಲ ಅಂತ ಆಗೋದಿಲ್ಲ. ಆದ್ದರಿಂದ ಇವರು ಪಂಡರಪುರ ನೋಡಿ ಹೇಗೆ, ಈ ಬೇಲೂರು ಒಂದು ವೈಷ್ಣವ ಕ್ರಾಂತಿ ಕ್ಷೇತ್ರವಾಗಿತ್ತು. ಪಂಡರಾಪುರ ಮಂಗಳವೇಡೆ ಪ್ರಾಂತ ಕೂಡ ಒಂದು ಕ್ರಾಂತಿಕಾರಕ ಕ್ಷೇತ್ರವಿತ್ತು. ಆಮೇಲೆ ತಿರುಪತಿ ವಿಜಯನಗರ ಇವೆಲ್ಲ ಸೇರಿಕೊಂಡವು. ಆದ್ದರಿಂದ ಕನಕದಾಸರ ಜೀವನ ಅರ್ಥ ಮಾಡಿಕೊಳ್ಬೇಕಾದ್ರೆ ಕೆಲವೊಂದು ಹಿನ್ನೆಲೆಗಳು ನಮಗೆ ಬೇಕು. ಮತ್ತು ದಾಸ ಸಾಹಿತ್ಯದಲ್ಲಿ ಒಗಟೆ ರೂಪದಲ್ಲಿ ಕೀರ್ತನೆಗಳನ್ನು ಮುಂಡಿಗೆಗಳನ್ನು ಬರೆದವರು ಇವರೇ ಮೊದಲು. ಪ್ರಾಯಶಃ ಪರಂಪರೆಯ ಅದು ಅನುಸರಿಸಿರೋಲು ಗೊತ್ತಿಲ್ಲ. ಬಹಳ ಪ್ರಾಂಜಲ ಬುದ್ಧಿಯಿಂದ ಹೇಳಬೇಕಾದ್ರೆ ವಿದ್ವಾಂಸರಿಗೂ ಅನೇಕ ಮುಂಡಿಗೆಗಳ ಅರ್ಥ ಇಲ್ಲಿಯವರೆಗೆ ಆಗಿಲ್ಲ. ಅದನ್ನು ರಚನೆ ಮಾಡಬೇಕಾದ್ರೆ ಇತಿಹಾಸ ಪುರಾಣದ ಜ್ಞಾನ ಎಷ್ಟು ಮಟ್ಟಿಗೆ ಬೇಕು. ಕುಮಾರವ್ಯಾಸ ಬರೆಯದೆ ಇದ್ದ ಒಂದು ಪದ್ಯವನ್ನು ಅದು ಒಂದು ದೊಡ್ಡ ಮುಂಡಿಗೆ ಅಂತ ಕೆಲವರು ಆ ಪ್ರಾರಂಭದ ಆದಿಮಂಗಳ ಶ್ಲೋಕಗಳಲ್ಲಿ ಸೇರಿಸ್ಕೊಂಡಿದ್ದಾರೆ. ವೇದ ಪುರುಷನ ಸುತನ ಸುತನ ತಳೋದರಿಯ ಹೇಳ್ತಾರೆ ನೋಡಿ, ಅದು ಕುಮಾರವ್ಯಾಸ ಬರೆದಿದ್ದಲ್ಲ, ಇನ್ಯಾರೋ ಬರೆದು ಸೇರಿಸಿದ್ದದು. ಆದರೆ ಇಂಥ ಎಷ್ಟೋ ಮುಂಡಿಗೆಗಳು ಪ್ರಾಯಶಃ ಈಗ ಒಂದು 50-60 ಸಿಕ್ಕಿರ್ಬೋದು, ಏನು ಕಥೆಯೋ. ಅದಿನ್ನೂ ಗ್ರಂಥಲಿಪಿಯಲ್ಲಿ ಬೇಕಾದಷ್ಟಿದೆ ಅಂತಾರೆ ಅವರು. ಅದು ಹುಡುಕಬೇಕು, ತೆಗಿಬೇಕು, ಮಾಡಬೇಕು. ಅದು ಒಂದು ಜನ್ಮಕ್ಕೆ ಮುಗಿಯುವಂಥ ಕೆಲಸ ಅಲ್ಲ. ಇಂಥ ಹರಿದಾಸರಿಗೆ ಕರ್ನಾಟಕ ಇನ್ನೂ ನ್ಯಾಯವನ್ನು ದೊರಕಿಸಬೇಕಾಗಿದೆ. ಆ ಮೂಲಕ ನಾವು ನಮಗೆ ನ್ಯಾಯವನ್ನು ಮಾಡಿಕೊಳ್ಳಬೇಕಾಗಿದೆ. ಇದು ಹೆಚ್ಚು ಪೀಠಿಕೆಯನ್ನು ಕೊಡುವುದಕ್ಕೆ ಇವತ್ತು ನಮಗೆ ಇಲ್ಲಿ ವೇಳೆ ಇಲ್ಲ. ಈಗ ಮಧ್ಯದಲ್ಲಿ 7:30 ಒಂದು ಸಣ್ಣ ಬ್ರೇಕ್ ಕೊಡಬೇಕಾಗಿದೆ. ಸ್ವಾಮಿಗಳ ಆಶೀರ್ವಚನ ಇದೆ, ಕೆಲವು ಪ್ರಕಟಣೆಗಳಿದೆ. ಆಮೇಲೆ 8:45 ತನಕ ಪ್ರವಚನ ಮುಂದುವರಿಯುತ್ತೆ. ಇವತ್ತು ಅವರು ಆರಿಸಿಕೊಂಡು ಹೇಳಿದಂಥ 2 ಉಗಾಭೋಗಗಳು, 4 ಕೀರ್ತನೆಗಳ ಜೊತೆಗೆ ಇನ್ನು ಕೆಲವನ್ನು ಹೇಳಿ ನಾಳೆಗೆ ಇದನ್ನು ಮುಂದಕ್ಕೆ ಬೆಳೆಸ್ತೇನೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೋ ನಿತ್ಯಜ್ಞಾನಿಯಾದ ಮೇಲೆ ಚಿಂತೆಯಾತಕೋ ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣಧರಳು ಆಯಿತೀ ದೇಹ ಹೊಟ್ಟೆ ಬಾಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟರೇನು ಸತ್ತು ಹೋಗುವಾಗೇನು ಬಟ್ಟೆ ಕಾಣದು. ಕನಕದಾಸರ ಅಡಿದವರೆಗಳಿಗೆ ಅಭಿವಂದಿಸಿ ಅವರ ತತ್ವಮಾಲೆಯನ್ನು ಗ್ರಂಥಮಾಲೆಯನ್ನು ವಚನಮಾಲೆಯನ್ನು
ಪ್ರಕಟಪಡಿಸುವ ಸದುದ್ದೇಶದಿಂದ ಇಲ್ಲಿಯವರಿಗೆ ಪೀಠಿಕೆಯನ್ನು ಹಾಕಿರ್ತಕ್ಕಂಥ ಆಚಾರ್ಯ ಶ್ರೀ ಶ್ರೀ ನಾರಾಯಣರವರ ಅಡಿದಾವರೆಗಳಿಗೂ ವಂದಿಸಿ ತಮ್ಮೆಲ್ಲರ ಹೃತ್ಕಮಲದಲ್ಲಿ ಅನುರೂಪದಿಂದ ಅಡಗಿರತಕ್ಕಂಥ ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ, ಪಾಲ್ಗೊಂಡಿದ್ದೀವಿ, ಭಾಳ ಸಂತೋಷ. ಭಕ್ತ ಕನಕದಾಸರು ಅತ್ಯಂತ ಸರಳ ಜೀವ, ಸಜ್ಜನಿಕೆಯ ಆತ್ಮ, ಪರಮಾತ್ಮ. ಜೀವ ಪರರಲ್ಲಿ ಐಕ್ಯ, ಭಕ್ತಿ ಮಾರ್ಗ, ಇವೆಲ್ಲವೂ ಅವರ ಸದ್ಬೋಧನೆಯಲ್ಲಿ ಪ್ರಕಟ ಆಗ್ತದೆ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ವೈರಾಗ್ಯಪರ ಸದ್ಬೋಧೆ ಇದರಲ್ಲಿದೆ. ಮಾನವ ಹಾಗೆ ಬರ್ತಾನೆ, ಹೋಗುವಾಗಲೂ ಹೆಂಗೆ ಬಂದನೋ ಹಂಗೆ ಹೋಗ್ತಾನೆ. ಮಧ್ಯದಲ್ಲಿ ಯಾಕೆ ಈ ಗೋಳು ಅನ್ನೋದ್ರ ಬಗ್ಗೆ ಯಾವತ್ತೂ ಆಲೋಚನೆ ಮಾಡೋದಿಲ್ಲ. ಈ ಗೋಳು ನನ್ನ ಹಿಂದಿನ ಜನ್ಮದ ಗೋಳು ಅಂತಾನೆ. ಹಾಗಾದರೆ ಹಿಂದಿನ ಜನ್ಮದಲ್ಲಿ ಯಾವ ಗೋಳಿತ್ತು? ಅದ್ರ ಹಿಂದಿಂದು. ಅದ್ರ ಹಿಂದೆ ಹೋದರೆ ಅದ್ರ ಹಿಂದಿಂದು. ನಾನಾ ಜನ್ಮಗಳನ್ನು ಕಲ್ಪನೆ ಮಾಡ್ತಾನೆ. ನೂರಾರು ಸಾವಿರಾರು ವರ್ಷಗಳ ಹಿಂದಿನಿಂದ, ಯುಗ ಯುಗಾಂತರ ಹಿಂದಿನಿಂದ ಬಂದಿರತಕ್ಕಂಥ ಜನ್ಮಗಳನ್ನು ಕಲ್ಪನೆ ಮಾಡಿಕೊಂಡು ಇದೆಲ್ಲ ನಾನು ಮಾಡ್ತಕ್ಕಂಥ ಕರ್ಮ, ಇದೆಲ್ಲ ನಂದು, ನಾನು ಇವೆಲ್ಲ ಸುತ್ತಕೊಂಡ್ಬಿಟ್ಟಿದ್ದಾನೆ. ನಾನು ನಂದು ಅಂತಕ್ಕಂಥ ಈ ಎರಡು ಪಾಶಗಳಿಂದ ಅವನು ಬಿಗಿಯಲ್ಪಟ್ಟಿದ್ದಾನೆ. ನಾನಾ ಪಾಶಗಳು ಇವನಿಗೆ ಸುತ್ತಕೊಂಡ್ಬಿಟ್ಟಿದ್ದಾವೆ ಸಂಸಾರದಲ್ಲಿ. ಆಶಾಪಾಶ ಶತೈರ್ಬದ್ಧ, ಆಶೆ ಅಂತಕ್ಕಂಥ ಪಾಶಗಳಿಂದ ಅದು ಒಂದಲ್ಲ ಎರಡಲ್ಲ ಶತೈಹಿ, ನೂರಾರು ಪಾಶಗಳಿಂದ ಬಿಗಿಯಲ್ಪಟ್ಟ ಇವನು ಯಾವ ಕಡೆನೂ ಹೋಗದ ಹಾಗೆ ಆ ಸಂಸಾರವೆಂಬ ಸುಳಿವಿನಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಾನೆ. ಅದರಿಂದ ಬಿಡಿಸ್ಕೊಳ್ಳೋ ದಾರಿನೇ ಗೊತ್ತಿಲ್ಲ. ಒಂದು ದಾರಿ ಇದೆ ಅಂತನೂ ಗೊತ್ತಿಲ್ಲ. ಗೊತ್ತಿದ್ರೂ ಆ ದಾರಿ ಮೇಲೆ ನಡೆಯಕ್ಕಾಗೋದಿಲ್ಲ. ಏನೇ ಆದರೂ ಅನಾದಿ ಕಾಲದಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಈ ಲೌಕಿಕ ಸಂಸ್ಕಾರ ಸಂಸಾರ ಅವನಿಗೆ ಕೈ ಬಿಡೋದಿಲ್ಲ. ಬೆನ್ನ ಹಿಂದೆ ಓಡ್ತಾ ಬರ್ತದೆ. ಎಲ್ಲಿ ಹೋದ್ರೂ ಅವನಿಗೆ ಅಡ್ಡಗಾಲು ಹಾಕಿ ಕೆಡವಿ ಬಿಡ್ತದೆ. ಹೀಗಾಗಿ ಎಷ್ಟೋ ಕಾಲದಿಂದ ಬೀಳ್ತಾ ಏಳ್ತಾ ಬೀಳ್ತಾ ಏಳ್ತಾ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಅನುಭವಿಸ್ತಾ ಇವನು ಬರ್ತಾ ಇದ್ದಾನೆ. ಯಾಕೆ ಬರ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾತ್ರ ಯಾವತ್ತೂ ಅವನಿಗೆ ಬರೋದಿಲ್ಲ. ಹೀಗಾಗಿ ಅವನು ಎಲ್ಲಿವರೆಗೆ ಅವನಿಗೆ ನಾನ್ಯಾಕೆ ಈ ಕಷ್ಟಕ್ಕೆ ಗುರಿಯಾಗಿದ್ದೀನಿ, ನಾನ್ಯಾಕೆ ಹಾಗೆ ಬರ್ತಾ ಇದ್ದೀನಿ, ಹೋಗುವಾಗ ಹಾಗೆ ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಆಲೋಚನೆ
ಮಾಡ್ತಾನೆ ಅಂದರೆ ಆವಾಗ ಅವನಿಗೆ ಈ ಸಂಸಾರದ ಸುಳಿವಿನಿಂದ ಪಾರಾಗತಕ್ಕಂಥ ಶಕ್ತಿ ಬರ್ತದೆ. ಎಲ್ಲಿಂದ ಬಂದೆ, ಏನು ಮಾಡಬೇಕು, ಪುನಃ ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಈ ಲೋಕದಲ್ಲಿ ಸಾಕಷ್ಟು ವಿಜ್ಞಾನಿಗಳು ಆಗಿ ಹೋಗಿದ್ದಾರೆ, ಸಾಕಷ್ಟು ತಂತ್ರಜ್ಞಾನವನ್ನು, ವಿಧ ವಿಧವಾದ ತಂತ್ರಜ್ಞಾನವನ್ನು ಕಂಡುಕೊಂಡಿದ್ದಾರೆ. ಆದರೆ ತನ್ನ ಬಗ್ಗೆ ಮಾತ್ರ ಯಾವತ್ತೂ ಆಲೋಚನೆ ಮಾಡಿಲ್ಲ, ಆಲೋಚನೆ ಮಾಡ್ತಕ್ಕಂಥ ಶಕ್ತಿನೂ ಅವ್ರಿಗೆ ಬಂದಿಲ್ಲ. ಹೀಗಾಗಿ ಎಷ್ಟು ದಿವಸ ಇದ್ರೂ ಈ ಸಂಸಾರದಲ್ಲಿ ಹೀಗೇ ಇರಬೇಕಾಗ್ತದೆ. ಭಗವಂತ ನಮಗೊಂದು ಉಪಕಾರ ಮಾಡಿದ್ದಾನೆ. ಬರುವಾಗ ನಾವು ನಮ್ಮನ್ನು ಅವನು ಹಾಗೆ ಕಳಿಸಿದ್ರು, ಸುಂದರವಾದ ಶರೀರ ಮಾತ್ರ ಕೊಟ್ಟು ಕಳಿಸಿದ್ದಾನೆ. ಬಟ್ಟೆ ಇಲ್ಲ ಅಂದ್ರು, ಅನ್ನ ಇಲ್ಲ ಅಂದ್ರೂ ಸುಂದರವಾದ ಶರೀರ ಮಾತ್ರ ಕೊಟ್ಟು ಕಳಿಸಿದ್ದಾನೆ. ಜಂತುನಾಂ ನರಜನ್ಮ ದುರ್ಲಭಂ, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಅತ್ಯಂತ ಕಷ್ಟಕರವಾಗಿ ಬರ್ತಕ್ಕಂಥದ್ದು. ಎಷ್ಟೋ ಕೋಟಿ ಪುಣ್ಯದ ಫಲಪ್ರದವಾಗಿರ್ತಕ್ಕಂಥದ್ದು ಮಾನವ ಜನ್ಮ. ಇದು ಏನಾದರೂ ಆಕಸ್ಮಿಕವಾಗಿ ಈ ಸಂಸಾರದ ಸುಳಿವಿನಲ್ಲಿ ಸಿಕ್ಕು ಬಿದ್ದು ಅಲ್ಲೇ ನಾಶವಾಗಿ ಹೋದರೆ ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಈ ಮಾನವ ಜನ್ಮ ಬಂದಾಗಲೇ ಆ ತತ್ವಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಮುಕ್ತಿಗೆ ಹೋಗಬೇಕು ಅಂತಕ್ಕಂಥದ್ದು ದಾಸಶ್ರೇಷ್ಠರ ಸದ್ಬೋಧೆ. ನಾವು ಇಷ್ಟೆಲ್ಲ ಚೆನ್ನಾಗಿದ್ದೀವಿ, ಎರಡು ಕಣ್ಣಿದಾವೆ ನಮಗೆ, ಅವು ಭಗವಂತ ಕೊಟ್ಟಿದ್ದಾನೆ. ಆ ಕಣ್ಣಿರೋದ್ರಿಂದ ನಾವು ಬಹಳ ಸುಂದರವಾಗಿ ಕಾಣ್ತಾ ಇದ್ದೀವಿ. ಆ ಭಗವಂತ ಆ ಎರಡು ಕಣ್ಣನ್ನು ಕೊಡುವಾಗ ಆ ಇಲ್ಲಿರ್ತಕ್ಕಂಥ ಎರಡು ಕಣ್ಣು ಇಲ್ಲಿಗೆ ಹಚ್ಚಿಬಿಟ್ಟಿದ್ರೆ ಹಿಂದಕ್ಕೆ ಏನಂತಿದ್ರು ನಮಗೆ, ಹಿಂದೆ ಕಣ್ಣಿದ್ರೆ ಏನಂತಾರೆ, ರಾಕ್ಷಸ ಅಂತಾರೆ. ಇಲ್ಲೊಂದು ಮೂಗಿಟ್ಟಿದ್ದಾನೆ, ಆ ಮೂಗೆ ಅಲ್ಲಿ ಹಿಡಿದೆ ಹೋಗಿದ್ರೆ ನಮ್ಮ ಮುಖ ಯಾರು ನೋಡ್ತಿದ್ರು? ಭಗವಂತ ಎಷ್ಟು ಉಪಕಾರ ಮಾಡಿದ್ದಾನೆ. ನಾವಂತೀವಿ ನಮ್ಮನ್ನ ಹಾಗೆ ಕಳಿಸಿದ್ದಾನೆ, ಹಾಗೆ ಕರ್ಕೊಳ್ತಾನೆ, ಹಾಗೆ ಕಳಿಸೋದಿಲ್ಲ ಅವನು. ಬೇಕಾದ ಸೌಂದರ್ಯ, ಬೇಕಾದ ಅಂಗಾಂಗಗಳು, ಏನೇನು ಬೇಕೋ ಅದೆಲ್ಲವನ್ನು ಭಗವಂತ ಕೊಟ್ಟು ಕಳಿಸಿದ್ದಾನೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿಯುವ ಗಾಳಿ ನಿಮ್ಮ ದಾನ, ಇಷ್ಟೆಲ್ಲ ಭಗವಂತ ಕೊಟ್ಟಿರುವಾಗ ನಾವು ಭಗವಂತನ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದೀವಿ? ಏನು ಆಲೋಚನೆ ಮಾಡ್ತಾ ಇಲ್ಲ. ನಮ್ಮ ಸಂಸಾರದ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತೀವಿ, ನಮ್ಮ ಮಕ್ಕಳ ಮರಿ ಬಗ್ಗೆ ನಾವು ಎಷ್ಟು ಆಲೋಚನೆ ಮಾಡ್ತೇವೆ, ಬಂಧು ಬಳಗದವರ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತೇವೆ, ಅವ್ರಿಗೋಸ್ಕರ ಎಷ್ಟು ದುಡಿತೇವೆ, ಅಷ್ಟು ಆಲೋಚನೆ ಅಷ್ಟು ದುಡಿಮೆ ಭಗವಂತನ ಇದರಲ್ಲಿ ಇಲ್ಲ ನಮ್ಮ. ಹೀಗಾಗಿ ಮಾನವ ಅಧೋಮುಖವಾಗಿ ಹೋಗ್ತಾ ಇದ್ದಾನೆ, ಊರ್ಧ್ವಮುಖ ಆಗ್ತಾ ಇಲ್ಲ. ಆ ಊರ್ಧ್ವಮುಖ ಆಗಬೇಕು ಅಂದರೆ ಸದ್ಬೋಧೆ. ದಾಸರು ಏನು ಹೇಳಿದಾರೋ, ಆರ್ಯರು ಏನು ಹೇಳಿದಾರೋ, ಆಚಾರ್ಯರು ಏನು ಹೇಳಿದಾರೋ, ಮಹಾತ್ಮರುಗಳು ಸದ್ಗುರುಗಳು ಏನನ್ನ ಉಪದೇಶ ಮಾಡಿದಾರೋ ಅದನ್ನು ಶ್ರವಣ ಮಾಡಬೇಕು. ಈ ಸಂಸಾರವೆಂಬ ಹುಟ್ಟು ಸಾವು ಎಂಬ ಸಂಸಾರದಿಂದ ಜೀವಾತ್ಮ ಪಾರಾಗಬೇಕು ಅಂದರೆ ಈ ಮನುಷ್ಯನಿಗೆ ಮಾತ್ರ ಸಾಧ್ಯ. ಇರುವೆ 84 ಲಕ್ಷ ಯೋನಿ ಯೋನಿ ತಿರುಗಿ ತಿರುಗಿ ಹಿಂದೂ ನರಜನ್ಮಕ್ಕೆ ನೀವು ಬಂದಿರಪ್ಪಯ್ಯ, ಅಷ್ಟೆಲ್ಲ ಕಷ್ಟ ಸಾಕಾಗ್ಲಿಲ್ವೇ? ಮನುಷ್ಯರಾಗಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಪ್ರಾಣಿಗಳಾಗಿ ಹುಟ್ಟಿದ್ರೆ ಎಷ್ಟು ಕಷ್ಟಪಡ್ತಿದ್ವಿ?
ನಮ್ಮೆದುರುಗಡೆನೆ ಎಷ್ಟೋ ಪ್ರಾಣಿಗಳು ಎಷ್ಟು ಒದ್ದಾಡ್ತವೆ, ಎಷ್ಟು ನೋವುಗಳನ್ನು ಅನುಭವಿಸ್ತವೆ. ಅದೇ ಶರೀರವನ್ನು ನಾವು ಧಾರಣೆ ಮಾಡ್ಕೊಂಡು ಬಂದಾಗ ಹೀಗೆ 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗಿ ತಿರುಗಿ ಇಂದು ಈ ನರಜನ್ಮಕ್ಕೆ ಬಂದಿರಪ್ಪಯ್ಯ. ಈ ನರಜನ್ಮಕ್ಕೆ ಬಂದ ಮೇಲೂ ಇವತ್ತು ನಾವು ಭಗವಂತನ ಧ್ಯಾನ, ಚಿಂತನೆ, ಭಜನೆ, ಭಕ್ತಿ, ಶ್ರದ್ಧಾ ಭಕ್ತಿಗಳನ್ನು ನಾವು ಕಾಪಾಡ್ಕೊಂಡು ಹೋಗಲಿಲ್ಲ, ಬೆಳೆಸ್ಕೊಂಡು ಹೋಗಲಿಲ್ಲ ಅಂದರೆ ಮುಂದೆ ಯಾವಾಗ ಮಾಡೋದು? ಎಲ್ಲ ಸೌಕರ್ಯವನ್ನು ಭಗವಂತನದು, ಗಾಳಿ, ಅನ್ನ, ನೀರು, ಆಕಾಶ ಎಲ್ಲವನ್ನೂ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಪಂಚಮಹಾಭೂತಗಳಿಂದ ರಚಿತವಾಗಿರ್ತಕ್ಕಂಥ ಈ ದೇಹವನ್ನು, ಪಂಚಮಹಾಭೂತಗಳನ್ನು ಉಪಯೋಗಿಸ್ಕೊಂಡು ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದೆಲ್ಲವೂ ಪರಮಾತ್ಮನ ದಾನ. ನಮ್ಮ ದಾನ ಏನು? ಭಗವಂತನಿಗೆ ಕೊಡ್ತಕ್ಕಂಥದ್ದು ನಮ್ಮ ದಾನ ಏನು? ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ಅನ್ನ ಕೇಳಿದಾಗ ಅವಮ್ಮನಿಗಿಂತ ಮೊದಲೇನೆ ಶ್ರೀಕೃಷ್ಣ ನನಗೆ ಭಾಳ ಹಸಿವಾಗಿ, ನನ್ನ ಹತ್ರ ಇದ್ರೆ ಮತ್ತೆ ನಿನಗ್ಯಾಕೆ ಕರಿಬೇಕಾಗಿತ್ತು, ಅಷ್ಟು ದೂರಿಂದ ಬಾ ಅಂತ. ಇಲ್ಲ ಇಲ್ಲ, ಒಂದು ಸ್ವಲ್ಪ. ಹಾಗೆ ನಾವೆಲ್ಲರೂ ಭಾಳ ಮಾಡೋದು ಬೇಕಾಗಿಲ್ಲ ಭಗವಂತನಿಗೋಸ್ಕರ, ಸ್ವಲ್ಪ ಸ್ವಲ್ಪ ಕೇಳ್ತಾ ನಾನು. ಶ್ರೀಕೃಷ್ಣ ಪರಮಾತ್ಮ ಒಂದೇ ಒಂದು ಹಗಳು ಕೇಳ್ದ, ಅಕ್ಷಯವಾಗೋಯ್ತು ಪಾತ್ರೆ. ಹಾಗೆ ಜನ್ಮ ಅಕ್ಷಯವಾಗಬೇಕು ಅಂದರೆ, ಈ ಅಕ್ಷರ ಆಗಬೇಕು ಅಂದರೆ, ಕ್ಷರವಾಗಿರ್ತಕ್ಕಂಥ ಈ ದೇಹಾತ್ಮ ಅಕ್ಷಯ ಅಕ್ಷರವಾಗಬೇಕು ಅಂದರೆ ಭಗವಂತನಿಗೆ ಸ್ವಲ್ಪನ ಒಂದು ಅಗಳು, ಒಂದು ಅಗಳಿನಷ್ಟು ಆ ಪರಮಾತ್ಮನ ಭಕ್ತಿ, ಆ ಪರಮಾತ್ಮನ ಧ್ಯಾನ, ಆ ಪರಮಾತ್ಮನ ಭಜನೆ. ಭಕ್ತ ಕನಕದಾಸರು ಒಂದು ಕ್ಷಣ ಬಿಟ್ಟಿರ್ತಿರ್ಲಿಲ್ಲ ಅವರು. ಈಗ ಹಾಡಿದ್ರಲ್ಲ ಅದ್ಯಾವುದು, ಹರಿ ಬಿಟ್ಟಿರ ಬದುಕಬಹುದೇ ಹರಿ ನಿನ್ನ ಪಾದ, ನಿನ್ನ ಪಾದ ನಾವು ಬಿಟ್ಟು ಎಷ್ಟು ತೀರಾಕಾಗುತ್ತಪ್ಪ ಇಲ್ಲಿ? ಸುಮ್ಮನೆ ನಾವು ಅನ್ಕೊಂಡಿದ್ದೀವಿ 50 ವರ್ಷ ಬದುಕ್ತೀವಿ, 70 ವರ್ಷ, 80 ವರ್ಷ. ಭಗವಂತನ ನಾಮಸ್ಮರಣೆ ಇಲ್ಲದೆ ಒಂದು ಕ್ಷಣನೇ ನಾವಿಲ್ಲಿ ಇರೋದಿಲ್ಲ. ನಾವು ಅನ್ಕೊಂಡಿದ್ದೇವೆ 100 ವರ್ಷ ಕನಸಿನಾಗು, 100 ವರ್ಷ ಸಂಸಾರ ಮಾಡಿರ್ತೀವಿ ತಾನೆ. ಆ ಕನಸು 100 ವರ್ಷ ಇರ್ತದ ಅಲ್ಲಿ? ಒಂದು ಕ್ಷಣ ಕನಸು ಬಿತ್ತು ಅಂದರೆ 100 ವರ್ಷ. ರಾಜ ಆಗಿರ್ತಾನೆ, ಮಹಾರಾಜ ಆಗಿರ್ತಾನೆ, ಎಷ್ಟೋ ಮಕ್ಕಳನ್ನ ಮಾಡಿರ್ತಾನೆ. ಆ ಮಕ್ಕಳು ಮೊಮ್ಮಕ್ಕಳದು ಎಲ್ಲ ರಾಜ್ಯಭಾರವನ್ನು ನೋಡ್ತಾ ಇರ್ತಾನೆ. ಅದೆಷ್ಟೊತ್ತು? ಒಂದೇ ಕ್ಷಣ. ಹಾಗೆ ಭಗವಂತನನ್ನು ಮರೆತು ನಾವಿಲ್ಲಿ 100 ವರ್ಷ ಬದುಕಿದ್ರೂ ಭಗವಂತನ ದೃಷ್ಟಿಯಲ್ಲಿ ಒಂದೇ ಕ್ಷಣ, ಒಂದೇ ಕನಸಿದು, ಒಂದು ಕ್ಷಣದ ಕನಸಿದು. ಈ ಕನಸಿನಲ್ಲಿ ಏನೆಲ್ಲ ಹೋರಾಟ ನಡೀತಾ ಇದೆ. ಆ ಕನಸು ಚಿಕ್ಕ ಕನಸು, ಇದು ಒಂದು ದೊಡ್ಡ ಕನಸು, ಒಂದು ಗಂಟೆ. ಹೀಗೆ ಈ ಕನಸಿನಲ್ಲಿ ನಾವು ಗೋಳಾಡ್ತಾ ಇದ್ದೇವೆ. ಈ ಕನಸಿನಿಂದ ಪಾರಾಗಬೇಕು. ಭಗವಂತ ಅಲ್ಲಿದ್ದಾನೆ. ಜಾಗ್ರ, ಸ್ವಪ್ನ, ಸುಷುಪ್ತಿ, ತುರ್ಯ, 4ನೇ ಅವಸ್ಥೆಯಲ್ಲಿ ಭಗವಂತ ಇದ್ದಾನೆ. ನಮಗೆ ಜಾಗ್ರ ನಡೆಸೋದೇ ಕಷ್ಟ ಆಗೋಗಿದೆ, ಸ್ವಪ್ನ ಅಂತೂ ಇನ್ನೂ ಕಷ್ಟ ಆಗೋಗ್ತದೆ, ನಿದ್ರೆ ಅಂತೂ ದಾಟೋಕೆ ಆಗೋದಿಲ್ಲ, ಅಲ್ಲೇ ಸುಸ್ತಾಗಿಬಿಡ್ತೀವಿ. ಇನ್ನು ಭಗವಂತನಲ್ಲಿ ಪಡಿತೀವಿ. ನಿದ್ರೆಯಿಂದ ಆ ಕಡೆಗೆ ಹೋಗಬೇಕು ಪರಮಾತ್ಮನನ್ನು ಕಾಣಬೇಕು ಅಂದರೆ. ಹೀಗೆ ಭಕ್ತ ಕನಕದಾಸರು ಎಲ್ಲಿ ಮಲಗ್ತಿದ್ರೋ, ಯಾವಾಗ ಮಲಗ್ತಿದ್ರೋ, ಹೆಂಗೆ ಮಲಗ್ತಿದ್ರೋ, ಏನು ಊಟ ಮಾಡ್ತಿದ್ರೋ, ಏನು ಆ ಭಗವಂತನ ನಾಮಸ್ಮರಣೆಯಲ್ಲಿ ಸದಾವಕಾಲ ಅವರು ಹಾಡಿಕೊಂಡು ಬರ್ಕೊಂಡು ಹೇಳಿಕೊಂಡು ಉಪದೇಶ ಮಾಡಿಕೊಂಡು ದೇಶ ದೇಶಗಳನ್ನು ಅನ್ನ ಅನ್ನದೆ, ನೀರನ್ನದೆ, ಗಾಳಿ ಕುಡ್ಕೊಂಡು, ನೀರು ಕುಡ್ಕೊಂಡು, ಮಣ್ಣು ಸಿಕ್ಕರೆ ಮಣ್ಣೆ ತಿನ್ನೋದು, ಸೊಪ್ಪು ಸಿಕ್ಕರೆ ಸೊಪ್ಪೆ ತಿನ್ನೋದು. ಹೀಗೆ ಭಗವಂತ ಏನು ಪ್ರಸಾದ ಕೊಡ್ತಾನ, ಯಾವ ರೂಪದಿಂದ ಕೊಡ್ತಾನ, ಅಂಥದ್ದನ್ನೇ ತಿನ್ನೋದೈತೆ, ಮುಂದೆ ಹೋಗೋದೈತೆ. ಆ ರೀತಿ ನಾವು ಆಗೋದು ಬೇಡ. ಇವತ್ತು ಆಚಾರ್ಯರು ನಿಮ್ಮನ್ನೆಲ್ಲರನ್ನು ಸೇರಿಸಿದರೆ ಆ ರೀತಿ ಆಗದೆ ಇದ್ರೂ ಆಗಿರೋದನ್ನು ಒಂದು ಸರಿ ಸ್ಮರಿಸ್ಕೊಳ್ಳೋಣ.
ಅವ್ರು ಹಂಗೆ ಮಾಡ್ತಾ ಇರೋದನ್ನ ಒಂದು ಸಾರಿ ಸ್ಮರಿಸ್ಕೊಳ್ಳೋಣ. ನಾವು ನಾ ಹೇಳ್ತಾ ಇದ್ದೀನಿ ದೊಡ್ಡವಲ್ಲ, ನೀವು ಕೇಳ್ತಾ ಇದ್ದೀರಿ ಚಿಕ್ಕವರಲ್ಲ, ನಾವು ನೀವು ಸೇರಿ ಮಹಾತ್ಮರು ನಡೆದು ಹೋಗತಕ್ಕಂಥ ದಾರಿಯನ್ನು ಒಂದು ಸಾರಿ ಸ್ಮರಣೆ ಮಾಡೋಣ ಅನ್ನೋ ಸದುದ್ದೇಶದಿಂದ ಅವರು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಭಾಳ ಸಂತೋಷ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಾ, ನಾಳೆಯಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಕ್ತಿ ಮಾರ್ಗದ ಕಡೆಗೆ ಒಂದಿಷ್ಟು ಆಲೋಚನೆ ಮಾಡತಕ್ಕಂಥ ಶಕ್ತಿ ನಿಮ್ಮೆಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಆ ಭಕ್ತ ಕನಕದಾಸ ಅನುಗ್ರಹಿಸಲಿ. ಇಲ್ಲಿ ಬಂದು ಕೂತ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡತಕ್ಕಂಥ ಶಕ್ತಿಯನ್ನು ಸಂಪೂರ್ಣವಾಗಿ ಒದಗಿಸಲಿ ಅಂತ ಹಾರೈಸಿ ನನ್ನ ಎರಡು ಮಾತು. ತಮ್ಮ ಹಿತವಚನಗಳನ್ನು ನೀಡಿದ ಶ್ರೀಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ಪ್ರವಚನ ಮುಂದುವರಿಯುವುದು. ಪ್ರವಚನ ಮತ್ತೆ ಮುಂದುವರಿತಾ ಇದೆ. ಸ್ವಾಮಿಗಳು ಅನುಗ್ರಹ ಮಾಡಿದರು, ಹಿರಿಯರು ಮಹಾತ್ಮರು ಗುರುಗಳು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯಬೇಕು, ಅದನ್ನು ಸ್ಮರಣೆ ಮಾಡಿಕೊಡುವುದು ಈ ಪ್ರವಚನ ಮಾಲೆಯ ಒಂದು ಹೊಣೆ ಎಂಬುದಾಗಿ ನಮ್ಮ ಉದ್ದೇಶವು ಅದರಿಂದಲೇ ಪ್ರೇರಿತವಾಗಿರತಕ್ಕದ್ದು. ಬಹಳ ಸೂಚ್ಯವಾದ ಮಾತುಗಳನ್ನು ಸಾಕಷ್ಟು ಬರೆದು ಬಿಟ್ಟಿದ್ದೀರಿ ನೀವು. ಯಾವುದೇ ಭಗವದ್ಭಕ್ತರು ಶರಣರಾಗಿರಲಿ, ಶಿವಶರಣರಾಗಿರಲಿ, ಹರಿಭಕ್ತರಾಗಿರಲಿ, ಹರಿದಾಸರಾಗಿರಲಿ, ಅಥವಾ ಉತ್ತರದ ತುಳಸಿದಾಸರೋ ಮೀರಾಬಾಯಿಯೋ, ಮಹಾರಾಷ್ಟ್ರದ ಭಕ್ತರೋ, ತಮಿಳುನಾಡಿನ ಆಳ್ವಾರರೋ, ನಾಯನ್ನವಾರಗಳೋ, ಯಾರೇ ಆಗಲಿ, ಕೇವಲ ಪಾರಲೌಕಿಕವಾಗಿ ಜನರನ್ನು ಈ ಲೋಕದಿಂದ ಬಿಡಿಸಿ ಅಲ್ಲಿಗೆ ಕರೆದುಕೊಂಡು ಹೋಗುವ ಭಕ್ತಿಯನ್ನು ಜನ ಕೆಲವರು ತಪ್ಪು ತಿಳ್ಕೊಂಡು ಇದು ಬರೀ ಪಲಾಯನ ಮಾರ್ಗ ಅಂತೇನು ಹೇಳುವ ಕ್ರಮಕ್ಕೆ ಇಳಿಸಿದ್ದಾರೆ. ಅದು ಇವರು ಯಾರೂ ಭಕ್ತರ ದಾರಿ ಅಲ್ಲ. ಭಕ್ತಿ ಈಸ್ ನಾಟ್ ಅನ್ ಎಸ್ಕೇಪ್ ಫ್ರಮ್ ದಿಸ್ ವರ್ಲ್ಡ್. ಕನಕದಾಸರು ವೈರಾಗ್ಯ ಹೊಂದಿದ್ದರು ನಿಜ. ಯಾವುದರಿಂದ ಸುಖ ಬರುವುದಿಲ್ಲ, ನೆಮ್ಮದಿ ಬರುವುದಿಲ್ಲ, ಸಾಮಾಜಿಕ ಸ್ವಾಸ್ಥ್ಯ ಸೌಖ್ಯ ಬರುವುದಿಲ್ಲ, ಅದರಲ್ಲಿ ವೈರಾಗ್ಯವೇ ಹೊರತು ಜಗತ್ತಿನ ಬಗ್ಗೆ ಅವರಿಗಿದ್ದ ಕಳಕಳಿ, ಭಕ್ತಿಯ ತೀವ್ರತೆ, ಜೊತೆ ಜೊತೆಗೆ ಸಮಾಜ ಒಂದಾಗಿ ಉಳಿಯಬೇಕು, ನಾವೆಲ್ಲ ಚೆನ್ನಾಗಿ ಬಾಳಬೇಕು, ಸರಿಯಾದ ಮೌಲ್ಯಗಳಿಗಾಗಿ ಬಾಳಬೇಕು ಅನ್ನುವ ಕಳಕಳಿ, ಈ ಸಾಮಾಜಿಕ ಸುಧಾರಣೆಯ ಬೀಜ ಒಂದು ಅಂಶ ಇದ್ದರೆ ಭಕ್ತಿಯ ಉನ್ನತಿಗೆ ಕರೆದುಕೊಂಡು ಹೋಗುವ ಭಗವಂತನ ಕಡೆಗೆ ಮೌಲ್ಯದ ಪರಮೋಚ್ಚ ಮೆಟ್ಟಲಿನ ಕಡೆ ಕರ್ಕೊಂಡು ಹೋಗುವ ಇನ್ನೊಂದು ಬಿಂದು, ಇನ್ನೊಂದು ಮುಖ ಏನಿದೆಯೋ ಅವ್ರು ಹೇಳ್ತಾರೆ ಇದು ಗಂಡಭೇ ರುಂಡದ ಎರಡು ತಲೆ ಅಂತ. ನೀವು ಬರೆದಿದ್ದ ವಾಕ್ಯ ಅದು. ಪಕ್ಷಿಗಳಿಗೆ ಒಂದೊಂದೇ ತಲೆ, ಗಂಡಭೇ ರುಂಡಕ್ಕೆ ಮಾತ್ರ ಎರಡು ತಲೆ, ಭಕ್ತಿ ಸಾಹಿತ್ಯಕ್ಕೆ ಎರಡು ತಲೆ ಅಂದರು. ಅದು ನಾನು ತುಂಬ ಮೆಚ್ಚಿಕೊಂಡ ವಿಷಯ. ಕನಕದಾಸರಲ್ಲಿ ಈ ಎರಡೂ ಅಂಶಗಳನ್ನು ಒತ್ತಿ ಹೇಳಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಭಕ್ತಿ ತೀವ್ರತೆ ಅಂತ ಹೆಸರು ಕೊಟ್ಟೆ. ನಾಳೆ ಸಾಮಾಜಿಕ ವಿಷಯಗಳ ಬಗೆಗೆ ಅವರ ಆ ಗಮನ ಎಷ್ಟರ ಮಟ್ಟಿಗೆ ಹರಿದಿತ್ತು ಅನ್ನೋದನ್ನು ವಿವರಿಸಬೇಕು ಅಂತ ಶೀರ್ಷಿಕೆ ಕೊಟ್ಟಿದ್ದೇನೆ. ಆದರೆ ಎರಡನ್ನೂ ಬೇರ್ಪಡಿಸುವುದಾಗೋದಿಲ್ಲ, ಒಂದರಲ್ಲಿಯೇ ಒಂದು ಅಡಗಿದೆ, ಒಂದು ಇನ್ನೊಂದಕ್ಕೆ ಮರ್ಯಾದೆಯಾಗಿದೆ, ಸೀಮಿತವಾಗಿದೆ. ಯಾಕೆಂದರೆ ಇವು ವಿಷಯಾಂತರ ಆಗಬಾರ್ದು. ನಾನು ಹೇಳಿದರೆ ಭಕ್ತಿಯನ್ನು, ದೇವರನ್ನು, ಮೌಲ್ಯಗಳನ್ನು ಪಾರಂಪರಿಕವಾಗಿ ಗಟ್ಟಿಯಾಗಿ ನಿಂತ ಮೌಲ್ಯಗಳನ್ನು ಅಲ್ಲಗಳೆದು ಸಮಾಜ ಸುಧಾರಣೆ ಅಂತ ಹೊರಟವರು ಏನು ಮಾಡಿದ್ದಾರೆ ನೀವು ರಷ್ಯಾದಲ್ಲಿ ಚೈನಾದಲ್ಲಿ ನೋಡ್ತಾ ಇದ್ದೀರಿ. ಅದಲ್ಲ, ಹಾಗೆ ಸಮಾಜ ಸುಧಾರಣೆ ಆಗೋದಿಲ್ಲ. ಕೆಲವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನೋ ಒಂದು ಅತಿಶಯ ಭಾವನೆಯಿಂದ, ಕೀಳರಿಮೆ ಭಾವನೆಯಿಂದ ಹೇಳಿದರೂ ತಪ್ಪಿಲ್ಲ, ಬುದ್ಧನನ್ನು, ಬಸವಣ್ಣನನ್ನು, ಲೆನಿನ್, ಮಾರ್ಕ್ಸನ್ನು ಎಲ್ಲರನ್ನು ಸೇರಿಸಿ ಒಂದು ಸಮೀಕರಣ ಮಾಡ್ತಾರೆ. ಇದು ಅತ್ಯಂತ ಅಸಭ್ಯವಾದ ಸಮೀಕರಣ. ಲೆನಿನ್ನಲ್ಲಿ, ಮಾರ್ಕ್ಸಲ್ಲಿ, ಬಸವಣ್ಣ ಎಲ್ಲಿ ಭಕ್ತಿಯನ್ನು ಬಿಟ್ಟು ಏನಾದ್ರು ಮಾತನಾಡಿದ್ರೆ ನೋಡಿ ಅವರು. ಕನಕದಾಸರ ದೊಡ್ಡತನ ಇರೋದು ಎಲ್ಲಿ ಅಂದರೆ, ಇದು ಸೂತ್ರ ಇವತ್ತಿಗೆ ನಾಳೆಗೆ ಐದು ಉಪನ್ಯಾಸದಲ್ಲಿರೋ ಸೂತ್ರ ಅಂತ ಇಟ್ಕೊಳ್ಳಿ. ವ್ಯಕ್ತಿಯನ್ನು ಪರಿಶುದ್ಧ ಮಾಡಿದ ಹೊರತು ವ್ಯಕ್ತಿಯಲ್ಲಿ, ಮನಸ್ಸಲ್ಲಿ ಇರತಕ್ಕಂಥ ಸಂಕುಚಿತತೆಗಳು, ಈ ಹೊಲಸುಗಳು, ಅದು ಬರೀ ಕಾಮಕ್ರೋಧ ಅನ್ನೋದಲ್ಲ,
ಎಲ್ಲರಿಗಿಂತ ನಾ ದೊಡ್ಡವನು ಅನ್ನುವ ಜಂಭ. ಅದು ಜಾತಿ ನಿಮಿತ್ತ ಇರಬಹುದು, ಐಶ್ವರ್ಯದ ನಿಮಿತ್ತ ಇರಬಹುದು, ವಿದ್ಯೆ ನಿಮಿತ್ತ ಇರಬಹುದು, ಅಧಿಕಾರದ ನಿಮಿತ್ತ ಇರಬಹುದು. ಇದು ನೀವು ಮುಗದುಮ್ಮಾಗಿ ಒಂದು ರೀತಿ ಹೇಳಿದ್ರೆ ಜನಕ್ಕೆ ಅರ್ಥ ಆಗೋದಿಲ್ಲ, ಬಿಡಿಸಿ ಹೇಳಬೇಕಾಗತ್ತೆ. ಅದು ಒಬ್ಬರು ನಾನು ಹೆಚ್ಚು ಅಂದ್ರೆ ನಿನಗೆ ನಾನು ಕಮ್ಮಿ ಇಲ್ಲ ಅಂತ ಇನ್ನೊಬ್ಬರು ಅಂದ್ರೆ ಅಲ್ಲಿ ಸಮಾಜ ಎರಡಾಗುತ್ತೆ ಯಾವಾಗಲೂ. ಅದಕ್ಕೆ ಕೆಲವರಿಗೆ ಕೀಳರಿಮೇನೂ ಕಾರಣ ಇರಬಹುದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಕನಕದಾಸರ ಸಾಹಿತ್ಯದಲ್ಲಿ ನೀವು ದುರ್ಬೀನ್ ಹಾಕಿ ಹುಡುಕಿದ್ರೂ ನಿಮಗೆ ಆ ಇನ್ಫೀರಿಯಾರಿಟಿ ಫೀಲಿಂಗ್ ಇಲ್ಲ. ಒಂದು ಕೆಚ್ಚಿನಿಂದ ಬರೀತಾರೆ ಅವರು. ಆ ಕೆಚ್ಚು ಯಾತ್ರಿಂದ ಬಂತು, ಭಗವದ್ಭಕ್ತಿಯಿಂದ ಬಂತು. ಸಮಾಜ ತಿದ್ದುವುದು ಹೊರಟವರು ವ್ಯಕ್ತಿಗಳನ್ನೆಲ್ಲ ಗುಡಿಸಿ ಒಂದು ಕಡೆ ಸಾರಿಸಿ ರಾಶಿ ಹಾಕಿಬಿಟ್ಟು ನಾನು ಸಮಾಜ ಸುಧಾರಣೆ ಮಾಡ್ತೇನೆ ಅಂದರೆ ಆ ಸಮಾಜ ಅನ್ನೋದು ಬರೀ ಶೂನ್ಯವಾಗಿರುತ್ತೆ, ಪೊಳ್ಳಾಗಿರುತ್ತೆ. ಅಂಥದ್ದೊಂದು ಸಮಾಜ ಇರೋದಿಲ್ಲ. ವ್ಯಕ್ತಿಗಳ ಶುದ್ಧೀಕರಣದಿಂದಲೇ ಶುರುವಾಗಬೇಕು. ವ್ಯಕ್ತಿಗಳ ಶುದ್ಧೀಕರಣದಲ್ಲೇ ಅದು ಮುಗಿಬೇಕು. ಆವಾಗ ತಾನೇ ಸಮಾಜ ತನ್ನಷ್ಟು ತಾನೇ ಸುಧಾರಣೆ ಆಗುತ್ತೆ. ಆದ್ದರಿಂದ ಬಿಡಿ ಕೀರ್ತನೆಗಳಲ್ಲಿಯೂ ಅನೇಕ ಲೋಕವನ್ನು ತಿದ್ದುವ ರೀತಿಯ ಮಾತುಗಳಲ್ಲಿಯೂ ಮುಂಡಿಗೆಗಳಲ್ಲಿಯೂ ರಾಮಧಾನ್ಯ ಚರಿತೆ ಕಾವ್ಯದಲ್ಲಿಯೂ ಮೋಹನ ತರಂಗಿಣಿಯಲ್ಲಿಯೂ ಪ್ರಾಸಂಗಿಕವಾಗಿಯೂ ಎಲ್ಲೆಲ್ಲಿಯೂ ಕಾವ್ಯ ರಸ ಈ ರಸ ಧ್ವನಿ ಅಲಂಕಾರಗಳ ಮೂಲಕ ಇದೊಂದು ಮಿತಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಸಮಾಜ ತಿದ್ದಬೇಕಾದ್ರೆ ಓಪನ್ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡು ರಾಜಕೀಯ ಭಾಷಣ ಮಾಡಿದರೆ ಸಮಾಜ ತಿದ್ದುವುದಕ್ಕೆ ಆಗೋದಿಲ್ಲ. ಮಾಡಿದವರೆಲ್ಲ ಮಣ್ಣು ಮುಕ್ಕಿದ್ದಾರೆ. ವ್ಯಕ್ತಿಯನ್ನು ತಿದ್ದುವುದಕ್ಕೆ ಹೋಗಬೇಕು. ಅದು ಸಂಗೀತದಿಂದ ಆಗ್ಬೋದು, ಸಾಹಿತ್ಯ ಆದರೆ ಅದು ಇವತ್ತು ನೀವು ಬಯಸಿ ನಾಳೆಗೆ ರಕ್ತಕ್ರಾಂತಿ ಲೆನಿನ್ ಸ್ಟಾಲಿನ್ ಮಾಡಿದ ರೀತಿ ಕ್ರಾಂತಿ ಆಗೋದಿಲ್ಲ. ಅದು ಮಾಡಿದವರೆಲ್ಲ ಇವತ್ತೆಲ್ಲಿದ್ದಾರೆ ನೋಡಿದ್ದೀರಿ. ಸಾಹಿತ್ಯದಲ್ಲಿ ಬಿದ್ದು ಎದ್ದವರು ಸಾಹಿತ್ಯದ ಸಮಾಜ ಸಿದ್ದೋದಕ್ಕೆ ಆಗೋದಿಲ್ಲ ಅನ್ನೋ ಭ್ರಾಂತಿಯಿಂದ ಓಪನ್ ಪಾಲಿಟಿಕ್ಸ್ಗೆ ನಡೆದಿದ್ದಾರೆ. ದೇ ಹ್ಯಾವ್ ಕನ್ಫೆಸ್ ದೇರ್ ಫೇಲ್ಯೂರ್ಸ್. ಇದು ಬಹಳ ದೊಡ್ಡ ವಿಷಯ, ಜ್ಞಾನ ಪೆಟ್ಕೊಳ್ಳಿ. ಸಾಹಿತ್ಯವನ್ನು ಬಿಡದೆ, ಸಂಗೀತವನ್ನು ಬಿಡದೆ, ಭಕ್ತಿಯನ್ನು ಬಿಡದೆ, ಮೌಲ್ಯಗಳನ್ನು ಬಿಡದೆ, ಪಾರಂಪರಿಕ ಮೌಲ್ಯಗಳನ್ನು ಎತ್ತಿ ಹಿಡಿದು ಶಿಥಿಲವಾದ ಜಾಗದಲ್ಲಿ ರಿಪೇರಿ ಮಾಡೋರು ಅವರು ಸುಧಾರಕರು. ಅಂಥವರೆಲ್ಲ ಭಾರತ ದೇಶದ ಪುಣ್ಯ. ಅಂಥವರ ಪರಂಪರೆ ಬಹಳ ದೊಡ್ಡ ಪರಂಪರೆ ಇದೆ. ಸಿಡಿದು ಹೊರಗೆ ಹೋಗೋದು ಬಹಳ ಸುಲಭ. ಹೊರಗೆ ಹೋಗೋದು ಸಮಾಜ ತಿದ್ದು, ಒಳಗಿದ್ದೇ ತಿದ್ದಬೇಕು. ಆ ತಿದ್ದುವ ಕೆಲಸದಲ್ಲಿ ನಿಮ್ಮನ್ನು ಪೂರ್ತಿ ತೊಡಗಿಸಿಕೊಳ್ಳಬೇಕು. ನಿರಾಶೆಗೆ ಅಂಟಿರಬಾರದು. ಮೇಲಕ್ಕೆತ್ತುವ ಶಕ್ತಿ, ಅಪ್ಲಿಫ್ಟಿಂಗ್ ಫೋರ್ಸ್ ಅಂದರೆ ಇಟ್ ಕ್ಯಾನ್ ಓನ್ಲಿ ಬಿ ಅನ್ ಈಸ್ಥೆಟಿಕ್ ಫೋರ್ಸ್. ನಾರಾಯಣ ರಾಯ್ ಕೂತಿದ್ದಾರೆ, ಅವರು ಸಂಗೀತ ಪ್ರಿಯರು ಇದ್ದಾರೆ. ವೈಟ್ ಹೆಡ್ನ ಬಗ್ಗೆ ಅವರು ಚೆನ್ನಾಗಿ ತಿಳ್ಕೊಂಡಿರಬೇಕು. ಪಶ್ಚಿಮದ ಬಹಳ ದೊಡ್ಡ ತತ್ವಜ್ಞಾನಿ, ಹೋದ ಶತಮಾನದವನು. ಅವನು ಮ್ಯಾಥಮ್ಯಾಟಿಕ್ಸಿಂದ ಒಂದು ದೊಡ್ಡ ಮೆಟಫಿಸಿಕ್ಸ್ ತೆಗೆದವನು. ಅವನು ಹೇಳ್ತಾನೆ, ಬಹಳ ಉಚ್ಚವಾದಂತಹ ಒಂದು ತತ್ವಜ್ಞಾನದ ಚೌಕಟ್ಟು ಎಲ್ಲಿ ಮುಟ್ಟುತ್ತದೆ ಅಂದರೆ ಇಟ್ ಕ್ಯಾನ್ ಓನ್ಲಿ ಕಲ್ಮಿನೇಟ್ ಇನ್ ಈಸ್ಥೆಟಿಕ್ಸ್. ಅದು ವೈಟ್ ಹೆಡ್ನ ಸಿದ್ಧಾಂತ. ಅದಕ್ಕೆ ನಮ್ಮದು ಪರಿಪೂರ್ಣ ಒಪ್ಪಿಗೆ ಇದೆ. ಸೌಂದರ್ಯ ಪ್ರಜ್ಞೆ ಬರಬೇಕು ಮನುಷ್ಯನಲ್ಲಿ. ಕಲ್ಲಂತಿದ್ರೇನು ಪ್ರಯೋಜನ? ಆ ಸೌಂದರ್ಯ ಪ್ರಜ್ಞೆ ಜೊತೆಗೆ ತತ್ವಜ್ಞಾನವನ್ನು ಕೊಟ್ಟು ಅದಕ್ಕೆ ಬೇಕಾದ ಹಾಡು ತಾಳ ಇತಿ ಮಿತಿ ಹಾಕಿ ಸಣ್ಣ ವಯಸ್ಸಿನಿಂದ ಹುಡುಗರಿಂದ ಹಿಡಿದು ದೊಡ್ಡವರಾಗೋ ತನಕ ಈಗ ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆಲ್ಲ ಈ ದಾಸ ಸಾಹಿತ್ಯವನ್ನು ತಮಿಳು ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಕೇಳಿದ್ದು ಈ ದಾಸ ಸಾಹಿತ್ಯ. ನಮ್ಮ ತಾಯಿ ಸಾವಿರಾರು ಹಾಡುಗಳನ್ನು ಹೇಳೋರು. ಒಬ್ರು ಯಾರೋ ಅತ್ಯಂತ ಕೆಳವರ್ಣ ಅಂತ ಭಾವಿಸುವ ವರ್ಗದಲ್ಲಿ ಹುಟ್ಟಿದವರು, ಎರಡೂ ಕಣ್ಣಿಲ್ಲದೆ ಇದ್ದವರು, ಎರಡು ಕೈಲಿ ಹಾರ್ಮೋನಿಯಂ ಬಾರಿಸೋರು. ನಾವು ಸ್ಕೂಲ್ ಬಿಟ್ಟು ಚಿಕ್ಕ ವಯಸ್ಸಲ್ಲಿ 7-8 ವಯಸ್ಸಲ್ಲಿ ಅವರು ಹಿಂದೆಯೇ ಹೋಗಿ ಊರೆಲ್ಲ ಸುತ್ತಾಡ್ತಿದ್ವು. ಆ ಹಾಡುಗಳು ಇನ್ನೂ ಕಿವಿಯಲ್ಲಿ ಮೊರೆಯುತ್ತೆ. ನೀವು ಸಮಾಜ ಅಲ್ಲಿಂದ ತಿದ್ದಬೇಕು. ವಯಸ್ಸಾದವರಿಗೆ ದೊಡ್ಡ ಸಾರ್ವಜನಿಕ ಭಾಷಣ ಮಾಡಿದ ಸಮಾಜ ತಿದ್ದೋಕ್ಕಾಗೋದಿಲ್ಲ. ಆ ಹುಡುಗರಾಗಿದ್ದಾಗಲಿಂದ ನೋಡಿ, ಕೇಶವ ನಲುಮೆಯು ಆಗುವ ತನಕ 4ನೇ ಕ್ಲಾಸಲ್ಲಿ ಓದಿದ್ದು ಹಾಡಿದ್ದು ನಾನು. ಆವಾಗ ಟೆಕ್ಸ್ಟ್ ಬುಕ್ಕಲ್ಲಿ ಇಡ್ತಿದ್ರು ಇದನ್ನೆಲ್ಲ. ಈ ಕನಕದಾಸರು ಇಲ್ಲ, ಪುರಂದರದಾಸರು ಇಲ್ಲ, ವನಸುಮಧೋಲೆನ್ನ ಜೀವನ DVG ಬರೆದಿದ್ದಾಡು ಅದೂ ಇಲ್ಲ. ಇವತ್ತು ಏನೇನೋ ಹಾಕ್ತಾರೆ, ಅವರವ್ರ ಪ್ರತಿಷ್ಠೆ, ಅವರವ್ರ ದೃಷ್ಟಿ ಅದು ಬೇರೆ. ನೀವು ಈ ಸಮಾಜ ಹೀಗೆ ತಿದ್ದೋಕ್ಕಾಗೋದಿಲ್ಲ. ಭಕ್ತಿಯ ಬೀಜ ಚಿಕ್ಕ ವಯಸ್ಸಲ್ಲಿ ಬರೆದಿದ್ರೆ ಮುಂದಕ್ಕೆ ಬರೋದಿಲ್ಲ. ಆದ್ದರಿಂದ ಕನಕದಾಸರು ಒಳ್ಳೆಯ ಕ್ರಾಂತಿ ಪುರುಷರು ಹೌದು, ಆದರೆ ಕ್ರಾಂತಿ ಎಷ್ಟು ನಾಜೂಕಾಗಿ ಮಾಡಿದ್ದಾರೆ ಅದಕ್ಕೆ ಅವರ ಸಾಹಿತ್ಯ ಸಾಕ್ಷಿ. 1-2 ಉಪನ್ಯಾಸದಲ್ಲಿ ಇದನ್ನೆಲ್ಲ ನಾವು ವಿತರಿಸೋದಕ್ಕಾಗೋದಿಲ್ಲ. ಇವತ್ತು ಅವರು ಹಾಡಿದ ಕೀರ್ತನೆಗಳಲ್ಲಿ ಆ 3-4 ಮೊದಲು ಅರ್ಥ ನಿವೇದಿಸ್ತೇನೆ. ವೇಳೆ ಉಳಿದರೆ ಬೇರೆ ವಿಷಯ, ಇಲ್ಲದ್ರೆ ನಾಳೆಗೆ ಅದನ್ನು ಬೆಳೆಸ್ಕೊಳ್ತೇನೆ. ಇಲ್ಲಿ ಕನ್ನಡ ಸಂಸ್ಕೃತಿ ನಿರ್ದೇಶನಾಲಯವು ಪ್ರಕಟಣೆ ಮಾಡಿರತಕ್ಕಂಥ ಕನಕದಾಸರ ಕೀರ್ತನೆಗಳು ಮತ್ತು ಮುಂಡಿಗೆಗಳು ಸಾಹಿತ್ಯ ದರ್ಶನ ಸಂಪುಟ 4 ಸುಧಾಕರ್ ಅವರು ಪ್ರಕಟಿಸಿದ್ದು. ಇದರಲ್ಲಿ ಅವರು ಈಗ ಸಂಗೀತ ಹಾಡಿದವರು 313ನೇ ಕೃತಿಯಂತೇಳಿ ನಮೂರಿಸಿದ್ದಾರೆ.
ಇದರ ಒಂದು ಉಗಾಭೋಗ. ನೀರಿಲ್ಲದ ಭಾವಿ, ನೀರಿಲ್ಲದ ಭಾವಿ, ಇದು ಈ ಚುಟುಕ ಹಾಡು. ಇವ ಚುಟುಕ ಸಾಹಿತ್ಯ ಬರೀತಾರೆ ನೋಡಿ, ಚುಟುಕ ಸಾಹಿತ್ಯ ಇದ್ದಾಗಿದೆ ಇದು. ಊರಿಲ್ಲದ ಮಠವು, ಮಠವಿಲ್ಲದ ಊರಲ್ಲ, ಊರಿಲ್ಲದ ಮಠವು. ಮಠ ಇದೆ, ಊರೇ ಇಲ್ಲ. ನೀರಿಲ್ಲ, ಬಾವಿ ಇದೆ. ನೆರಳಿಲ್ಲದ ಮರ, ತಿರುಳಿಲ್ಲದ ಮಾತು. ಧನವಿಲ್ಲದ ದಾತ, ದಾನ ಮಾಡಬೇಕು ಅಂತಾನೆ ದುಡ್ಡೇ ಇಲ್ಲ ಅವನಲ್ಲಿ. ದಯವಿಲ್ಲದ ನಾಥ, ಒಬ್ಬನಿಗೆ ಬಲ ಇದೆ, ಒಡೆಯನಾಗಿದ್ದಾನೆ, ದಯೆಯೇ ಇಲ್ಲ. ಮನಸ್ಸಿಲ್ಲದ ಶಕುತಿ, ಶಕ್ತಿ ಇದೆ, ಉಪಯೋಗ ಮಾಡಬೇಕು, ಯಾರಿಗಾರು ಒಳ್ಳೇದು ಮಾಡಬೇಕು, ಶಕ್ತಿ ಇಲ್ಲ ಅವನಿಗೆ. ಮನಸ್ಸಿಲ್ಲದ ಶಕುತಿ. ಭಯವಿಲ್ಲದ ಭಕುತಿ, ಭಕ್ತಿ ಇದೆ, ಅಧರ್ಮ ಕಂಜೋದಿಲ್ಲ. ಭಯವಿಲ್ಲದ ಭಕುತಿ. ನರಹರಿ ಮುಕುಂದ ಶ್ರೀಕೃಷ್ಣ ಎನ್ನದ ನರರು, ಭಗವಂತನ ಸ್ತೋತ್ರ ಮಾಡದಿದ್ದ ಮನುಷ್ಯರು. ಇದ್ದರೇನು ಇಲ್ಲದಿದ್ದರೇನು, ಈ ಸಮೀಕರಣ ಹೇಗಿದೆ ನೋಡಿ. ಇದು ನೀರಿಲ್ಲದ ಭಾವಿ, ಊರಿಲ್ಲದ ಮಠವು. ಇದನ್ನು ಹೀಗೆ ಜೋಡಿಸ್ಬೇಕಾದ್ರೆ ಅವರು ಇದರ ಹಿಂದೆ ಎಷ್ಟು ವಾಕ್ಯ ಚಿಕ್ಕದಾಗುತ್ತೆಯೋ ಅಷ್ಟು ದೊಡ್ಡ ಚಿಂತನೆ ಇರಬೇಕು ಅಂತ ಹೇಳ್ತೇವೆ. 10 ನಿಮಿಷ ಆಕಾಶವಾಣಿ ಭಾಷಣ ಮಾಡಿದವ್ರು ಗೊತ್ತಾಗುತ್ತೆ ಇದು. ನೀವು 10 ಗಂಟೆ ತಯಾರು ಮಾಡಿಕೊಂಡ್ರೆ 10 ನಿಮಿಷ ಭಾಷಣ ಮಾಡ್ಬೋದು. 10 ಗಂಟೆ ಭಾಷಣ ಅಂದರೆ ಪ್ಲಾನ್ ಇಲ್ಲದೆ ಮಾತನಾಡ್ಬೋದು. ಎಷ್ಟು ಕಮ್ಮಿ ಬೆಳೆ ಕೊಡ್ತೀರಿ, ಸಾಹಿತ್ಯ ಎಷ್ಟು ಅಡಕವಾಗುತ್ತೆ ಅಷ್ಟು ಮಾತಿನ ಚುರುಕಬೇಕು. ಇದು ಒಂದು ಭೋಗ ಭೋಗ. ಇನ್ನೊಂದು, ಇದು ಅವರ ಕನ್ವಿಕ್ಷನ್ ಅಂತ ಹೇಳ್ತೇವೆ. ಯಾವ ಮನಸ್ಸಿನ ನಿಶ್ಚಿತತೆಯ ಬಿಂದುವಿಗೆ ಮುಟ್ಟಿದ್ದಾರೆಯೋ ಅದನ್ನು ಎಷ್ಟು ಚುಟುಕದಲ್ಲಿ ಹೇಳ್ಬೋದು ಅದನ್ನು ಹೇಳ್ತಕ್ಕಂಥ ಸಾಹಿತ್ಯ ಈ ಸುಳಾದಿ ಮತ್ತು ಉಗಾಭೋಗ ಅನ್ನೋದು. ಅದರಲ್ಲಿ ಇನ್ನೊಂದು ನೋಡಿ, ಮಣ್ಣಲ್ಲಿ ಮಾಡಿ ಮಡಕೆ ಮಸಿಯಾಗೆ, ಮಣ್ಣಿಂದಲೇ ತಿಕ್ಕೆ ಮಸಿ ಹೋಗುವುದು. ಉದಾಹರಣೆ ಕೊಡ್ತಾರೆ, ಯುಕ್ತಿ. ದಾಸ ಸಾಹಿತ್ಯದ ದೊಡ್ಡತನ ಇದು. ತರ್ಕದಿಂದ ಅಥವಾ ವೇದಾಂತ ಪ್ರಮೇಯಗಳಿಂದ ಹೇಳಿದ್ರೆ ಜನರಿಗೆ ತಿಳಿಯೋದಿಲ್ಲ. ಎಲ್ಲಿ ಯಾವ ಜನರಿಗೆ ತಿಳಿಬೇಕು? ಓದು ಬರಹ ಗೊತ್ತಿಲ್ಲದ, ವೃತ್ತಿಯನ್ನೇ ಪ್ರಧಾನವಾಗಿಟ್ಕೊಂಡವರು, ಚಮ್ಮಾರಿರ್ಬೋದು, ಅಗಸರಿರ್ಬೋದು, ಗಾಣಿಗರಿರ್ಬೋದು, ಕಂಬಾರಿರ್ಬೋದು, ಕುಂಬಾರಿರ್ಬೋದು, ನೇಗಿಲುಳುವಂಥ ರೈತ ಇರ್ಬೋದು, ಅವನಿಗೂ ತಿಳುವಳಿಕೆಯನ್ನು ಕೊಟ್ಟ ದೇಶ, ಕೊಟ್ಟದ್ದರಿಂದಲೇ ಸಂಸ್ಕೃತಿ ಉಳಿದಿರೋ ದೇಶ. ಶಿಥಿಲವಾದಾಗ ಅದನ್ನು ತೇಪೆ ಹಾಕುವುದಕ್ಕೆ ಹೋದವರು ಹೇಳ್ತಾರೆ, ಇದು ಯುಕ್ತಿ ಅಂತ ಹೇಳ್ತೇವೆ. ಎಕ್ಸಾಂಪಲ್, ಅನಾಲಜಿ. ಏನು ಹೇಳ್ತಾರೆ, ಮಣ್ಣಲ್ಲಿ ಮಾಡಿ ಮಡಕೆ, ಯಾವುದು? ನಮ್ಮ ಶರೀರ. ಅದು ಮುಂದೆ ಅವರು ಕೊಡ್ತಾರೆ ಅಲಿಗರಿ. ಮಡಕೆಯನ್ನು ಮಾಡೋದು ಮಣ್ಣಿದ್ಲೆ. ಅದನ್ನು ಅನ್ನ ಮಾಡೋಕೆ ಅಂತ ಒಲೆ ಮೇಲಿಟ್ಟರೆ ಅದಕ್ಕೂ ಮಸಿ ಹತ್ತತೆ ಬಿಡೋದಿಲ್ಲ. ಅಗ್ನಿ ಪೃಥ್ವಿಯನ್ನು ಸುಡುತ್ತೆ. ಮಣ್ಣಲ್ಲಿ ಮಾಡಿದ ಮಡಿಕೆಯನ್ನು ನೀವು ಅನ್ನ ಮಾಡಬೇಕು ಅಂತ ಬೆಂಕಿ ಮೇಲಿಟ್ಟರೆ ಮಸಿಯಾಗೆ, ಮಣ್ಣಿಂದಲೇ ತಿಕ್ಕೆ ಮಸಿ ಹೋಗುವುದು. ಎಷ್ಟು ದೊಡ್ಡ ಸೂತ್ರ ನೋಡಿ ಇದು. ಆ ಮಸಿ ಹೋಗಬೇಕಾದ್ರೆ ಮಣ್ಣಿನ ಮಡಿಕೆನೇ ಇದ್ದರೂ ಅದು ಮಣ್ಣಿಂದಲೇ ತಿಕ್ಕಬೇಕು, ಇದ್ರೆ ಮಸಿ ಹೋಗೋದಿಲ್ಲ. ಹಾಗೆ ಕಣ್ಣು ಕಿವಿಗಳ ನಡೆಪ ಮನ ಮಲಿನವಾಗೆ, ಕಣ್ಣು ಕಿವಿ ಇದೆಲ್ಲ ಕಾಣಿಸುತ್ತೆ, ಮನಸ್ಸು ಕಾಣಿಸೋದಿಲ್ಲ. ಕಣ್ಣು ಕಿವಿಗಳನ್ನು ನಡೆಸ್ತಕ್ಕಂಥ ಮನಸ್ಸೇ ಮಲಿನವಾದರೆ ಕಣ್ಣು ಕಿವಿಗಳಿಂದಲೇ ಮನ ತಿದ್ದಲಾಗುವುದೇ. ಟಕ್ ಅಂತ ಮನಸ್ಸಿಗೆ ಹಸಿ ಮಣ್ಣಲ್ಲಿ ಕಲ್ಲು ಹೋಗದ ಹಾಗೆ ಹೃದಯಕ್ಕೆ ಹೋಗುತ್ತೆ. ಕಣ್ಣು ಕಿವಿಗಳು ಮಲಿನವಾದರೆ ಕಣ್ಣು ಕಿವಿಗಳಿಂದ ತಿದ್ದೋಗಿ ಬರೋದಿಲ್ಲ. ಮಣ್ಣಿನ ಮಡಿಕೆ ಮಣ್ಣಿನ ತಿದ್ದಬಹುದು. ಕಣ್ಣು ಕಿವಿ ಮಗು ಇಂದ್ರಿಯ ತಪ್ಪದಾರಿ ಹೋಗಿಬಿಟ್ರೆ ಹಣ್ಣಾಗುವುದು ಮನ. ಶ್ರೀಹರಿ ಧ್ಯಾನ ಮಾಡೆ, ಭಗವಂತನ ಧ್ಯಾನ ಮಾಡಿದರೆ ರೈಪ್ನೆಸ್ ಇಸ್ ಆಲ್, ಶೇಕ್ಸ್ಪಿಯರ್ ಹೇಳೋ ಹಾಗೆ ಪಕ್ವತೆ ಉಂಟಾಗ್ತದೆ. ಹುಣ್ಣಾಗಿ ಕಾಡಿಪುದು ಅವನ ಆದ ಮರೆಯೇ. ಅವನನ್ನು ಈ ಶರೀರದ ಮಿತಿಗಳನ್ನು ಮರೆತು ಬಿಟ್ರೆ, ನೀವು ಮನ ತಿದ್ದಲಿಲ್ಲ ಅಂದರೆ ಅದು ಹುಣ್ಣಾಗಿ ಕಾಡಿಪುದು. ಅದು ಹಣ್ಣಾಗಬೇಕೋ ಹುಣ್ಣಾಗಬೇಕೋ ಈ ಶಬ್ದದಲ್ಲಿ ಪನ್ ಮಾಡ್ತಾರೆ, ಸಾದೃಶ್ಯ ಕೊಡ್ತಾರೆ. ಕಣ್ಣಲ್ಲಿ ಕಣ್ಣಾಗಿ, ಕತ್ತಲಲ್ಲಿ ಬೆಳಕಾಗಿ, ಪಣಿಶಾಯಿ ಆದಿಕೇಶವರಾಯ ಪೊರೆವ, ನಮ್ಮನ್ನು ಕಾಪಾಡೋನು ಆದಿಕೇಶವರಾಯ. ಹಾಗೆ ಕಣ್ಣಲ್ಲಿ ಕಣ್ಣಾಗಿ, ಕತ್ತಲಲ್ಲಿ ಬೆಳಕಾಗಿ, ಪಣಿಶಾಯಿ ಪೊರೆವ ಅನ್ನೆಲ್ಲ ಹೇಳ್ತಾರೆ. ಅದು ಒಂದು ಪ್ರಸಿದ್ಧವಾದ ಹಾಡೆಲ್ಲ ಕೇಳಿದ್ದೀರಿ, ತಲ್ಲಣಸದಿರು ತಾಳು ಖಂಡ್ಯ ಮನವೇ. ಈ ಹಾಡು ನೀವೆಲ್ಲ ಕೇಳಿದ್ದೀರಿ ಚಿಕ್ಕ ವಯಸ್ಸಲ್ಲಿ. ಇವತ್ತಿನ ಪೀಳಿಗೆಗೆ ಏನೂ ಇಲ್ಲ, ಶೂನ್ಯ ಆಗಿಬಿಟ್ಟಿದೆ. ಬರೀ ಟಿ ವಿ ಮುಂದೆ ಕೂತಿರ್ತಾರೆ, ಯಾವ ದಾಸರು ಬೇಡ ಅವರಿಗೆ. ಯು ಹ್ಯಾವ್ ಟು ರೀಬಿಲ್ಡ್ ದಿ ಹೋಲ್ ಕಂಟ್ರಿ. ಬಹಳ ದುಃಖವಾಗುತ್ತೆ, ಒಂದು ಉಪನ್ಯಾಸಕ್ಕೆ ಬಗೋದಿಲ್ಲ ಇದು. ಈ ಜೀವನವಿಡೀ ಇಂಥ ಕಾರ್ಯಕ್ರಮ ಮಾಡಬೇಕು, ಸಣ್ಣ ಸಣ್ಣ ಮಕ್ಕಳಿಗೆ ಕೊಡಬೇಕು, ಕಾಂಪಿಟೇಷನ್ಸ್ ಇಡಬೇಕು, ಎಲ್ಲ ಮಾಡಬೇಕು, ಕೆಲಸಗಳನ್ನು ಹುಡುಗರ ಕೈಲಿ ಹಾಡಿಸ್ಬೇಕು.
ಹೇಳಿದ್ರು ಸ್ವಾಮಿಗಳು ಅದಕ್ಕೆ ಸಂಬಂಧಪಟ್ಟ ವಿಷಯ ಅಂಥದ್ದನ್ನು ರಕ್ಷಿಸೋವನವನಿದ್ದಾನೆ, ಕಲ್ಲಲ್ಲಿ ಕಪ್ಪೆ ಇರುತ್ತೆ ನೋಡಿದ್ದೀರಿ, ಕಪ್ಪೆ ಚೆನ್ನಿಗ್ರಾಯನ ಕಥೆ ಕೇಳಿದ್ದೀರಿ, ಕಲ್ಲಲ್ಲಿ ಯಾರು ಕಪ್ಪೆ ಕೂಡಾಕ್ತಾರಿಯಾ, ಆ ಕಪ್ಪೆ ಬದುಕಿರುತ್ತೆ ಕಲ್ಲು ಒಡೆ ತೆಗೆದ್ರೆ, ಅದಕ್ಕೆ ನೀರು ಎರೆದವರು ಯಾರು, ಕಾಡಲ್ಲಿ ಯಾವುದೋ ನವಿಲು ನೀವು ಮನೇಲಿ ಬೆಳೆಸಿದ್ದಲ್ಲ ಅದರ ಮೈ ಮೇಲೆ ಸುಂದರವಾದ ಚಿತ್ರಗಳನ್ನು ಬರೆದವರು ಯಾರು, ಎತ್ತರದ ಬೆಟ್ಟದಲ್ಲಿ ಮರಗಳಿರ್ತವೆ ನೀವು ಮನೆಯಲ್ಲಿ ಇದಕ್ಕೆಲ್ಲ ಪಂಪು ಗೆಂಪು ನೀರು ಹಾಕಿದ್ರೆ ಬೆಳೆಯೋದಿಲ್ಲ, ಆ ಮರಕ್ಕೆ ನೀರು ಎರಡು ಯಾರು, ಇದನ್ನು ಯೋಚನೆ ಮಾಡ್ಕೋ, ನಿನ್ನ ನೀನೇ ಕಾಪಾಡ್ಕೊಳ್ತೀಯೇ, ಯೋಚನೆ ಮಾಡು ಅಂತ ಹೇಳ್ತಾರೆ. ಅದರಿಂದ ಆ ವಿಶ್ವಾಸ, ಆ ಕೆಚ್ಚು, ಆ ಕಿಚ್ಚು, ಶಾಸ್ತ್ರಗಳನ್ನೋದಿಯೂ ಎಷ್ಟೋ ಜನರಿಗೆ ಬರದೇ ಇದ್ದಂತಹ ಈ ವಿಶ್ವಾಸ, ನಿಶ್ಚಲಾಗಿ ನಿಶ್ಚಿತವಾಗಿ ಉಳಿಯೋ ಜ್ಞಾನ ಇದೆಯಲ್ಲ, ಇದ್ದವನಿಗೆ ಜೀವನದಲ್ಲಿ ಕೀಳರಿಮೆ ಇನ್ಫೀರಿಯಾರಿಟಿ ಫೀಲಿಂಗ್ ಬರೋದಿಲ್ಲ, ಅದು ಎಲ್ಲ ದಾಸರಿಗೆ ಸಾಮಾನ್ಯವಾದ ಒಂದು ವಿಷಯ. ಇದು ಎರಡು, ಇದಕ್ಕೆ ಸಂಬಂಧಪಟ್ಟ ಮಾತನ್ನು ನಾನು ಇನ್ನಷ್ಟು ಆಮೇಲೆ ಮಾತನಾಡ್ತೇನೆ. ಈಗ ಅವರು ಹಾಡಿದ ಹಾಡುಗಳ ಪೈಕಿ ಅವರು ಬೇರೆ ಕ್ರಮದಲ್ಲಿ ಹಾಡಿದರು. ಇದು ನೋಡಿ, ತನು ನಿನ್ನದು ಜೀವನ ನಿನ್ನದು ರಂಗ, ಇದನ್ನು ಅವರು ಕೇದಾರ್ ಗೌಡ ರಾಗದಲ್ಲಿಯೇ ಹಾಡಬೇಕಾಗಿತ್ತು, ಹೌದಲ್ವೋ, ಅದನ್ನು ಹಾಡಲಿಲ್ಲ ಅವರು. ತನು ನಿನ್ನದು ಜೀವನ ನಿನ್ನದು ರಂಗ, ಅನುದೀನ ದಯಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ಆರ್ ಕೆ ಶ್ರೀಕಂಠನ್ ಪರಂಪರೆಯಲ್ಲಿ ಹಾಡ್ತಾರೆ. ರುದ್ರಪಟ್ಟಣಂ ಸಹೋದರರು ಬಂದಿದ್ರು ಒಂದು ವರ್ಷದ ಹಿಂದೆ ಅಂತ ಕಾಣುತ್ತೆ, ಅಲ್ಲಿ ವೀಣೇಶಣ್ಣ ಭವನದಲ್ಲಿ ಅವರು ಕೊಟ್ಟ ಕಚೇರಿಯಲ್ಲಿ ಉಳಿದಿದ್ದೆಲ್ಲ ಜಲಪಾತದ ಹಾಗಿತ್ತು ಅಂತ ಅಲ್ಲಿ ಕಾರ್ಯಕರ್ತರು ವಂದನಾರ್ಪಣೆಯಲ್ಲಿ ಹೇಳಿದರು. ಇದು ಒಂದು ಹಾಡು ನನ್ನ ತಲೆಯಲ್ಲಿ ಕೊರೀತಾ ಕುರಿತಾ, ಇದು ಈ ಹಾಡು ಹಾಡಿನಲ್ಲಿ ಅಡಗಿರುವ ಭಾವ, ಇದಕ್ಕೆ ಅವರು ಹಾಕಿರ್ತಕ್ಕಂಥ ರಾಗ ಒರಿಜಿನಲ್ ರಾಗ, ಮತ್ತೆ ಇದು ಹೇಗಾದ್ರೆ ಕಲ್ತ್ಕೊ, ನನ್ನ ಮಗಳು ಎರಡನೇ ಮಗಳಲ್ಲಿ ಕೂತಿದ್ದಾಳೆ ಕಲ್ತಿದ್ದಾಳೆ, ದೊಡ್ಡ ಮಗಳು ಈಗ ಮೊನ್ನೆ ಹೋಗಿದ್ದೆ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ರಾಮಾಯಣ ಪ್ರವಚನ ಮಾಡೋದಕ್ಕೆ, ಅಲ್ಲಿ ಅವಳು ಬಂದಿದ್ಲು, ಈ ಹಾಡು ಕಲ್ತ್ಕೊಳ್ಳೋಮ್ಮ. ಅವರು ಹೋಗಿ ರುದ್ರಪಟ್ಟಣಂ ಸಹೋದರರನ್ನೇ ಕಾಡಿಸಿ ಬೇಡಿಸಿ ಈಗ ಹಾಡು ಕಲ್ತ್ಕೊಂಡಿದ್ದಾಳೆ. ಜಾತಿ ಕೇಳ್ತೇವೆ ಅಂದರೆ ಅಂಗಡಿಗೆ ಹೋಗಿ ಬೇಕಾದ ಪದಾರ್ಥ ಟೂತ್ ಪೇಸ್ಟು ಬ್ರಷ್ಷು ಅದು ಇದು ಬೇಕು ಅಂದ್ರೆ ಹೇಗೆ ನೀವು ತಗೊಂಡ್ಬರ್ತೀರೋ. ಹೃದಯ ತಿಕ್ಕುವುದಕ್ಕೆ ಕನಕದಾಸರ ಹಾಡುಗಳು, ಅಯ್ಯ ಇದು ಎಂಥ ನಿಧಿಯನ್ನು ಕೊಟ್ಟಿದ್ದಾರೆ ಕನ್ನಡಿಗರಿಗೆ, ಅವರು ಕರ್ನಾಟಕದಲ್ಲಿ ಹುಟ್ಟಬಾರ್ದಾಗಿತ್ತೋ ಏನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಭಿಮಾನಿಸುವಂದರು ನಾವು ಕರ್ನಾಟಕದವರು, ತಮಿಳುನಾಡು ತಲೆ ಮೇಲೆ ಇಟ್ಕೊಳ್ತಾರೆ, ಮಹಾರಾಷ್ಟ್ರದ ಸಂತರ ತಲೆ ಮೇಲೆ ಇಟ್ಕೊಳ್ತಾರೆ, ಉತ್ತರ ಭಾರತದಲ್ಲಿ ಹಿಂದಿಯಲ್ಲಿ ಬರೆದವ್ರನ್ನ ತಲೆ ಮೇಲೆ ಇಟ್ಕೊಳ್ತಾರೆ. ನಮ್ಮ ಮನೆಗೆ ಬೆಂಕಿ ಹತ್ತಿದ್ರು ನಮಗೆ ಗೊತ್ತಾಗೋದಿಲ್ಲ, ಸಾಮಾಜಿಕ ಸಮಸ್ಯೆಗಳು ಅರ್ಥ ಆಗೋದಿಲ್ಲ. ಇವರು ಎಂಥ ಸಾಹಿತ್ಯ ಕಾಪಿರೈಟ್ ಮಾಡಿಕೊಂಡ್ರೆ, ಕನಕದಾಸರು ಅವ್ರು ಹೇಳಿದ್ರು ಯಾರು ಕೊಟ್ಟರೆ ತಿನ್ನುವುದು, ಇಲ್ಲದೆ ಇದ್ರೆ ಹೋಗುವುದು, ಅಪಮಾನಗಳನ್ನು ಸಹಿಸುವುದು, ಅವರು ಕಷ್ಟದಲ್ಲಿಟ್ಟು ಇವತ್ತು ಅವರ ಹೆಸರಲ್ಲಿ ಕನಕಪುರಂದರ ಪ್ರಶಸ್ತಿ ಇಟ್ಟಿದ್ದಾರೆ, ಲಕ್ಷ ಲಕ್ಷ ರೂಪಾಯಿ ಬಹುಮಾನ ಪಡೀತಾರೆ. ನೋಡಿ ಕನಕದಾಸರ ಜೀವನ ಕ್ರಮದಂತೆ ಅವರು ಕಷ್ಟಪಟ್ಟವರು ಎಷ್ಟು ಜನ ಇದ್ದಾರೆ ಯೋಚನೆ ಮಾಡಿ. ಕನಕದಾಸರು ಎಷ್ಟು ಜನಕ್ಕೆ ಜೀವನ ಪರಿಕಲ್ಪನೆ ಮಾಡಿಕೊಟ್ರು, ಹಾಡುಗಾರರು ಜೀವನ ಮಾಡಿಕೊಟ್ರು. ತಾ ಬಿಸಿಲು ಹೊರಗಡೆ ಅಂತ ಮರ ತಾನು ಬಿಸಿಲಲ್ಲಿ ನಿಂತು ಉಳಿದವ್ರಿಗೆ ನೆರಳನ್ನು ಕೊಡುವ ಹಾಗೆ ಹರಿದಾಸರು ಒಬ್ಬೊಬ್ಬರು ಇಂಥ ಕೆಲಸ ಮಾಡಿದ್ದಾರೆ. ಪ್ರಸಕ್ತಿ ಇರೋದ್ರಿಂದ ಕನಕದಾಸರ ಬಗ್ಗೆ ಹೇಳಿದ್ದೆ ನೋಡಿ ಇಲ್ಲಿ. ತನು ನಿನ್ನದು ಜೀವನ ನಿನ್ನದು ರಂಗ. ಈ ಜೀವನ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ನೀರು ಅಂತ ಒಂದರ್ಥ ಇದೆ, ಅಮರಕೋಶದ ಅರ್ಥ. ಜೀವನಂ ಭುವನಂ ವನಂ, ಭುವನ ಅಂದ್ರೂ ನೀರು, ವನ ಅಂದ್ರೂ ನೀರು. ಒಂದು ಕಡೆ ಜೀವನ ಶಬ್ದಕ್ಕೆ ಅಮರಕೋಶದ ಅರ್ಥದಲ್ಲಿಯೇ ನೀರು ಅನ್ನುವ ಭಾವನೆಯಲ್ಲಿ ಶಬ್ದ ಬಳಸಿದ್ದಾರೆ. ಕನಕದಾಸರ ಪಾಂಡಿತ್ಯ ಅನ್ನೋದನ್ನೇ ಕುರಿತು ಒಂದು ಪುಸ್ತಕ ಬರೀಬೇಕು. ಕನಕದಾಸರ ಅನುಭವದ ಬಗ್ಗೆ ಬರೆದವರು ಇರಬಹುದು, ಕನಕದಾಸರ ಪಾಂಡಿತ್ಯ ಎಷ್ಟರ ಮಟ್ಟಿಗಿದೆ, ಯಾವ್ಯಾವ ಪ್ರಕ್ರಿಯೆ ಇಲ್ಲ ತಂದಿದ್ದಾರೆ, ಈ ಕೆಲಸ ಇಂಥ ರೀತಿಯ ಸಂಶೋಧನೆ ಆರಂಭ ಆಗಬೇಕಾಗಿದೆ ಅಂತ ಕಾಣುತ್ತೆ. ಅವ್ರು ಹೇಳ್ತಾರೆ, ತನು ನಿನ್ನದು ಜೀವ ನಿನ್ನದು ಅಂತ ಹೇಳ್ಬೋದಾಗಿತ್ತು. ಜೀವನ ನಿನ್ನದು ಅಂದರು, ಜೀವ ಇದ್ರೆ ಜೀವನ, ಇಡೀ ನನ್ನ ಆಯುಷ್ಯವೇ ನಿನ್ನದು. ಯಾಕೆ, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ನನ್ನದು ಅನ್ನೋದೇನು ಇಲ್ಲ, ಶರೀರ ನೀನೇ ಕೊಟ್ಟೆ, ಕೈ ಹಿಡಿದು ನಡೆಸ್ತಾ ಇರೋವನು ನೀನೇ. ಈ ಶರೀರದ ನಿಮಿತ್ತ ನನ್ನಲ್ಲಿ ಸುಖ ದುಃಖ ಏನಾದ್ರು ಬರ್ತಾ ಇದ್ರೆ ಅದು ನಿನ್ನ ಹೊಣೆಯೇ, ಅಂದರೆ ಏನೋ ಉದ್ದೇಶ ಮಾಡಿ ಕೊಟ್ಟಿದ್ದೀಯೇ ಅಂತ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು, ಅದು ನನ್ನ ಭಾವನೆ ಎಂದರು ಮೊದಲು. ಇದು ಪಲ್ಲವಿ ನೋಡಿ, ಪಲ್ಲವಿ ಅನುಪಲ್ಲವಿ ಚರಣಗಳು ಲಕ್ಷಣವಾಗಿ ಸಂಗೀತಕ್ಕೆ ಬರೀ ಕನಕದಾಸರ ಪದಗಳು ಅನ್ನೋ ರೀತಿಯಲ್ಲಿ ಗ್ರಾಮ್ಯ ರೀತಿಯಲ್ಲಿ ವ್ಯಾಕರಣ ಅಥವಾ ಈ ಶಬ್ದಗಳ ಪ್ರಯೋಗ ಗೊತ್ತಿಲ್ಲದೆ ಇರುವಂಥ
ಬರೆದ ಜಾನಪದ ಶೈಲಿಯಲ್ಲಿ ಬರೆದಿಲ್ಲ ಅವರು, ಒಳ್ಳೆ ಅಭಿಜಾತ ಶೈಲಿಯಲ್ಲಿ ಬರೆದಿದ್ದಾರೆ. ಅದಕ್ಕೂ ಅದನ್ನು ಪುಷ್ಟಿ ಮಾಡುವ ಮೂರು ಈ ಚರಣಗಳಲ್ಲಿ ಹೇಳ್ತಾರೆ ನೋಡಿ. ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕಥೆ ನಿನ್ನದು. ಕಿವಿಗೊಡದೆ ಕೇಳದೆ ಇರುವ ಸಾವಿರಾರು ಕಥೆ ಕಾದಂಬರಿಗಳಿವೆ, ಜ್ಞಾನಪೀಠ ಪ್ರಶಸ್ತಿ ತಗೊಂಡವು. ನಾ ಹೇಳಬೇಕಾದ್ರೆ ನಿಮಗೆ ಕಿವಿ ಅದು ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಸವಿನುಡಿ ಸವಿನುಡಿ ವೇದ ಪುರಾಣ ಶಾಸ್ತ್ರಗಳಲ್ಲಿ ಸವಿ ಕಾಣದೇ ಇದ್ದವರು ಬರೆದ ಚರಣ ಅಲ್ಲ ನೋಡಿ. ಅದರಲ್ಲಿ ಏನು ಸವಿ ಇದೆ ನೀವೆಲ್ಲ ನೋಡಿದ್ದೀರಿ ಗೀತೆಯಲ್ಲಿ ರಾಮಾಯಣದಲ್ಲಿ. ನಾನು ಬಂದು ಒಂದು ವರ್ಷದಲ್ಲಿ ಎಷ್ಟು ಉಪನ್ಯಾಸ ಮಾಡಿದ್ದೇನೆ ಊರಲ್ಲಿ. ಅದರಲ್ಲಿ ಸವಿ ಇದೆ, ತಾತಾಚಾರ್ಯರ ಬಳಿಯಲ್ಲಿಯೋ, ವೈಕುಂಠದಾಸರ ಬಳಿಯಲ್ಲಿಯೋ, ವಿಜಯನಗರದ ವ್ಯಾಸರಾಯರ ಬಳಿಯಲ್ಲಿಯೋ ಎಷ್ಟು ದೊಡ್ಡ ದೊಡ್ಡ ಪ್ರಮಾಣದ ಪ್ರವಚನಗಳು ನಡೀತಾ ಇರಬೇಕು, ಅದೆಲ್ಲವನ್ನೇ ಕೇಳಿದ್ದಾರೆ. ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕಥೆ ನಿನ್ನದು ಅಂದರೆ ಇನ್ನು ಕಥೆ ಆಕರ್ಷಕ ಶಕ್ತಿ ಇದು ಎಳೆದು ಬಿಡುತ್ತೆ. ಅದರ ಮುಂದಿನ ಎರಡು ಸಾಲು ಕೆಲವರು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗಬಹುದು, ಅದು ಭಕ್ತಿಯನ್ನು ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ನವಮೋಹನಾಂಗಿಯರ ರೂಪವನು ಕಣ್ಣಿಂದ ಎವಯಿಕ್ಕದೆ ನೋಡುವ ನೋಟ ನಿನ್ನದಯ್ಯ. ಏನು ಅರ್ಥ ಮಾಡ್ತೀರಿ ಇದಕ್ಕೆ ಪಂಡಿತರ ಸವಾಲು, ನೀವು ಮುಡಿಗೆ ತನಕ ಹೋಗಬೇಡಿ. ನವಮೋಹನಾಂಗಿಯರ ರೂಪವನ್ನು ಕಣ್ಣಿಂದ ಎವಯಿಕ್ಕದೆ ನೋಡುವುದರಲ್ಲಿ ಭಕ್ತಿಯಲ್ಲಿ ಬರುತ್ತದೆ. ತುಂಬ ಸುಂದರಿಯರಿರ್ಬೋದು, ಮಾಡೆಲ್ಸ್ ಇರ್ಬೋದು, ಸಿನಿಮಾ ಸ್ಟಾರ್ಸ್ ಇರ್ಬೋದು, ಅವ್ರನ್ನ ಎವೆಯಿಕ್ಕದೆ ನೋಡುವಂಥ ನೋಟ ನಿನ್ನದು ರಂಗ, ನಿನ್ನದು ಕೃಷ್ಣ ಅಂತಾರೆ. ಏನಂದರೆ ಭಾವ ಇಷ್ಟೇ, ನವತೆ ನವ್ಯತೆ ಮೋಹಕತೆ ಅಂಗಸೌಷ್ಠವ ಅದರಲ್ಲಿ ವಿಕಾರಗಳನ್ನು ಪ್ರದರ್ಶನ ಮಾಡುವಂಥ ಈ ರೂಪವತಿಯರ ಈ ಗಮನ ಸೆಳೆಯುವ ಶಕ್ತಿ, ಆ ಸೌಂದರ್ಯಕ್ಕೆ ಕ್ಷುದ್ರ ಸೌಂದರ್ಯಕ್ಕೆ ಏನು ಶಕ್ತಿ ಇದೆಯೋ ಅದನ್ನು ಮೀರಿಸುವಂತಹ ಸೌಂದರ್ಯ ನಿನ್ನದೋ ರಂಗ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಭಾವನೆ ನೋಡಿ, ಇದು ಇದು ಅನ್ವಯ ಮಾಡಬೇಕಾದ್ರೆ ಬಹಳ ದೂರಕ್ಕೆ ಹೋಗಬೇಕು. ಒಮ್ಮೆ ನೀವು ಆದಿಕೇಶವನ ದರ್ಶನ ಮಾಡಿದ್ದೀರೋ ಇಲ್ಲೋ, ಕಾಗಿನೆಲೆ ಆದಿಕೇಶವನನ್ನು, ಬಹಳ ಸುಂದರವಾದ ಸ್ವಾಮಿ, ಕನಕದಾಸರ ಪ್ರತಿಷ್ಠೆ ಅದು. ಕಾಗಿನೆಲೆಯಲ್ಲಿ ಮೊದಲಿದ್ದವನು ನರಸಿಂಹ, ನರಸಿಂಹನ ಮೇಲೆ ಸ್ತೋತ್ರ ಮಾಡಿದ್ದಾರೆ, ಬಾಯಾಗಿ ತಗೊಂಡಿದ್ದೀಯಪ್ಪ ಹೋಗಲ ನರಸಿಂಹ ಅಂಥೇಳಿ ನರಸಿಂಹನ ಮೇಲೆ ಬೇಕಾಶ್ ಕೀರ್ತನೆ ಬರೆದಿದ್ದಾರೆ. ಆ ಕೇಶವನಲ್ಲಿ ಯಾ ಬೇಲೂರಿನ ಕೇಶವನಿಗೆ ಯಾವಾಗ ಅವರು ತನ್ನನ್ನು ಅರ್ಪಿಸಿಕೊಂಡ್ರೋ, ಅಂಕಿತವನ್ನು ಪಡೆದುಕೊಂಡ್ರೋ, ಕಾಗಿನೆಲೆಯಲ್ಲಿ ಆದಿಕೇಶವನನ್ನಿಟ್ಟು ಅರೆಗಳಿಗೆಯೂ ಕೇಶವನನ್ನು ಮರೆಯದೆ 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 ನಿನ್ನ ರೂಪ ಅಂಥದ್ದು ಕಾಣೋ. ನವಮೋಹನಾಂಗಿಯರ ರೂಪವನು ಕಣ್ಣಿಂದ ಎವಯಿಕ್ಕದೆ ನೋಡುವಂಥ ಅನ್ನೋ ಅರ್ಥದಲ್ಲಿ ನೋಟ ನಿನ್ನದಯ್ಯ. ಒಡಗೂಡಿ ಗಂಧ ಕಸ್ತೂರಿ ಪರಿಮಳಂಗಳ ಬಿಡದೆ ಲೇಪಿಸಿಕೊಂಬುವುದು ನಿನ್ನದು. ನೋಡಿ ಭಗವಂತನನ್ನ ಉಪನಿಷತ್ತಲ್ಲಿ ಸರ್ವ ಗಂಧ ಸರ್ವರಸ ಅಂತ ಹೇಳ್ತಾರೆ. ತಾವು ಕೇಳಿದ್ದೀರೋ ಇಲ್ವೋ ಈ ವಾಕ್ಯಗಳನ್ನ ಯಾಕೆ ಹೇಳ್ತೇವೆ ಅಂದರೆ, ಇದಕ್ಕೆ ಟಿಪ್ಪಣಿ ಬರೆಯುವಾಗ ಇದನ್ನೆಲ್ಲ ಹಾಕಬೇಕು. ಬೇಂದ್ರೆ ಕಾವ್ಯಕ್ಕೆ ಟಿಪ್ಪಣಿ ಹಾಕಿ ನನಗೆ ರೂಢಿ ಇದೆ. ವೇದದ ಪರಿಭಾಷೆ ಉಪನಿಷತ್ತು ಪುರಾಣಗಳ ಪರಿಭಾಷೆ ಗೊತ್ತಿಲ್ಲದೆ ಇದ್ದವರು ಬೇಂದ್ರೆ ಎದುರಿಗೆ ಬೆತ್ತಲೆ ನಿಲ್ಲಬೇಕಾಗುತ್ತೆ, ಏನೂ ಗೊತ್ತಿಲ್ಲ ನಿಲ್ಲಬೇಕಾಗುತ್ತೆ. ಅಂಥದೇ ಸಂವಾದಿಯಾದ ಗ್ರಂಥ, ಒಂದೊಂದು ಹಾಡಲ್ಲೂ ತೋರಿಸಬಲ್ಲೆ. ಸಂಗೀತಗಾರ ಹಾಡ್ತಾರೆ, ನೀವು ಕೇಳಿದ್ದೀರಿ, ನೀವು ಕೇಳಿದ್ದಲ್ಲ ಅದರೊಳಗೆ ಇನ್ನೂ ಅರ್ಥ ಇದೆ ಅಂತ ಇದಕ್ಕೆ ಸ್ಫುಟವಾದ ವ್ಯಾಖ್ಯಾನ ರೂಪದಲ್ಲಿ ಹೇಳಬೇಕು. ಭಗವಂತನಲ್ಲಿ ಇಲ್ಲದೇ ಇರುವ ಗಂಧವಿಲ್ಲ, ಅವನಲ್ಲಿ ಇಲ್ಲದೇ ಇರುವ ರೂಪವಿಲ್ಲ, ಅವನಲ್ಲಿ ಇಲ್ಲದೇ ಇರುವ ರಸವಿಲ್ಲ. ಛಾಂದೋಗ್ಯ ಉಪನಿಷತ್ತು ಹೇಳ್ತು ಸರ್ವಗಂಧ ಸರ್ವರಸ. ಇದು ಈಸ್ಥೆಟಿಕ್ ಕಲ್ಮಿನೇಷನ್, ಭಗವಂತನ ರೂಪ ಭಗವಂತನ ರಸ ಎಂಥದ್ದು. ಒಡಗೂಡಿ ಒಂದೇ ಕಡೆ ಸೇರಬೇಕು, ಗಂಧ ಕಸ್ತೂರಿ ಪರಿಮಳಂಗಳ ಬಿಡದೆ ಲೇಪಿಸಿಕೊಂಬುವುದು ನಿನ್ನದು. ಸ್ವಾಮಿ ಕೇಶವ, ನಿನ್ನ ಹರಿನಾಮ ನಿನ್ನ ನಾಮಗಳನ್ನು ಸ್ಮರಣೆ ಮಾಡಿದರೆ, ನಿನ್ನ ಹತ್ರ ನಿಂತು ಪೂಜೆ ಮಾಡಿದರೆ, ನಿನ್ನನ್ನು ಆಲಿಂಗನ ಮಾಡಿದರೆ, ಲೋಕದಲ್ಲಿರುವ ಎಲ್ಲ ಪರಿಮಳಗೂ ಒಟ್ಟುಗೂಡಿದರೆ ಏನು ಆಕರ್ಷಣೆ ಮಾಡಬಹುದೋ ಅಂಥದೊಂದು ದೊಡ್ಡ ಆಕರ್ಷಣೆ ನಿನ್ನದು. ಅಷ್ಟೇ ಅಲ್ಲ, ಷಡುರಸದನ್ನಕ್ಕೆ ನಲಿದಾಡುವ ಜಿಹ್ವೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ. ಊಟಕ್ಕೆ ಕೊಡ್ತೇವೆ, ಅಷ್ಟು ತುಂಬ ಚೆನ್ನಾಗಿತ್ತು ಅದು ಅಡುಗೆ ಅಂತ ಹೇಳ್ತೀವಿ, ಇನ್ನು ಸ್ವಲ್ಪ ತಗೊಂಬನ್ನಿ ಪಾಯಸ ಸಕ್ಕರೆ ಬೊಂಗಲ ಹೇಳ್ತೀವಿ, ಅದರಲ್ಲಿರುವ ಸಿಹಿ ಯಾರದು? ಆ ಸಿಹಿಯು ನೀವು ಅನುಭವಿಸೋದು ಬಾಯಿಗೆ ನಾಲಿಗೆ ಗೊತ್ತಾಗುವ ಸಿಹಿ ಎಂಬುವುದು ಅದು ಭಗವಂತನೇ, ಅದು ನಿನ್ನದೇ ಕಾಣಪ್ಪ. ಆಮೇಲೆ ಕೊನೆ ಚರಣದಲ್ಲಿ ಹೇಳ್ತಾರೆ, ಮಾಯಾಪಾಶದ ಬಲೆಯೊಳಗೆ ಸಿಲುಕಿರುವ, ಹೇಳಿದ್ರು ಸ್ವಾಮಿಗಳಾಗದೆ ಅದನ್ನು, ನಾನು ನನ್ನದು ಇತ್ಯಾದಿ ಲೋಕದ ಮೋಹ ನಾವು ಬಾಯಲ್ಲಿ ಹೇಳಿದಷ್ಟು ಸುಲಭವಾಗಿ ಹೋಗೋದಿಲ್ಲ. ಇವತ್ತಿನ ಸಾಮಾಜಿಕ ರಾಜಕೀಯ
ಜಗತ್ತಿನ ಎಲ್ಲೆಡೆ ಬರೀ ಭಾರತ ಅಲ್ಲ ಅಮೆರಿಕೆಯಿಂದ ಹಿಡಿದು ಎಲ್ಲ ಕಡೆ ನಡೆದಿರೋ ದಿಕ್ಕನ್ನು ನೋಡಿದ್ರೆ ಮಾಯಾಪಾಶ ಬಿಟ್ಟೇನೂ ಇಲ್ಲ. ಮಾಯಾಪಾಶದ ಬಲೆಯೊಳಗೆ ಸಿಲುಕಿರುವ ಕಾರಣ ಕಾಯ ಪಂಚೇಂದ್ರಿಯಗಳು ನಿನ್ನವು, ನನ್ನ ಶರೀರ ಇಂದ್ರಿಯಗಳು ನಿನ್ನವು, ಮಾಯೆಯಲ್ಲೇ ಹಾಕ್ತೇನೆ ಅಂತೀಯ, ಮಾಯೆಯಲ್ಲೇ ಹಾಕು, ಅದು ನಿನ್ನಿಷ್ಟ, ಅದು ಪ್ರಸಾದವೇ. ಆದರೆ ಕಾಯಜಪಿತ ನೋಡಿ, ನಿನ್ನ ಶರೀರದಲ್ಲಿಯೇ ಮನಸ್ಸಲ್ಲಿಯೇ ಹುಟ್ಟಿದವನು ಮನ್ಮಥ, ಆ ಮನ್ಮಥನಿಗೆ ತಂದೆಯಾದವನು ನೀನು. ನನ್ನ ಮನಸ್ಸನ್ನು ಮಥನ ಮಾಡಿ ನಿನಗಾಗೋದೇನೋ ಸ್ವಾಮಿ, ಮನ್ಮಥನನ್ನು ಉಂಟು ಮಾಡಿದವನು ನೀನು. ಕಾಯಜಪಿತ ಕಾಗಿನೆಲೆ ಆದಿಕೇಶವರಾಯ, ನೀನಲ್ಲದೆ ನರರು ಸ್ವತಂತ್ರರೇ. ಕರಗಿಸುತ್ತ ನೋಡಿ ವಾಕ್ಯ, ಸ್ವತಂತ್ರ ಅಂದರೆ ನೀನಪ್ಪ, ನಾವೆಲ್ಲ ಪರತಂತ್ರರು, ನೀನು ಆಡಿಸಿದಂತೆ ಆಡ್ತೇವೆ ಎನ್ನುವ ಈ ಸೂತ್ರಕ್ಕೆ ಭಕ್ತಿಯಲ್ಲಿ ತಂದು ಅವರು ಕೊಟ್ಟ ಉದಾಹರಣೆಗಳನ್ನು ಮುಟ್ಟಿಸ್ತಕ್ಕಂಥ ಹಾಡು. ಇದನ್ನು ಮತ್ತೊಮ್ಮೆ ಯಾರಾದರೂ ಕೇದಾರಗೌಡ ರಾಗದಲ್ಲಿಯೇ ಹಾಡಿದರೆ ಧನ್ಯನಾಗ್ತೇನೆ. ಸ್ವಾಮಿಗಳು ಚಪ್ಪರಿಸಿದರು ಒಂದು ಹಾಡನ್ನು ಕೇಳಿ, ಇದು ಉತ್ತರಾದಿ ಸಂಗೀತ ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡುವ ರೀತಿಯಲ್ಲಿ ಹಾಡಿದ್ರು, ಚೆನ್ನಾಗಿ ಹಾಡಿದರು ಅದನ್ನು. ಇದು ನೋಡಿ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು. ಒಂದು ಕ್ಷಣ ಪ್ರಯತ್ನಪಟ್ಟು ನೋಡಿ, ಭಕ್ತಿ ಇದ್ದವರಿಗೆ ಅವನನ್ನು ಬಿಟ್ಟು ಮರೆತು ಇನ್ಯಾವುದನ್ನಾದರೂ ಒಂದು ಕ್ಷಣ ಧ್ಯಾನ ಮಾಡಿ ನೀವು ಅದರಿಂದ ಬದುಕುವುದಕ್ಕೆ ಸಾಧ್ಯವೇ ನೋಡಿ. ಇದು ಶಂಕರ್ಷ ಅನುಭವಕ್ಕಂತ ನಮ್ಮ ಮಿತ್ರರು ಸೌತ್ ಕೆನರಾದವರು, ಅವರದನ್ನು ಹಾಡಿ ತೋರಿಸಿರು, ಕಣ್ಣಲ್ಲಿ ನೀರು ಬಂತು. ಇವರ ಹಾಡಿ ಶೈಲಿ ಇವತ್ತು ಆ ಮಟ್ಟ ಹಾಕಿಕೊಟ್ಟವ್ರು ಯಾರು ಕೊಟ್ಟೇನೋ, ಧಾರವಾಡದ ಆಕಾಶವಾಣಿಯಲ್ಲಿದ್ದವರು ವಸಂತ ಕನಕಾಪುರ ಅವರು ಹಾಕಿದ ಮಟ್ಟದು ಆ ವಸಂತ. ಅದು ಎಂಥ ಒಳ್ಳೆ ಶೈಲಿ, ಅದನ್ನು ನಮ್ಮ ಕರ್ನಾಟಕ ಸಂಗೀತದಲ್ಲಿ ಬೇರೆ ರೀತಿಯಲ್ಲಿ ಹಾಡಬಹುದು, ಆದರೆ ಅದು ಕರಗಿಸುತ್ತೆ. ಅದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು, ಬರಿಯ ಮಾತೇ ಕಿನ್ನು. ಇದು ಎಂಟಿ ವರ್ಡ್ಸ್ ಅಲ್ವಪ್ಪ, ಅರಿತು ಪೇಳುವನಯ್ಯ, ಐ ಆಮ್ ಸ್ಪೀಕಿಂಗ್ ವಿತ್ ಕನ್ವೆಕ್ಷನ್. ಹಾಗಿದ್ರೆ ಉಳಿದಿದ್ದೆಲ್ಲ ಬಿಡೋದಕ್ಕೆ ಏನೇನು ಕಷ್ಟ ಅಂತ ಹೇಳ್ತಾರೆ, ಅದೆಲ್ಲವೇ ನಿಜವಾದ ಕಷ್ಟ. ನನ್ನ ಬಿಟ್ಟರೆ ನಿಜೇನಯ್ಯ, ನನ್ನ ಬಿಟ್ಟು ಬದುಕಿದವರು ಎಷ್ಟು ಜನ ಇಲ್ಲ, ಎಲ್ಲ ರಾಜಕಾರಣಿಗಳನ್ನು ಕೇಳಬೇಕಾದ್ರೆ ಅದು ಹೇಳ್ತಾರೆ ದಾಸರು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ಚಂಡು ಕೌಶಿಕ ಮಾಡಿದ ಮಹಾಭಾರತದಲ್ಲಿ ಧರ್ಮವ್ಯಾಸನ ಕಥೆಯಲ್ಲಿ. ದಾಯಾದಿ ಬಂಧುಗಳ ಬಿಡಲು ಬಹುದು, ಧರ್ಮರಾಜಾದಿಗಳು ಬಿಟ್ಟರು, ರಾಯ ಮುನಿದರೆ ಮತ್ತೆ ರಾಜ್ಯವನ್ನು ಬಿಡಬಹುದು. ಅದು ಕನಕದಾಸರಿಗೆ ಎರಡು ಸಲ ಆಗಿತ್ತು ಅಚ್ಯುತ್ದೇವರಾಯನ ಕಾಲದಲ್ಲಿ, ಅವ್ರನ್ನ ಕಿತ್ತು ಹಾಕಿದ್ರು ಅಧಿಕಾರದಿಂದ. ಕಾಯ ಜಪಿತ ನಿನ್ನಡಿಯ ಬಿಡಲಾಗದು, ತೊರೆದು ಜೀವಿಸಬಹುದೇ. ಇದು ಆ ರಾಗದ ಸಮೇತ ಹೇಳಿದರೆ ಆ ಭಕ್ತಿಯ ತೀವ್ರತೆ ಅವನೇರಿ ಅವನ ಜೊತೆಯಲ್ಲಿ ಮಾತನಾಡಿದಾಗಿದೆ ಹಾಡು. ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು, ತಪಸ್ವಿಗಳು ಅನ್ನ ಸ್ವಲ್ಪ ವರ್ಜ್ಯ ಮಾಡಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೋಗಬಹುದು. 61 ಇಸ್ವಿಯಲ್ಲಿ ಮೈಸೂರಿಂದ ಧಾರವಾಡಕ್ಕೆ ಹೋಗುವಾಗ ಎಷ್ಟು ಕಷ್ಟಪಟ್ಟೆ ಸಂಕಟಪಟ್ಟೆ, ಅಲ್ಲಿಂದ ಹೋದವರು ಶೈಲಿಗೆ ಬರಬೇಕಾದ್ರೆ 44 ವರ್ಷ ಅಲ್ಲಿದ್ದು ಮನೆ ಮಠ ಕಟ್ಕೊಂಡು ಮತ್ತಷ್ಟು ಸಂಕಟಪಟ್ಟೆ ಪಡ್ತಾ ಇದ್ದೇನೆ. ಅಟ್ಯಾಚ್ಮೆಂಟ್ ಅನ್ನುವುದು ಅದು ಎಷ್ಟು ಕಟ್, ಈ ಶರೀರವನ್ನು ಬಿಟ್ಟು ಹೋಗೋಗ ಎಷ್ಟು ಕಟ್ಟಾಗುತ್ತೆ ಯೋಚನೆ ಮಾಡಿ. ಅಟ್ಯಾಚ್ಮೆಂಟ್ ಅದು, ಪಡೆದ ಕ್ಷೇತ್ರವ ಬಿಟ್ಟು ಹೋಗಬಹುದು ಮಾಡಿದ್ರು ಅದನ್ನು ಕನಕದಾಸರು. ಯಾವ ಊರಿನವರು? ಕಾಗಿನಲೆ ಆದಿಕೇಶವ ಮುದ್ರಿಕೆ ಹಾಕಿದ್ರೆ ಹೊರತು ಒಂದು ಕಡೆ ನಿಂತ್ಕೊಂಡವರಲ್ಲ. ಸನ್ಯಾಸಿಗಳಾದರೂ ನಿಲ್ಬಹುದು ಮಠ ಗಿಟ ಕಟ್ಕೊಂಡು, ಕನಕದಾಸರು ಮಠ ಕಟ್ಟಲಿಲ್ಲ, ಮಡದಿ ಮಕ್ಕಳಿಗೆ ಅಟ್ಯಾಚ್ಮೆಂಟ್ ತೋರಿಸಲಿಲ್ಲ. ಸಮಾಜ 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 ದೇವರು ಇವ್ರನ್ನೆಲ್ಲನ್ನ ದೇವರ ಕಡೆಗೆ ತಿರುಗಿಸೋದು ಹಾಗೆ. ಎಂಥ ಮಿಷನ್ ನೋಡಿ ಇದು, ಕನಕ ಮಿಷನ್. ಜನಗಳನ್ನು ದೇವರ ಕಡೆ ನಾವು ಕರ್ಕೊಂಡು ಹೋಗಬೇಕು, ಅದರಿಂದ ಸಮಾಜ ಉಳಿಯುತ್ತೆ. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೂ ಬಿಡಬಹುದು, ಕಡಲೊಡೆಯ ನಿನ್ನಡಿಯ ಗಡಿಗೆ ಬಿಡಲಾಗದು. ಪ್ರಾಣವನ್ನು ಪರರು ಬೇಡಿದ ರೆತ್ತಿ ಕೊಡಬಹುದು, ದದಿಚಿ ಮಹರ್ಷಿ ಕೊಟ್ಟ. ಮಾನಾಭಿಮಾನ ತಗ್ಗಿಸಲುಬಹುದು, ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು, ತೊರೆದು ಜೀವಿಸಬಹುದೇ. ಇದು ಒಂದು ಹಾಡು. ನೀ ಮಾಯೆಯೊಳಗೋ, ಇದನ್ನು ನಾಳೆ ಹೇಳ್ತೇನೆ. ಅದನ್ನು ಹಾಡಿದವರು ಸ್ವಲ್ಪ ಒಂದು ರೀತಿಯಲ್ಲಿ ವ್ಯತ್ಯಾಸ ಮಾಡಿದರು, ಅವರು ಅದನ್ನು ಅರ್ಥ ಮಾಡಿಕೊಂಡು ಹಾಡಿದ್ರು ಇಲ್ವೋ ಅದನ್ನು ಸ್ವಲ್ಪ ಸಂಶಯವಾಗುತ್ತೆ. ಇದು ಒಂದು ರೀತಿಯ ಮುಂಡಿಗೆ ಇದ್ದಾಗಿದೆ. ಇದರ ಹಿಂದೆ ತುಂಬ ಎತ್ತರ ಮಟ್ಟದ ತತ್ವವನ್ನು ಕುರಿತದ್ದು. ಇವತ್ತಿಗೂ ಕೆಲವರು ಆ ಕಡೆಗೆ ಎಳಿತಾರೆ, ನಾವು ಮಾಯಲ್ಲಿದ್ದೇವೋ, ಮಾಯೆ ನಮ್ಮಲ್ಲಿದೆಯೋ, ದೇವರು ಈ ಎರಡನ್ನೂ ಒಳಗೊಂಡಿದ್ದಾನೆಯೋ ಅನ್ನೋದೊಂದು. ಇನ್ನು ಇನ್ನೊಂದು ಹಾಡು ಯಾವುದು, ಆವ ಬಲವಿದ್ದರೇನು ವಾಸುದೇವನ ಬಲವು ನಿಜವಾಗಿ ಇರದನಕ. ಇದರಲ್ಲಿ 5 ನುಡಿಗಳಿವೆ. 5 ನುಡಿಗಳಲ್ಲಿಯೂ ಈ ವಾಸುದೇವನ ಪಾರಾರ್ಥ್ಯವನ್ನು, ವಿಷ್ಣು ಪಾರಮ್ಯವನ್ನು ಎತ್ತಿ ಹೇಳತಕ್ಕಂಥ ಹಾಡು.
ಇಂಥ ನೂರಾರು ಕೀರ್ತನೆಗಳಿವೆ. ಈ ಎರಡು ಪ್ರವಚನದಲ್ಲಿ ಎಲ್ಲ ಕೀರ್ತನೆಗಳನ್ನು ಕುರಿತು ನಾನು ದೀರ್ಘಾಪುರ ಪ್ರವಚನ ಮಾಡಿಬಿಟ್ಟೆ ಅಂತ ತಿಳ್ಕೊಳ್ಬಾರದು. ಇವತ್ತು ನಮ್ಮ ವೇಳೆ ಅತಿಕ್ರಮವಾದ್ದರಿಂದ ಒಂದು ಕಡೆ ನಿಲ್ಲಿಸ್ಕೊಳ್ತೇನೆ, ನಾಳೆ ಮತ್ತೆ ವಿವರಿಸೋಣ. ಒಂದು ನಾಲ್ಕು ಮಂಗಳವಾಕ್ಯಗಳನ್ನು ಶ್ಲೋಕ ಮಾಡಿದ್ದೇನೆ, ಓದ್ತೀರಿ. ಅದಕ್ಕೆ ಮುಂಚೆ ಏನೋ ಪ್ರಕಟಣೆ ಇದೆ ಅಂತ ಕಾಣುತ್ತೆ. ಇನ್ನೊಂದು ನಿಮಿಷ ಸ್ವಲ್ಪ ಸಹಿಸ್ಕೊಳ್ಬೇಕು ತಾವು.